वाचात्मजवादर्योध मुख्यम श्रीरामदूत शिसा नमा उल्लंघ्य सिंधो सलिल सलिलम यशोकबंध्यम जलकात्मजा आदाय तेन ददाहलंका नमा तम प्राजलिरांजनेंजनेय पाटलाननम कांचनाद्रिकमनीय विग्रह पारिजातरमूलवासिनम भावयामि बहुमाननंदनम यत्र यत्र रघुनाथ कीर्तनम तत्र तत्र कृतमस्तकांजलिम बाष्पवारी परिपूर्ण लोचनम मारुतिम नमत राक्षसांतकम वेद वेद्ये परे पुंसि जाते दशरथ आत्मजे वेद प्राचेर सादासी साक्षात् रामायणात्मनः चरितम रघुनाथस्य शतकोटि प्रविस्तरम एकैकम् अक्षरम प्रोक्तम महापातकनाशनम श्रृण्वन् रामायणं भक्त्या यः पादं पदमेव वा सयाति ब्रह्मणस्थानं ब्रह्मणा पूज्यते सदा वाल्मीकिगिरिसम्भूता रामसागरगामिनी पुनातिभुवनं पुण्या रामायणमहानदी श्लोकसारसमाकीर्णं सर्गकल्लोलसङ्कुलं काण्डग्राहमहामीनं वन्दे रामायणार्णवं यः कर्णाञ्जलिसम्पुटैः अहरः सम्यक् पिबत्यादराद् वाल्मीकेः अर्वदनारविन्दगणितं रामायणाख्यं मधु जन्मव्याधिजरा विपत्तिनिधनैः अत्यन्तसोपद्रवं संसारं सविहाय गच्छति पुमान् विष्णोः पदं शाश्वतं तदुपगतसमासदं वियोगम् सममधुरोपनतार्थवाक्यबद्धं रघुवरचरितं मुनिप्रणीतं दशशिरसश्च पदं निशामयध्वं श्रीराघवं दशरथात्मजमप्रमेयं सीतापतिं रघुकुलान्वयरत्नदीपम् अजानुबाहुमरविन्ददलायताक्षं रामं निशाचरविनाशकरं नमामि वैदेहीसहितं सुरत्नमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुतेः तत्त्वं मुनिभ्यः परं व्याख्यान्तं भरतादिविपरिवृतं रामं भजे श्यामलं श्रीरामायणमहवं श्रीरामचन्द्रपरब्रह्मणे महवं तपस्वाध्यायनिरतं तपस्वी वाग्विदां वरं नारदं परिवप्र च वाल्मीकिर्मुनिपुङ्गवं तपस्वाध्यायनिरतं तपस्वी वाग्विदां वरं नारदं परिवप्र च वाल्मीकिर्मुनिपुङ्गवम् श्रीरामायणमहवं रघुनन्दनपरब्रह्मणे नमस्मद्गुरुभ्यो नमः अस्मद्भर्गुरुभ्यो नमः सर्वगुरुभ्यो नमः निगमान्तमहागुरवे नमः ತಮಗೆಲ್ಲರಿಗೂ ವಂದನೆಗಳು. ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಲವಕುಶರು ನಿನ್ನೆವರೆಗೆ ವಿಜ್ಞಾಪನೆ ಮಾಡಿದ ಕಥೆಯ ಭಾಗ, ಕೈಕೇಯಿಯ ಮನಸ್ಸು ಮಂಥರೆಯಿಂದ ಕೆಡಿಸಲ್ಪಟ್ಟು ತುಂಬ ಗುಣವುಳ್ಳಂತಹ ಒಬ್ಬ ಸ್ತ್ರೀ ಒಂದು ಸಣ್ಣ ದೋಷ ಸವತಿ ಮಾತ್ಸರ್ಯಕ್ಕೆ ಬಲಿಯಾಗಿ ಹಠ ಮಾಡಿ ದಶರಥನನ್ನು ವರಬೇಡಿದಳು ಎಂಬಲ್ಲಿಗೆ ಮಂಗಳಾಶಾಸನ. ಇದಕ್ಕೆ ಇಂಗ್ಲೀಷ್ನಲ್ಲಿ ಕಾಂಪ್ಲೆಕ್ಸ್ ಅಂತಾರೆ. ಕೈಕೇಯಿ ವಿಷಯವನ್ನು ನಾವು ನೇರವಾಗಿ ಅಳೆಯುವುದಕ್ಕೆ ನೋಡ್ತೇವೆ, ಅದು ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿತ್ವ ಅಲ್ಲ, ಕಾಂಪ್ಲೆಕ್ಸ್. ಮನುಷ್ಯನ ಮನಸ್ಸು ಎಷ್ಟು ವಕ್ರ ಇರ್ತದೆ, ಅದು ಕೆಲವು ಸಲ ಬೆಳವಣಿಗೆ ನಿಂತು ಹೋಗ್ತದೆ. ಅದಕ್ಕೆ ಸೈಕಾಲಜಿ ಫಿಕ್ಸೇಷನ್ ಅಂತ ಹೇಳ್ತಾರೆ. ಮನಸ್ಸು ಫಿಕ್ಸ್ ಆಗಿಬಿಡ್ತದೆ. ಒಂದು ಕಡೆ ಹುಚ್ಚಿನಲ್ಲಿ ಎಷ್ಟೋ ವಿಧ, ನನ್ನದು ಒಂದು ಹುಚ್ಚು, ರಾಮಾಯಣದ ಹುಚ್ಚು, ನಿಮಗೆ ಕೇಳುವ ಹುಚ್ಚು, ಕೆಲವ್ರಿಗೆ ಮನೆ ಮುರಿಯುವ ಹುಚ್ಚು, ಕೆಲವ್ರಿಗೆ ಆಸ್ತಿ ಸಂಪಾದನೆ ಮಾಡುವ ಹುಚ್ಚು, ಎಷ್ಟೋ ಥರ ಹುಚ್ಚುಗಳು. ಒಬ್ಬರು ಹುಚ್ಚರಂತ ಒಬ್ಬರು ಎಲ್ಲ ಲೋಕದಲ್ಲಿ. ದಶರಥ ಹೇಗೆ ಮಾತು ಕೊಟ್ಟಿದ್ದು ರಾಜ್ಯಾಂಗ ವಿರುದ್ಧ ಅನ್ನೋದನ್ನು ನಿನ್ನೆ ತೋರಿಸಲೆ. ಇವಳು ಕೇಳಬಾರದು ವರ, ಅವನು ಕೊಡಬಾರದು ವರ, ಅದರಿಂದ ಅನರ್ಥಗಳೆಲ್ಲ ಹೇಗೆ ಉಂಟಾಯಿತು. ಆ ಕ್ಷಣದಲ್ಲಿ ಯಾತಕ್ಕೆ ಅದು ತೋರುವುದಿಲ್ಲ. ದಶರಥನಂತ ಧಾರ್ಮಿಕ ಚಕ್ರವರ್ತಿಗೆ ಯಾತಕ್ಕೆ ತೋರಲಿಲ್ಲ ಅಂದರೆ ಮನುಷ್ಯರ ಮನಸ್ಸು ಎಷ್ಟು ದುರ್ಬಲವಾಗಿರ್ತದೆ, ಕೆಲವು ಸಂದರ್ಭದಲ್ಲಿ ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ತಾರೆ ಕೆಲವರು ಅಂತ ತೋರಿಸ್ತಾರೆ ವಾಲ್ಮೀಕಿ. ಪರಿಪೂರ್ಣ ವ್ಯಕ್ತಿತ್ವ ಅನ್ನೋದು ಮನುಷ್ಯನಿಗೆ ಇಲ್ಲ. ಎಲ್ಲರಲ್ಲಿ ಒಂದೇನಾದರೂ ಸಮ್ ವೀಕ್ನೆಸ್. ನಮ್ಮ ಕರ್ನಾಟಕ ಕಾಲೇಜಿನ ಸೈನ್ಸ್ ವಿಭಾಗದ ಪ್ರಿನ್ಸಿಪಾಲರು ಹೇಳ್ತಿದ್ರು,
ಯು ಮಸ್ಟ್ ಟ್ಯಾಪ್ ದಿ ವ್ಯಾನಿಟಿ ಆಫ್ ಅ ಮ್ಯಾನ್ ಟು ಗೆಟ್ ಯುವರ್ ವರ್ಕ್ ಡನ್ ಅಂತ. ನಿಮ್ಮ ಕೆಲಸ ಆಗಬೇಕಾದ್ರೆ ಒಬ್ಬರ ಕೈಯಲ್ಲಿ ಯಾವ ಹೊಗಳಿಕೆಗೆ ಅವರು ಮರುಳಾಗ್ತಾರೆಯೋ ಅದನ್ನು ಮೊದಲು ಮಂತ್ರ ತಿಳ್ಕೊಂಡು ಅವ್ರನ್ನ ಹೊಗಳಿ ಅವ್ರ ಕೈಯಲ್ಲಿ ಆ ಕೆಲಸ ಮಾಡಿಸ್ಕೋಬೇಕು. ಇದು ಒಂದು ವಕ್ರ ಹುಚ್ಚು. ಇನ್ನೊಬ್ಬರು ಪ್ರಿನ್ಸಿಪಾಲರು ಇದ್ದರು ನಮ್ಮ ಆರ್ಟ್ಸ್ ಕಾಲೇಜಿನಲ್ಲಿ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಡಾಟರ್ಸ್ ಕ್ರಿಶ್ಚಿಯನ್. ಅವ್ರ ಕೈಯಲ್ಲಿ ಒಳ್ಳೆ ಕೆಲಸ ಆಗಬೇಕಾಗಿದ್ದರೆ ನಮ್ಮ ಸ್ನೇಹಿತರೆಲ್ಲ ಹೋಗಿ, ಸರ್ ನಿಮ್ಮ ಹುಡುಗಿಯರು ಎಷ್ಟು ಒಳ್ಳೆಯವರು, ಎಷ್ಟು ಸುಂದರಿಯರು, ಇಲ್ಲಿಂದ ಪೇಟಿಗೆ ಹಾಕಿದರೆ ಅವ್ರ ಕೆಲಸ ಎಲ್ಲ ನಡೆದು ಹೋಗೋದು, ನಮಗಿದು ಪಂಚೆಯರು ಬೆಣ್ಣೆ ಹಚ್ಚುವುದು ನಮಗೆ ಗೊತ್ತಿರಲಿಲ್ಲ. ನಾನು ಬಹಳ ಕಷ್ಟಗಳನ್ನು ಪಟ್ಟೆ. ವಾಂಗ್ ಮಾತ್ರೇಣ ವಿನಾರ್ಚಯೇತಿ ಯಾರನ್ನ ಬಿಡಾಲಾನ್. ಬೆಕ್ಕಿನ ವ್ರತ ಕಂಡ್ರೆ ಒಂದು, ಕಾಣದೇ ಇದ್ರೆ ಒಂದು ಅಂತ ಈ ರೀತಿ ಅನ್ನೋದು. ಹಾಗೆಯೇ ಬಕಾನ್ ಬಕವೃತ್ತೀಂಶ ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡೋ ಹೋಗಿ ನಿಂತಿರುತ್ತೆ ಬಕಪಕ್ಷಿ, ಗಬಕ್ಕನ ಹಿಡಿ ತಿನ್ನುತ್ತೆ. ನಗ್ನಾನ್ ಎಲ್ಲ ಬಿಟ್ಟವರು, ಧರ್ಮ ಬಿಟ್ಟವರು ಇಂಥವರನ್ನು ವಾಂಗ್ ಮಾತ್ರೇಣ ವಿನಾರ್ಚಯೇತಿ, ಬಾಯಿ ಮಾತಿಗಾದರೂ ಹೊಗಳಬಾರದು. ಧರ್ಮಶಾಸ್ತ್ರಗಳು ಹೇಳ್ತವೆ ಆ ವಾಕ್ಶುದ್ಧಿ ಅಲ್ಪ ಸ್ವಲ್ಪ ಇರೋದ್ರಿಂದ ರಾಮಾಯಣ ಹೇಳೋ ಶಕ್ತಿ ದೇವರು ಕೊಟ್ಟಿದ್ದಾನೆ. ಸಿಕ್ಕವ್ರನ್ನೆಲ್ಲ ಕೊಂಡಾಡ್ತಾ ಕೂತ್ರೆ ನಾಲ್ಗೆ ಗತಿ ಏನಾಗುತ್ತೆ? ದಶರಥನಿಗೆ ತನ್ನ ಕೆಲಸ ಆಗಬೇಕು ಅಂತ ಕೈ ಕೈಗೆ ವರ ಕೊಟ್ಬಿಟ್ಟ. ಏನು ಬೇಕಾದ್ರೂ ಕೇಳು ಕೊಡ್ತೇನೆ, ಕೊಲ್ಲಬಾರದವರನ್ನು ಕೊಲ್ತೇನೆ, ಕೊಲ್ಲಬೇಕಾದವ್ರನ್ನ ಬಿಡ್ತೇನೆ, ದರಿದ್ರನನ್ನು ಆಡ್ಯ ಮಾಡ್ತೇನೆ, ಆಡ್ಯನನ್ನು ದರಿದ್ರ ಮಾಡ್ತೇನೆ, ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೇನೆ ಹೇಳು ಅಂತ ಕೇಳಿದಾಗ ಅವಳು 33 ಕೋಟಿ ದೇವತೆಗಳಿಗೆ ಪ್ರಾರ್ಥನೆ ಶುರು ಮಾಡಿದಳು. ಸಾಕ್ಷಿ ಅಡ್ಜುಡಿಕೇಟರ್ಸ್ ತ್ರಯಸ್ತ್ರಿಂಶದ್ ದೇವ ಸಾಗ್ನಿ ಪುರೋಗಮಃ ಅಗ್ನಿಯನ್ನು ಮುಂದಿಟ್ಟು ತಚ್ಚಿಣ್ವಂತು ಯಥಾಕ್ರಮೇಣ ಶಪ ಶಪಸಿ ವರಂ ಮಮ ದದಾಸಿ ಚ. ದೇವತೆಗಳೇ, ನನ್ನ ಗಂಡ ಸತ್ಯವಾದಿ, ಅವನು ವರ ಕೊಡ್ತಾ ಇದ್ದಾನೆ, ನೀವೆಲ್ಲ ಕೇಳಿ ಸಾಕ್ಷಿಗಳು. ಚಂದ್ರ ಆದಿತ್ಯ ಆಕಾಶ ಭೂಮಿ ಗ್ರಹ ನಕ್ಷತ್ರ ಭೂಮಿ ಜಗತ್ತು ಗಂಧರ್ವರು ರಾಕ್ಷಸರು ನಿಶಾಚರರು ಭೂತಗಳು ಪಿಶಾಚರು ಗೃಹ ದೇವತೆಗಳು ಎಲ್ಲರನ್ನೂ ಸಾಕ್ಷಿ ಸಂಬಂಧ ಹೇಳ್ತಾ ಇದ್ದಾಳೆ. ದಶರಥನಿಗೆ ಮುಖ ಬಿಡಿಸಿಕೊಳ್ಳುವುದಕ್ಕೆ ಆರಂಭವಾಯಿತು. ಇದು ನನ್ನ ನೀನು ಸಮಾಚಾರ, ಗಂಡ ಹೆಣ್ಣು ಏನೋ ಎರಡು ವರ ಕೇಳ್ತೀನಿ ಅಂತ ಕೊಡ್ತೇನೆ ಅಂತ. ನಾ ಅಂದರೆ ದೇವತೆಗಳ ಅನ್ಯಾಯತೆ ಕೇಳ್ತಿದ್ದೀಯೇ? ಹಾಂ, ವರ ಅಂಥದ್ದು ಅಂದವಳು. ಏನು ವರ? ಯೋಭಿಷೇಕ ಸಮಾರಂಭೋ ರಾಘವಸ್ಯೋಪಕಲ್ಪಿತ ಅನೇನೈವಾಭಿಷೇಕೇಣ ಭರತೋ ಮೇಭಿಷಿಚ್ಯತಾಂ. ಸಮುದ್ರ ತೀರ್ಥ ನದಿ ತೀರ್ಥ ಏನೇನು ತಂದಿದ್ದಾರೆ ಪಟಾಭಿಷೇಕಕ್ಕೆ, ಇದೇ ಪದಾರ್ಥಗಳಿಂದ ನನ್ನ ಮಗ ಭರತನಿಗೆ ಅಭಿಷೇಕವಾಗಬೇಕು. ಯೋ ದ್ವಿತೀಯೋ ವರೋ ದೇವ ದತ್ತ ಪ್ರೀತೇನ ಮೇತ್ವಯ ನವ ಪಂಚಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತ ಚೀರಾಜನ ಜಟಾಧಾರಿ ರಾಮೋ ಭವತು ತಾಪಸ. ಅದೇ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಇಟ್ಟು ಮುಹೂರ್ತ ರಾಮನ ಕಾಡಿಗೆ ಕಳಿಸಬೇಕು. ಕಳಿಸೋದು ಅಷ್ಟೇ ಅಲ್ಲ, ನಮ್ಮೂರಿಂದ ಏನು ತಗೊಂಡು ಹೋಗ್ತಕ್ಕದ್ದಲ್ಲ, ನಾರ್ಮಡಿ ಉಟ್ಕೋಬೇಕು, ಕೃಷ್ಣ ಜನೇ ಬೇಕಾದ್ರೆ ಉಟ್ಕೊಂಡು ಹೋಗಲಿ, ಯಾವತ್ತು ಹೋಗಬೇಕು? ಅದ್ಯ ಚೈವ ಹಿ ಪಶ್ಯೇಯಂ ಪ್ರಯಾಂತಂ ರಾಘವಂ ವನಂ. ಈಗಿಂದ ಈಗಲೇ ಹೊರಡಬೇಕು. ವಾಯ್ದೆ ಗೀದೆ ಕರ್ಕೊಂಡು ನಾಳೆ ಹೋಗ್ತೀನಿ ನಾಡಿದ್ದು ಹೋಗ್ತೀನಿ ಅಡ್ಜರ್ನ್ಮೆಂಟ್ ಅದೆಲ್ಲ ಏನೂ ಇಲ್ಲ, ಅದೆಲ್ಲ ನಮ್ಮ ಕೋರ್ಟ್ಗಳಲ್ಲಿ, ಈಗಿಂದ ಈಗಲೇ ಹೋಗಬೇಕು ಅಂತ ಹೇಳಿದ ಕೂಡಲೇ ಸ್ವಲ್ಪ ಕಥೆ ಓಡಿಸ್ತೇನೆ ತತ್ವ ಬರೋ ತನಕ. ದಶರಥ ಇದನ್ನು ಕೇಳಿದ, ಕಣ್ಣು ಉಜ್ಜಿದ, ಅವಳನ್ನು ನೋಡ್ತಾ ಇದ್ದಾನೆ. ಇದೇನು ಹಾವೋ, ಇವಳು ಸ್ತ್ರೀಯೋ, ನನಗೇನು ಮೋಡಿಗೇಡಿ ಮಾಡಿದ್ದಾಳೆಯೋ? ಮಂಡಲೇ ಪನ್ನಗೋರುದ್ಧ ಮಂತ್ರೈರಿವ ಮಹಾವಿಷ ಅಹೋಧಿಕ್ ಇತಿ ಸಾಮರುಷೋ ವಾಚ ಮುಕ್ತ ನರಾಧಿಪ ಮೋಹಮಾಪೇ ದಿವಾನ್ ಭೂಯ ಶೋಕೋಪಹತ ಚೇತನ. ಅಯ್ಯೋ ಅಂದ, ಅದನ್ನೇನು ವರ್ಣಿಸಲಿ, ಚಿತ್ರಕೂಟ ಚಿತ್ರ ಜ್ಞಾಪಕ ಬರುತ್ತೆ. ಅಯ್ಯೋ ಅಂದ, ಮೂರ್ಛೆ ಹೋದ. ಇವಳಿಗೆ ಭಯವಾಯಿತು, ನೀರಿಗೀರು ತಗೊಂಬಂದ್ಲು. ವರ ಪೂರ್ತಿ ಆಗಬೇಕಲ್ಲ ಕೆಲಸ, ಸತ್ತು ಹೋದ್ರೆ ಏನು ಮಾಡೋದು? ಅನದರ್ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್. ಆಚರಣೆಗೆ ಬರೋಕ್ಕೆ ಮುಂಚೆ ಸತ್ತು ಹೋದ್ರೆ ರಾಮ ಕಾಡಿಗೆ ಹೋಗ್ಬೇಕು ಹೋಗ್ಬೇಡವೋ? ಆದ್ದರಿಂದ ಎಬ್ಬಿಸಿ ಆಮೇಲೆ ಕೊಲ್ಲುವುದು ಸಿನಿಮಾದಲ್ಲಿ ಮಾಡ್ತಾರಲ್ಲ. ಕೆಳಗೆ ಬಿದ್ದ ಅವನನ್ನು ಶರ್ಟ್ ಹಿಡಿದು ಮೇಲೆ ಕೆದ್ದು ತಿರುಗಿ ಹೊಡೆಯುವುದು, ಬಿದ್ದ ಮೇಲೆ ಮತ್ತೆ ಎಬ್ಬಿಸಿ ಹೊಡೆಯುವುದು,
ಎದ್ದ ಜ್ಞಾನ ಬಂದು ಕೂಡಲೇ ನೃಶಂಸೆ ದುಷ್ಟಚಾರಿತ್ರೆ ಕುಲಸ್ಯಾಸ್ಯ ವಿನಾಶಿನಿ, ದುಷ್ಟೆ ಕರುಣೆಯಿಲ್ಲದವಳೆ ನಮ್ಮ ಕುಲಕ್ಕೆ ಮಣ್ಣು ಹಾಕುವವಳೆ, ಕಿಂಕೃತಂ ತವ ರಾಮೇಣ ಪಾಪೇ ಪಾಪಮ್ಮಯಾಪಿವ. ರಾಮ ನಿನಗೇನು ಅಪರಾಧ ಮಾಡಿದ್ದ, ನಾನೇನು ಮಾಡಿದ್ದೆ ನಿನಗೆ? ಸದಾ ತೇ ಜನನಿ ತುಲ್ಯಾಂ ಮೃತ್ಯುಂ ವಹತಿ ರಾಘವ, ನಿನ್ನ ಸ್ವಂತ ತಾಯಿ ಅಂತ ತಿಳ್ಕೊಂಡಿದ್ದಾನೆ ಅಂಥವನಿಗೆ. ಪಾಪ ಗೊತ್ತಿಲ್ಲದೆ ಇದ್ದವನಿಗೆ ನೀನು ವಿನಾಕಾರಣ ವನವಾಸವನ್ನು ವಿಧಿಸ್ತಾ ಇದ್ದೀಯ. ದಶರಥನಿಗೆ ಭರತನಿಗೆ ರಾಜ್ಯ ಕೊಡೋದ್ರ ಬಗ್ಗೆ ಲಕ್ಷ್ಯ ಇಲ್ಲ. ದಯವಿಟ್ಟು ಗಮನಿಸಿ, ರಾಮನನ್ನು ಹೇಗೆ ಕಾಡಿಗೆ ಕಳಿಸುವುದು, ಭರತನ ಕೊಡೋದ್ರ ಆಕ್ಷೇಪ ಇಲ್ಲ. ಯಾಕೆಂದರೆ ಮನಸ್ಸು ನಿಂಬಳಿಸ್ಕೊಂಡಿದ್ದ, ಯಾವತ್ತೋ ಕೊಟ್ಟಿದ್ದಾನೆ, ಒಂದಲ್ಲ ಒಂದು ದಿವಸ ಆಗಬೇಕು ಆಗೋದನ್ನು ಪ್ರಯತ್ನ ಪಡೋಣ. ಒಂದು ವೇಳೆ ಕೊಟ್ಟೇ ತೀರಬೇಕಾದ್ರೆ ಅದೇನು ದೊಡ್ಡ ವಿಷಯ ಅಲ್ಲ, ರಾಮನಿಗೊಂದು ಮಾತು ಹೇಳಿದ್ರೆ ಕೊಟ್ಬಿಡ್ತಾರೆ. ಇಷ್ಟು ಜನರೆದರಿಗೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಮೊದಲ ದಿವಸ ಸಾಯಂಕಾಲ ಹೇಳಿ ಬೆಳಗ್ಗೆ ಹೇಳುವಷ್ಟರಲ್ಲಿ ಇದು ಸಂದರ್ಭ ಬದಲಿ. ಆದರೆ ನನ್ನನ್ನೇನಂತ ತಿಳ್ಕೊಳ್ತಾರೆ, ಆದರೆ ಕೈಕೇಯಿ ಮೇಲೆ ವ್ಯಾಮೋಹ ಇನ್ನೂ ಹೋಗಿಲ್ಲ ಅವನಿಗೆ, ಕೊನೆಯ ತನಕ ಹೋಗುವುದಿಲ್ಲ. ನಮ್ಮ ಮನೆಯಲ್ಲಿ ಹೇಳಿದ ಮಾತು ಜ್ಞಾಪಕ ಮಾಡಿಕೊಳ್ಳಿ. ರಾಗಾಧ್ಯಪೇತಂ ಹೃದಯ ವಾಗದುಷ್ಟಾನೃತ ಆದಿನ, ಸುಳ್ಳು ಹೇಳದೆ ಇರುವ ಬಾಯಿ, ಕಾಮಕ್ರೋಧಗಳಿಗೆ ವಶವಾಗದೇ ಇರುವ ಹೃದಯ, ಹಿಂಸಾ ವಿರಹಿತಂ ಕಾಯ, ಕೇಶವಾರಾಧನಂ ತ್ರಯಂ, ಇದು ಮೂರು ನೀವು ಮಾಡಿದ ದೇವರು ಪೂಜೆ ಮಾಡಿದಾಗಾಯಿತು. ಅಮೃತದಂಥ ವಾಕ್ಯ ಹೇಳಿದರು ಗುರುಗಳು. ಮೋಹ ಇನ್ನೂ ಇದೆ, ಅದಕ್ಕೆ ಹೇಳ್ತಾನೆ. ಬೇಕಾದರೆ ಈ ರಾಮನಿಗೆ ಬದಲಾಗಿ ಕೌಸಲ್ಯಾಂ ವಾ ಸುಮಿತ್ರಾಂ ವಾ ತ್ಯಜೇ ಎಂಬಪಿ ವಾಶ್ರಯಂ, ಕೌಸಲ್ಯನ್ನು ಬಿಡು ಅಂತ ಹೇಳಿದ್ರೆ ಬೇಕಾದರೆ ಬಿಡ್ತೇನೆ. ಅಯ್ಯೋ, ಅವಳೇನು ತಪ್ಪು ಮಾಡಿದ್ಲು? ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ, ಮಾತು ವಿವೇಕ ಇದೆಯಾ ಅದರಿಗೆ? ಇವನು ಸಿಂಹಾಸನ ಕೂರಿಸಿದವರು ಯಾರು? ಇಷ್ಟು ವರ್ಷ ಅವನು ರಾಜ್ಯಭಾರ ಮಾಡಿದ್ದೆ ಹೇಗೆ? ಬರೀ ರೈಟ್ ಆಫ್ ಏರ್ಶಿಪ್ ಅದರಿಂದ ಮಾಡಿದ್ದೆ ಹೊರತು ಇಂಥ ಮಾತನ್ನು ಎಷ್ಟು ಪ್ರಸಂಗದಲ್ಲಿ ಆಡಿದ್ದಾನೋ ದೊರೆ, ದೊರೆ ಬಾಯಲ್ಲಿ ಬರಬಹುದೇ ಮಾತನ್ನು? ನಿರಪರಾಧಿ ಆ ಕೌಶಲ್ಯ ಕೈಯಲ್ಲಿ ಎಷ್ಟು ಸೇವೆ ಮಾಡಿಸ್ಕೊಳ್ತಾನೆ, ಕೊನೆಯ ಗಳಿಗೆ ತನಕ ಶೌಚ ಮಾಡೋದಕ್ಕೆ ಅವಳು ಬೇಕು. ಕೌಸಲ್ಯಾಂ ವಾ ಸುಮಿತ್ರಾಂ ವಾ ತ್ಯಜೇಯಮತಿ ವಾ ಶ್ರೇಯಂ, ಐಶ್ವರ್ಯ ಬೇಕಾದ್ರೆ ಬಿಡ್ತೇನೆ. ಜೀವಿತಂ ವಾ ಆತ್ಮನೋ ರಾಮಂ ನತ್ವೇವ ಪಿತೃವತ್ಸಲಂ, ರಾಮನನ್ನು ಮಾತ್ರ ಬಿಡೋದಿಲ್ಲ. ತಿಷ್ಠೇ ಲೋಕೋ ವಿನಾ ಸೂರ್ಯಂ ಸಸ್ಯಂ ವಾ ಸಲಿಲಂ ವಿನಾ, ಸೂರ್ಯ ಇಲ್ಲದೆ ಇದ್ರೆ ಲೋಕ ಇದ್ದರೂ ಇರ್ಬೋದು, ನೀರಿಲ್ಲದೆ ಇದ್ರೆ ಬೆಳೆ ಇದ್ರೂ ಇರ್ಬೋದು. ನತು ರಾಮಂ ವಿನಾ ದೇಹ ತಿಷ್ಠೇತ್ತು ಮಮ ಜೀವಿತಂ, ರಾಮ ಇಲ್ಲದೆ ಇದ್ರೆ ನಾ ಬದುಕೋದಿಲ್ಲ ಕಾಣೆ. ಇರಬೇಕು ನನ್ನ ಕಣ್ಣುಗಳಿಗೆ ಇರಬೇಕು, ನಿನಗೆ ಗೊತ್ತಿದೆ ಕಾಣೆ. ಅದು ಏನು ಹೇಳಿದೆ? ರಾಮನನ್ನು ಕಾಡಿ ಕಳಿಸು ಅಂತ ನೀನೇ ಹೇಳ್ತಾ ಇದ್ದಲ್ಲೇ ನಿನ್ನೆ ತನಕ. ಸಮೇ ಜ್ಯೇಷ್ಠ ಸುತ ಶ್ರೀಮಾನ್ ಧರ್ಮ ಜ್ಯೇಷ್ಠ ಇತೀವಮೇ, ಮಹಾರಾಜರೇ ನನ್ನ ಮಗ ಭರತ ಎಲ್ಲೋ ಬೆಳೆದ, ಇವನೇ ಜ್ಯೇಷ್ಠ ಪುತ್ರ, ರಾಮನೇ ದೊಡ್ಡ ಮಗ ನನಗೆ, ಭರತನಿಗಿಂತ ದೊಡ್ಡವನು, ನೀನೇ ಹೇಳ್ತಾ ಇದ್ದಲ್ಲೇ, ನಿನ್ನ ಮಾತಿಗೆ ಬೆಲೆ ಇಲ್ಲವೇ ಇವತ್ತು? ತತ್ವಯ ಪ್ರಿಯವಾದನ್ಯ ಸೇವಾರ್ಥಂ ಕಥಿತಂ ಭವೇತ್, ಏನೋ ಕೆಲಸ ಆಗಬೇಕಾಗಿತ್ತು ಅಂತ ಹೊಗಳಿದೀಯಾ ರಾಮನನ್ನ? ನಿಜವಾಗಿ ಹೇಳ್ತಾ ಇದ್ದೀಯಾ? ಅಯ್ಯೋ, ರಾಮನು ಒಂದೇ ಭರತನು ಒಂದೇ ಅಂತ ಎಷ್ಟು ಬಹುಶಃ. ಸುಬಾಲೆ ತ್ವಂ ಕಥಾಹ ಕಥಯಸೆ ಮಮ, ಸುಬಾಲೆ ಎಲ್ಲ ಒಳ್ಳೆ ಹುಡುಗಿ ನಿನ್ನ ತಲೆ ಯಾರು ಕೆಡಿಸಿದ್ದಾರೆ, ನೀನಾಗಿ ಹೇಳಿದ ಮಾತಲ್ಲ ಇದು, ನೀನು ಏನು ಹೇಳಿದ್ರು ಕೇಳಿಬಿಡ್ತಾನೆ ರಾಮಚಂದ್ರ, ನನ್ನ ತನಕ ಹೋಗಬೇಕಾಗಿಲ್ಲ. ರಾಮ ಏನಾದ ನನಗೆ ಕೆಟ್ಟದ್ದು ಮಾಡಿದ್ನೆ. ನ ಸ್ಮರಾಮಿ ಅಪ್ರಿಯಂ ವಾಕ್ಯಂ ಲೋಕಸ್ಯ ಪ್ರಿಯವಾದಿನ ಸಕಥಂ ತತ್ಕೃತೆ ರಾಮಂ ವಕ್ಷಾಮಿ. ಪ್ರಿಯಂ ಅಪ್ರಿಯಂ, ಪ್ರಿಯನಾದ ಮಗನಿಗೆ ಅಪ್ರಿಯವಾದ ಮಾತನ್ನು ಹೇಳುವುದು ಹಾಗೆ. ಒಂದು ವೇಳೆ ಹತ್ತಿರ ಕರೆದು, ಅಪ್ಪಾಜಿ ನಾ ಹೋಗ್ತೀನಿ ಕಾಡಿಗೆ, ಆದರೆ ನಿನ್ನೆ ತನಕ ನೀವು ನನ್ನಲ್ಲಿ ತುಂಬ ಪ್ರೀತಿ ತೋರಿಸ್ತಾ ಇದ್ರಿ, ಇವತ್ತು ಎಷ್ಟು ಅಪ್ರಿಯವಾದ ವಾಕ್ಯವನ್ನು ಹೇಳ್ತಾ ಇದ್ದೀರಲ್ಲ, ಏನು ಕಾರಣ ಅಂದ್ರೆ ಏನು ಹೇಳಿ ಆ ರಾಮನಿಗೆ ನಾನು ಒಂದ ದಶರಥ? ಕಾರಣ ಇಲ್ಲದೆ ದಶರಥ ಹೀಗೆ ಮಾಡಿಬಿಟ್ಟ ಅಂತ ಮಗ ಹೊಂದ್ಕೊಂಡು ಬಿಡ್ತಾನೆ. ಅವಳು ಕರಗಲಿಲ್ಲ, ಕಲ್ಲು ಗೊಂಬೆ ಹಾಕಿ ಕೂತಿದ್ಲು, ಮಂಚದಿಂದ ಉರುಳಿದ ಆ ಚಕ್ರವರ್ತಿ. ಬಹಳ ಕಷ್ಟ ಆಗುತ್ತೆ ಓದೋದಕ್ಕೆ. ಕೈಕೇಯಿ ಪಾದಗಳನ್ನು ಹಿಡ್ಕೊಳ್ತಾನೆ, ಮಮ ವೃದ್ಧಸ್ಯ ಕೈಕೇಯಿ. ಯಾಕೆ ಓದಲಿ, ನಾ ಮುದುಕಾಗಿದ್ದೇನು ಕಾಣೆ. ಗತ ಅಂತಸ್ಯ ತಪಸ್ವಿನಃ, ನನ್ನ ವಯಸ್ಸು ಮುಗೀತಾ ಬಂತು, ತಪಸ್ಸಿಗೆ ಹೋಗಬೇಕು. ದೀನಂ ಲಾಲಪ್ಯ ಮಾನಸ್ಯ, ಇವತ್ತು ನನಗೆ ಸಹಾಯಕರಿಲ್ಲ, ತುಂಬ ದೀನನಾಗಿದ್ದೇನೆ.
ಇಲ್ಲಿ ಮೆಂಟಲ್ ಮಾರಲ್ ಫಿಸಿಕಲ್ ಸಪೋರ್ಟ್ ಕೊಡೋರು ಯಾರು ಇಲ್ಲ. ವಸಿಷ್ಠ ವಾಮದೇವಾದಿಗಳನ್ನು ಬಿಟ್ಟು ಏಕಾಂತದಲ್ಲಿ ಬರ ಕೇಳಿದ್ದೀಯೇ. ದೀನಂ ಲಾಲಭ್ಯ ಮಾನಸ್ಯ ಕಾರುಣ್ಯಂ ಕರ್ತುಮರ್ಹಸಿ, ಕರುಣೆಯನ್ನು ತೋರಿಸು. ಅಪ್ಪ ಇದು ವಾಲ್ಮೀಕಿ ರೇವ ಕಠೋರ ಜನ್ಮ ಭವಭೂತಿ. ಈ ರಾಮಸೀತೆಯರ ವಿರಹವನ್ನು ಈ ಕರುಣಪೂರ್ಣವಾದ ಕಾವ್ಯವನ್ನು ಬರೆದನಲ್ಲ ವಾಲ್ಮೀಕಿ, ಅವನಷ್ಟು ಕಠೋರ ಹೃದಯರು ಬೇರೆ ಯಾರು ಇಲ್ಲ. ಪುಟ ಪುಟಗಳಲ್ಲಿ ತುಂಬಿಸಿದ್ದಾರೆ, ಮುಂದಕ್ಕೆ ಹೋಗೋದೇ ಇಲ್ಲ. ರಾಮಾಯಣ ಮೇಲೆ ಕಣ್ಣೀರು ತುಂಬಿಕೊಂಡ್ಬಿಡುತ್ತೆ. ಕಾಲು ಹಿಡ್ಕೊಂಡ್ರೂ ಬಗಲಿಲ್ಲ. ಅಂಜನೇ ಕುರ್ಮಿ ಕೈಕೇಯಿ, ದಶರಥನ ದುಸ್ಥಿತಿ ನೋಡಿ, ಕೈ ಮುಗಿತೇನೆ ಕಾಣೆ. ಪಾದೋ ಚಾಪಿ ಸುಶಾಮಿತೆ ಶರಣಂ ಭವ ರಾಮಸ್ಯ ಮಾ ಅಧರ್ಮೋ ಮಾ ಹೇ ಸೃಷೇತ್. ಆ ರಾಮನನ್ನು ರಕ್ಷಿಸು, ಅವನು ಪರವಾಗಿ ನಾನು ನಿನ್ನಲ್ಲಿ ಶರಣಾಗತಿ ಮಾಡ್ತೇನೆ, ಹೆಂಡತಿಯಲ್ಲಿ ಶರಣಾಗತಿ. ಇಷ್ಟು ಹೇಳ್ತಾ ಅವಳು ಕಂಡುಗೂ ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ಕರಗು ಬಿಡ್ತಿದ್ಲೋ ಏನು ಕಥೆಯೋ. ಮಂತ್ರ ಹೇಳಿಕೊಟ್ಟಿದ್ಲೆ ಕರಗಬಾರ್ದು ಮಾಯಾವೀನೇನು ಗಂಡ ಅಂತ ಹೇಳಿದ್ದು ನೆನಪು ಬಂದು ಆ ದೊರೆಗೆ ಹೇಳ್ತಾಳೆ. ಅಲಕ್ಕನೆಂಬುವನು ಕಣ್ಣನ್ನೇ ಕೊಡಬೇಕಾಗಿ ಬಂದರೂ ಕೊಟ್ಟನಲ್ಲ. ನಿಮ್ಮ ವಂಶದಲ್ಲಿ ಸಾಗರ ಚಕ್ರವರ್ತಿ ಸಮುದ್ರ ತುಂಬುವಾಗ ನೀರಿನಿಂದ ಸಾಗರ ಹೇಳಿತು, ಭೂಮಿಯ ದಡವನ್ನು ಮೇಲೆತ್ತಿ ಬರೋದಿಲ್ಲ. ಆ ಸಾಗರಕ್ಕಿಂತ ಕಡೆಯಾದ್ರೆ ನೀವು ಹೊರ ಕೊಟ್ಟಿದ್ದೀರಿ, ಸುಮ್ಮನೆ ಅಂತ ಚೌಕಾಸಿ ಮಾಡಬೇಡಿ. ರಾಮನನ್ನು ಕಳುಹಿಸಿ ಕಾಡಿಗೆ, ಎಲ್ಲ ಗೊತ್ತಾಯ್ತು ರೀ ನಿಮ್ಮ ಚೌಕಾಸಿ ನಿಮ್ಮ ಬಣ್ಣ ಎಲ್ಲ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ರಾಮನ ಪಟ್ಟಾಭಿಷೇಕ ಮಾಡಿ ಸಹ ಕೌಸಲ್ಯ ನಿತ್ಯಂ ರಂತುಮಿಚ್ಛಸಿ ದುರ್ಮತೆ. ದುರ್ಬುದ್ಧಿ ಮೂದೇವಿ, ಹಳ್ಳಿ ಹೆಣ್ಮಕ್ಳು ಗಂಡನ ಮೂದೇವಿ ಅಂತಾರೆ ನೋಡಿ, ಆ ರೀತಿ ದುರ್ಮತೆ ಗಂಡನಿಗೆ ದುರ್ಮತಿ ದುರ್ಬುದ್ಧಿ ಅವನೇ. ರಾಮನಿಗೆ ಪಟ್ಟಾಭಿಷೇಕ ಅಂತ ಮಾಡಿ ನನ್ನನ್ನು ಬಿಟ್ಟು ಕೌಸಲ್ಯ ಅಂತ ಪುರದಲ್ಲಿ ಏಕಾಂತವಾಗಿ ಕೊನೆಗಳಿಗೆ ಕಳಿಬೇಕು ಅಂತ ಮಾಡಿದ್ದೀಯ. ನಾನು ಪರಿತ್ಯಾಗ ಮಾಡೋದಕ್ಕಿಲ್ಲ ಬೇಡಿಕೆ ಅಲ್ವೇ. ಈಗ ಇದು ಧರ್ಮವೇ ಅಧರ್ಮವೇ ನಿಮ್ದು, ಸ್ಟಾಪ್ ಇಟ್. ಭವತು ಅಧರ್ಮೋ ಧರ್ಮೋ ವಾ ಸತ್ಯಂ ವಾ ಯದಿ ವಾ ಅನೃತಂ, ಸತ್ಯವಾಗಲಿ ಅನೃತವಾಗಲಿ ಯತ್ವಯ ಸಂಸ್ಕೃತಂ ಮಹ್ಯಂ ತಸ್ಯ ನಾಸ್ತಿ ವ್ಯತಿಕ್ರಮ. ವರ ಏನು ಕೊಟ್ಟಿದ್ದೀರಿ ನಡೆಸಿಯೇ ತೀರಬೇಕು. ನಡೆಸ್ತೇ ಇದ್ರೆ ಅಹಂ ಹಿ ವಿಷಮದ್ಯೈವ ಪೀತ್ವ ಬಹುತವಾಗ್ರತ, ತುಂಬ ವಿಷ ಕುಡಿದು ಬಿಡ್ತೇನೆ. ವಿಷ ಒಂದು ವೇಳೆ ಡೈಲ್ಯೂಟ್ ಆಗಿದ್ದರೆ ತುಂಬ ಕುಡಿದು ನಿಮ್ಮೆದುರಿಗೆ ಸತ್ತು ಬಿಡ್ತೇನೆ. ಇಲ್ಲದೇ ಇದ್ರೆ ಈ ನಾ ಬದುಕಬೇಕು ಅಂತ ನಿಮಗೆ ಆಸೆ ಇದ್ದರೆ ರಾಮನನ್ನ ಕಾಡಿಗೆ ಕಳಿಸಿ. ದಶರಥ ಹೇಳ್ದ ನಾ ಬದುಕಬೇಕು ಅಂತ ನಿನಗೆ ಆಸೆ ಇಲ್ಲವೇ, ಅದಾಮೇಲೆ ನೋಡೋಣ. ನೀವೆಲ್ಲ ಸಾಯ್ತೀರಿ ಗಂಡು ಗುಲ್ಲು, ಕೂತಿದ್ದೀರಿ ಗಟ್ಟಿಯಾಗಿ. ಭರತನ ಮೇಲೆ ನಾನು ಹೇಳ್ತೇನೆ, ನಾ ಖಂಡಿತ ಬದುಕೋದಿಲ್ಲ, ನೇಣು ಹಾಕೊಂಡ್ಬಿಡ್ತೇನೆ. ಒಂದು ದಿವಸ ಏನಾದರೂ ಮುಂದಿನ ಹಬ್ಬದಲ್ಲಿ ಯುಗಾದಿಯೋ ದೀಪಾವಳಿಯೋ ಸಂಕ್ರಾಂತಿಯೋ ಬಂದರೆ ರಾಜಮಾತೆ ಎನಿಸಿಕೊಂಡು ನಿಮ್ಮ ದೊಡ್ಡ ಹೆಂಡತಿ ಜ್ಯೇಷ್ಠ ಪತ್ನಿ ಧರ್ಮಪತ್ನಿ ಅಂಜಲಿಂ ಪ್ರತಿಗೃಹಂತಿ ಶ್ರೇಯೋರನು ಮೃತಿರ್ಮಮ ಪಬ್ಲಿಕ್ ಸೆಲ್ಯೂಟ್ ಸ್ವೀಕಾರ ಮಾಡಿದರೆ ಅವತ್ತೇ ನಾ ಸತ್ತು ಬಿಡ್ತೇನೆ. ಭರತನಿಗೆ ಪಟ್ಟಾಭಿಷೇಕ ಆದರೆ ನಾನು ರಾಜಮಾತೆ ಆಗ್ತೇನೆ, ಸೀನಿಯಾರಿಟಿ ಅವಳಿಗೆ ಇದ್ಕೊಳ್ಳಿ ಬೇಡ ಅಂತ ಹೇಳ್ತಾರೆ. ಜನರ ಗೌರವವನ್ನು ನಾನು ಸ್ವೀಕಾರ ಮಾಡಬೇಕು. ಆದ್ದರಿಂದ ಇನ್ನೊಂದು ಕ್ಷಣವೂ ತಡ ಮಾಡ್ತಕ್ಕಂಥಲ್ಲ, ರಾಮನನ್ನು ಕರೆಸಿರಿ, ಅವನಿಗೆ ಹೇಳಿ. ದಶರಥ ಸ್ವಲ್ಪ ಗಟ್ಟಿ ಗಟ್ಟಿ ಮಾಡಿಕೊಳ್ತಿದ್ದಾನೆ. ಯೋ ಇದು ಚೆನ್ನಾಗಿ ಹಿಡಿದಿದೆ ಭೂತ, ಹತ್ತಿರ ಹೋಗಿ ಜಗ್ಗಿಸಿ ಗಲ್ಲ ಹಿಡಿದು ಕೇಳಿದ, ಈ ಅನರ್ಥವನ್ನು ಅರ್ಥದಂತೆ ನಿನಗೆ ಹೇಳಿಕೊಟ್ಟವರು ಯಾರು ಹೇಳು, ತಲೆ ತೆಗೆದು ಬಿಡ್ತೇನೆ. ಇದು ಮೊದಲೇ ಮಾಡಬೇಕಾಗಿತ್ತಲ್ಲ. ಅನರ್ಥಂ ಇಮಂ ಅರ್ಥಾಭಂ ಕೇನತ್ವಂ ಉಪದರ್ಶಿತ ಭೂತೋಪಾದ ಚಿತ್ತೇವ ಬ್ರುವಂತಿ ಮಾಂ ನ ಲಜ್ಜಸೆ. ನೀನು ಆಸೆ ಆಗ್ತಾ ಇಲ್ವಲ್ಲ, ಶೀಲ ವ್ಯಸನಮೇ ತತ್ತೇನ ಅಭಿಜಾನಾಮ್ಯಹಂ ಪುರ. ಶೀಲ ವ್ಯಸನ ಹೀಗೆ ತಮ್ಮ ಕೆಲಸ ಆಗಬೇಕಾದ್ರೆ ಹೆಂಗಸರು ಏನು ಬೇಕಾದರೂ ಹಠ ಮಾಡ್ತಾರೆ ಅಂತ ಜನರಲೈಸ್ ಮಾಡಿಬಿಟ್ಟ. ಕೌಸಲ್ಯನ್ನು ಮರೆತು ಬಿಟ್ಟ, ಸುಮಿತ್ರೆಯನ್ನು ಮರೆತು ಬಿಟ್ಟ, ಸೀತೆಯನ್ನು ಮರೆತು ಬಿಟ್ಟ. ಎಲ್ಲ ಹೆಂಗಸರು ಕೈಕೇಯಿಯರಂತೆ. ಆಮೇಲೆ ಹೇಳ್ತಾನೆ ನೋಡು, ಒಂದು ವೇಳೆ ನಾ ರಾಮನನ್ನು ಕಳಿಸಿದೆ, ಭರತನಿಗೆ ಪಟ್ಟ ಅಭಿಷೇಕ ಅಂತಲೇ ಮಾಡಿದೆ ಅಂತ ಇಟ್ಕೋ. ಹುಚ್ಚಿ, ನಿನ್ನ ಮಗ ಒಪ್ಕೊಳ್ತಾನೆ ಎಂದ. ರಾಮಾದಪಿ ಹಿತಮ್ಮನ್ಯೇ ಧರ್ಮತೋ ಬಲವತ್ತರಂ, ರಾಮಧರ್ಮ ಬಿಟ್ಟರು ಭರತ ಬಿಡೋದಿಲ್ಲ ಅಂತ ಆ ಮಗನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನೋಡಿ. ಈ ಅಯೋಧ್ಯಕಾಂಡದ ಎರಡನೇ ಭಾಗಕ್ಕೆ ಇದು ಶೀರ್ಷಿಕೆ. ದಶರಥನ ಬಾಯಲ್ಲಿ ಬಂತು, ರಾಮಧರ್ಮ ಬಿಟ್ಟರು ಭರತ ಬಿಡೋದಿಲ್ಲ.
ರಾಮಾದಭಿಹಿತಂ ಮನ್ಯೇ ಧರ್ಮತೋ ಬಲವತ್ತರಂ ಅಂಥ ರಾಮನನ್ನ ನಾನು ಕಾಡಿ ಹಾಕಿ ಕಳಿಸಿ, ಕಳಿಸಿದ್ರು ನಿಂತ ಮಗ ಭರತ ಪಟ್ಟಾಭಿಷೇಕ ಮಾಡಿಕೊಳ್ಳೋದಿಲ್ಲ, ಇಲ್ಲೇ ಹೇಳ್ತೇನೆ ಕೇಳು, ನಿನಗೋಸ್ಕರ ಯಾರ್ಯಾರು ಬೇಕಾದ್ರೆ ಬಿಡ್ತೇನೆ ಅಂತ ಹೇಳಿದ್ದೆ. ನಾನು ಮಾಡಿದ ತಪ್ಪಾಯಿತು, ನಿನ್ನ ಮದುವೆ ಮಾಡ್ಕೋಬಾರ್ದಾಗಿತ್ತು, ಈಗ ಹೇಳಿ ಅಂತ ಪ್ರಯೋಜನ. ಒಂದು ವೇಳೆ ಮದುವೆ ಮಾಡ್ಕೊಂಡಿದ್ರು, ಕರ್ಕೊಂಡ್ಬಂದಿದ್ರು, ನಿನಗೆ ನಾನು ಮಾರಿಕೊಳ್ಳಬಾರ್ದಾಗಿತ್ತು, ನಿನ್ನ ಅಂತಃಪುರದಲ್ಲಿ ಇರಬಾರ್ದಾಗಿತ್ತು. ಆ ಕೌಸಲ್ಯ ಎಂಥವಳು, ಸತತಂ ಪ್ರಿಯ ಕಾಮಾಮೇ ಪ್ರಿಯ ಪುತ್ರ ಪ್ರಿಯಂ ವದ, ಏನು ಶ್ಲೋಕ ಆಗ್ತಾಳೆ. ಸತತಂ ಪ್ರಿಯ ಕಾಮ, ಮಾತನಾಡದೇ ಇದ್ದಾಗಲೂ ಈಗಲೂ ನನಗೆ ಒಳ್ಳೆಯದನ್ನೇ ಚಿಂತನೆ ಮಾಡೋಳೆ ಹೊರತು ಅವಳೀಗ ನಿಜವಾದ ಪತಿವ್ರತೆ. ಪ್ರಿಯ ಪುತ್ರ, ನನಗೆ ಬೇಕಾದ ಒಳ್ಳೆಯ ಮಗನನ್ನು ಹಡಿದು ಕೊಟ್ಟಿದ್ದಾಳೆ. ಪ್ರಿಯಂ ವದ, ಒಳ್ಳೆಯ ಮಾತನ್ನೇ ಹೇಳ್ತಾಳೆ, ನಿನ್ನ ಹಾಗೆ ಚಂಡಿಯಲ್ಲ ಅವಳು. ನಮಯ ಸತ್ವತಾ ದೇವಿ ಸತ್ಕಾರಾರ್ಹ ಕೃತೆ ತವ, ಸತ್ಕಾರಕ್ಕೆ ಅರ್ಹಳಾದ ಅವಳನ್ನು ನಿನ್ನ ಭಯದಿಂದ ನಾನು ಸತ್ಕಾರ ಮಾಡದೆ ಬಿಟ್ಟು ಬಿಟ್ಟೆ. ಇದಾನೀಂ ತತ್ತ ಪತಿಮಾಂ ಯನ್ಮಯ ಸುಕೃತಂತ್ವಯಿ, ನಿನ್ನನ್ನು ಮುಟ್ಟಿ ಅವಳನ್ನು ಪರಿತ್ಯಾಗ ಮಾಡಿದ್ದು ಇದು ಒಂದು ತಪ್ಪಾಯಿತು, ನನ್ನನ್ನು ಸುಡ್ತಾ ಇದೆ, ಕೌಸಲ್ಯ ಮಾಡಿದ ದ್ರೋಹ ಒಪ್ಪಿಕೊಂಡ ನೋಡಿ ಪ್ರಾಮಾಣಿಕ, ಅದು ನನ್ನನ್ನು ಸುಡ್ತಾ ಇದೆ. ನಾನೇನು ಮಾಡಲಿ ಏನು ಮಾಡಲಿ, ಸುಮಿತ್ರ ಪ್ರೇಕ್ಷವೈ ಭೀತ ಕಥಮ್ಮೆ ವಿಶ್ವಸಿಷ್ಯತಿ, ರಾಮನನ್ನು ಆಡ ಕಾಲ ಕಳಿಸಿದರೆ ಸುಮಿತ್ರೆ ಇನ್ಮೇಲೆ ನನ್ನನ್ನು ನಂಬುತ್ತಾಳಿಯೇ, ದೊಡ್ಡ ಹೆಂಡತಿಗೆ ಸ್ಥಿತಿ, ದೊಡ್ಡ ಮಗನಿಗೆ ಸ್ಥಿತಿ ಅಂತ ಮೊದಲೇ ವೈರಾಗ್ಯ ಅವಳಿಗೆ. ಅವಳು ಬದುಕ್ತಾಳೆ ಜೀವ ಸಮೇತವಾಗಿ, ನಿನ್ನನ್ನು ನಂಬಿದೆ, ನಿನ್ನ ರೂಪಕ್ಕೆ ನಾನು ಮರಳ. ಅದ ತಪ್ಪು ರೂಪಿಣೀಂ ವಿಷ ಸಂಯುಕ್ತಾಂ ಪೀತ್ವೇ ವಮಜಿರಾಮ್ ನರ, ಹೆಂಡು ಕೊಡುಕ ಹೆಂಡದ ವಾಸನೆಗೆ ಮರಳಾಗ್ತಾನೆ. ಅದು ವಾಸನೆ ದೂರದಲ್ಲಿ ಬಂದರೆ ವಾಂತಿ ಆಗುತ್ತೆ ನಮಗೆ, ಅದೇ ಬೇಕು ಅಂತ ಇನ್ಮೇಲೆ ಕುಡಿಯೋದಿಲ್ಲ ಅಂತ ಹೇಳಿದವನು. ಹುಳಿ ಹೆಂಡದ ರುಚಿಗೋಸ್ಕರವಾಗಿ ಹೋಗಿ ಆಮೇಲೆ ಚರಂಡಿಯಲ್ಲಿ ಬಿದ್ದು ಕಷ್ಟಪಡುವಂತೆ, ನಿನ್ನನ್ನು ನಾನು ನಂಬಿಕೊಂಡು ಇಷ್ಟು ಅನರ್ಥಕ್ಕೆ ಒಡಗಾದೆ ನಾನು. ಅಯ್ಯೋ, ಇನ್ನೊಂದು ಸಣ್ಣ ವಿಷಯ ಹೇಳ್ತೇನೆ ಕಾಣೆ, ಇಷ್ಟಕ್ಕಾದರೂ ಸ್ವಲ್ಪ ಯೋಚನೆ ಮಾಡು. ಜನ ಏನು ಹೇಳ್ತಾರೆ, ಊರು ತುಂಬ ಡಂಗೂರು ಹಾಕಿ ನಾನು ಗುಟ್ಟಾಗಿ ಮಾಡಿ ರಾಮನ ಪಟ್ಟಾಭಿಷೇಕಾದ ಎಲ್ಲರನ್ನ ಕರೆಸಿಬಿಟ್ಟಿದ್ದೀನಿ, ಅಷ್ಟೆಲ್ಲ ಕರೆಸಿ ನಿನ್ನೆ ಡಂಗೂರು ಹಾಕಿ ರಾಮನ ಪಟ್ಟಾಭಿಷೇಕ ಬೆಳಗ್ಗೆ ಐ ಆಮ್ ಸಾರಿ, ಇಲ್ಲ ಇಲ್ಲ ಭರತನಿಗೆ ಅಂತ ಹೇಳಬೇಕಾಗಿತ್ತು, ನಾನು ಬಾಯಲ್ ರಾಮ ಅಂತ ಬಂದುಬಿಡ್ತು ಅಂತಂದರೆ ಜನರಿಗೆ ಗೊತ್ತಾಗುತ್ತೆ. ಹೆಂಡತಿಯಲ್ಲಿ ಒಂದು ನಿಮಿಷದ ಸುಖಕ್ಕೋಸ್ಕರವಾಗಿ ಮಗನನ್ನು ಮಾರಿಕೊಂಡವನು. ಅಯ್ಯೋ, ಅನಾರ್ಯ ಇತಿ ಮಾಂ ಆರ್ಯಾಹ ಪುತ್ರ ವಿಕ್ರಯಣಂ ಧ್ರುವಂ ಪುತ್ರ ಮೂಲ್ಯೇನ ಶ್ರೀ ಸ್ತ್ರೀ ಸುಖ ಕ್ರೇತಾರಂ. ಗೋವಿಂದರಾಜಯ್ಯ, ಪುತ್ರ ವಿಕ್ರಯಣಂ, ವಿಕ್ರಯ ಅಂದರೆ ಮಾರುವುದು, ಮಗನನ್ನು ಮಾರುವುದು ಹಣಕ್ಕಲ್ಲ ಕಾಸಿಗಲ್ಲ, ಕೈಕೈ ಜೊತೆ ಒಂದು ನಿಮಿಷದ ದೇಹ ಸೌಖ್ಯಕ್ಕೋಸ್ಕರವಾಗಿ ಮಾರುವುದು. ಪುತ್ರ ಮೂಲ್ಯೇನ ಸ್ತ್ರೀ ಸುಖ ಕ್ರೇತಾರಂ. ಹೋಯ್ತಲ್ಲ ರಘುವಂಶದ ಕೀರ್ತಿ, ಒಬ್ಬನ ಒಂದು ನಡತೆಯಲ್ಲಿ ಅದಕ್ಕೋಸ್ಕರವಾಗಿಯೂ ಇದೊಂದಕ್ಕೋಸ್ಕರವಾಗಿ ಆದರೂ ನೀ ನನ್ನನ್ನು ಮನ್ನಿಸು, ಇದು ಬಿಟ್ಟು ಏನಾದರೂ ಕೇಳು. ತಲೆ ಆಡಿಸಿದ್ದು ಅದೆಲ್ಲ ಆಗೋದಿಲ್ಲ ಮಹಾರಾಜರೇ, ಸುಮ್ಮನೆ ಕರೆಸಿ ರಾಮನ ಹೇಳ್ರಿ. ನಟಿಗೆ ಮುರಿತಾನ ದಶರಥ ಮೃತೇ ಮಯಿ ಗತೇ ರಾಮೇ, ಹಾಗಿದ್ರೆ ನಾನು ಸಾಯ್ತೇನೆ, ರಾಮ ಆ ಕಡೆಗೆ ಹೋಗೋದಕ್ಕೆ ಮುಂಚೆನೇ ಸಾಯ್ತೇನೆ. ವನಂ ಮನುಜ ಪುಂಗವೇ ಇಷ್ಟೇ ಮಮ ಜನೇ ಶೇಷೆ ಕಿಂ ಪಾಪಂ ಪ್ರತಿಪತ್ಸೆ, ನನ್ನಲ್ಲಿ ಪ್ರಾಣ ಇಟ್ಕೊಂಡಿರುವಂತಹ ಕೌಸಲ್ಯ ಸುಮಿತ್ರೆ ಇನ್ನೂ ಇತರರಿಗೆ, ಸುಮಂತ್ರನಿಗೆ ವಸಿಷ್ಠರಿಗೆ ಇನ್ನೇನೇನು ಪ್ಲ್ಯಾನ್ ಮಾಡಿದ್ದೀಯೇ, ಎಲ್ಲರನ್ನೂ ಕೊಲಿಸೋದಕ್ಕೆ ಉದ್ದೇಶ ಮಾಡಿದ್ದೀಯಾ. ಒಂದು ಪಾರ್ಟಿಯವರು ಗೌರ್ಮೆಂಟ್ಗೆ ಬರ್ತಾರೆ, ಬಂದು ಕೂಡಲೇ ಏನು ಮಾಡ್ತಾರೆ, ಆ ಹಿಂದಿನ ಪಾರ್ಟಿಯವರು ಎಲ್ಲೆಲ್ಲಿ ಗೌರ್ನರ್ಗಳನ್ನು ಹಾಕಿದ್ರೆ ಅವ್ರನ್ನೆಲ್ಲ ಡಿಸ್ಮಿಸ್ ಮಾಡ್ತಾರೆ. ಪೊಲೀಸ್ನವ್ರಲ್ಲೆಲ್ಲ ಅಧಿಕಾರ ಬದಲಾವಣೆ ಮಾಡ್ತಾರೆ, ಐ ಎ ಎಸ್ನವ್ರಲ್ಲೂ ಅಧಿಕಾರ ಮಾಡ್ತಾರೆ. ಅವರಲ್ಲಿ ಕ್ಯಾಡರ್ಸ್ ಇದೆಲ್ಲ ಬೈಪೋಲರೈಸೇಷನ್ ಆಗಿರ್ತದೆ. ರಾಮಪ್ರೀತಿ ಸಂಪಾದನೆ ಮಾಡಿದವರೆಲ್ಲರನ್ನೂ ನೀ ಕೊಲ್ಲಿಸ್ತೀಯ ಅಂತ ಕಾಣುತ್ತೆ, ನನ್ನ ಕೊಲೆಯಲ್ಲಿಂದಲೂ ಇಲ್ಲ ಇದು ಕೌಸಲ್ಯನ್ನು. ಅಯ್ಯೋ, ನಾನು ಹೇಗೆ ಸಮಾಧಾನ ಮಾಡಲಿ, ನೀ ನರಕಕ್ಕೆ ಹೋಗು. ಒಂದು ಕ್ಷಣ ಧೈರ್ಯ ತಂದುಕೊಂಡ, ಪ್ರಕ್ಷಿಪ್ಯ ನರಕೇ ಸಾತ್ವಂ ಕೈ ಕೇಯಿ ಸುಖಿತಾಭವ, ನನ್ನ ವಂಶವನ್ನೇ ನರಕಕ್ಕೆ ಹಾಕಿ ಸುಖ ಪಡಬೇಕು ಅಂತ ಆಸೆ ಪಡ್ತಾ ಇದ್ದೀಯ. ಪ್ರತಾಮ್ಯವ ಪ್ರಜ್ವಲವ ಪ್ರಣಶ್ಯವ, ನೀ ಕುಣಿದಾಡು, ಕುಪ್ಪಳಿಸು, ಬೆಂಕಿಗೆ ಬೀಳು. ಪ್ರಣಶ್ಯ ಹಾಳಾದರೂ ಪರವಾಗಿಲ್ಲ, ಸಹಸ್ರಶೋವ ಸ್ಫುಟಿತ ಮಹೀಂ ರಜ,
ಬೆಲ್ಟ್ ಬಾಂಬ್ ಕಟ್ಕೊಂಡು 100 ಚೂರಾದರೂ ಪರವಾಗಿಲ್ಲ, ಹೋಗ್ ನತೇ ಕರಿಷ್ಯ ಆಮಿ ಬಚಃ ಸುಧಾರುಣಂ, ಇಷ್ಟು ಕೆಟ್ಟ ನಿನ್ನ ಮಾತನ್ನು ನಡೆಸೋದೆಲ್ಲ ಹೋಗಿ ಏನು ಮಾಡ್ಕೋತೀಯ ಅಂತ ಕೇಳಿದ. ಇಷ್ಟಕ್ಕೆ ಗಟ್ಟಿ ನಿಂತಿದ್ರೆ ಚೆನ್ನಾಗಿತ್ತು, ತಣ್ಣಗಾಗ್ತಿದ್ಲು. ಸ್ವಲ್ಪ ತಾಳಿ ಅಂತ ಮಂತ್ರ ಏನು ಕರೆದು ಕೇಳೋ ಕರಿತಿದ್ಲು, ಮಂತ್ರ ನಿಗ್ರಹ ಆಗ್ತಿತ್ತು. ಆದರೆ ಅಳುಕಿನ ಮನಸ್ಸಿನಿಂದ ಆವೇಶದಲ್ಲಿ ಹೇಳಿದ ಮಾತು ಸುಮ್ಮನೆ ಹೇಳ್ತಾರೆ. ಆ ಮೊಸರಿನ ಮೇಲೆ ಹಾಲಿನ ಮೇಲೆ ನೊರೆ ಕೂತಿರುತ್ತಲ್ಲ ಬುದ್ಬುದ, ಈ ಮಾತಿಗೆ ಅರ್ಥ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಆಗ ಇನ್ನೊಂದು ಮಾತನ್ನು ಹೇಳಿದ, ಅದು ವೇರ್ ಎವರ್ ಟು ಅಪೀಲ್ ಟು ಕೈ ಕೈ ಇಸ್ ಹಾರ್ಟ್, ಎಲ್ಲೆಲ್ಲ ಹುಡುಕ್ತಾನೆ. ಅಹಂ ಪುನರ್ದೇವ ಕುಮಾರ ದೇವ ಕುಮಾರ ರೂಪಂ ಅಲಂಕೃತಂ ತಂ ಸುತಮ ವ್ರಜಂತಂ ನಂದಾಮಿ ಪಶ್ಯನ್ನಪಿ ದರ್ಶನೇನ ಭವಾಮಿ ದೃಷ್ಟೈವ ಪುನರ್ಯುವೇವ. ಇಲ್ಲಿ ಈಡುಮುಪ್ಪು ತಾರಾಯರಂ ಮತ್ತು ಪೆರಿಯವಾಚಾರ್ಯ ಬಿಳ್ಳೆ ಸ್ವಾಮಿಗಳ ಶನಿಶ್ಲೋಕಂ ಗೋವಿಂದರಾಜೀಯ ಥಕ್ಕನ್ನು ಹಿಡಿದಿದ್ದಾರೆ ನೋಡಿ. ಅನೇಕರಿಗೆ ಈ ಶ್ಲೋಕ ಗಮನಕ್ಕೆ ಬರುವುದಿಲ್ಲ. ದೇವಕುಮಾರನಂತೆ ಅಲಂಕೃತವಾಗಿರತಕ್ಕ ಈ ರಾಮಚಂದ್ರನನ್ನು ಅವನು ನನ್ನ ಕಡೆಗೆ ಬರುವಾಗ, ಇಲ್ಲಿಂದ ಅರಮನೆಗೆ ಹೋಗುವಾಗ, ಅಂತಃಪುರಕ್ಕೆ ಹೋಗುವಾಗ, ಪರಸ್ಪರ ನೋಡುವಾಗ, ನಂದ ಮಿಪಶ್ಯನ್ನಪಿ ದರ್ಶನೇನ, ಆ ರಾಮನನ್ನು ನೋಡಿದ್ರೆ ಎಷ್ಟು ಆನಂದ ಉಂಟಾಗುತ್ತೆ ಅಂದರೆ, ಭವಾಮಿ ದೃಷ್ಟೈವ ಪುನರ್ಯುವೇವ. ನಿನ್ನ ಮುಸುಡಿ ನೋಡ್ತಾ ಇದ್ದರೆ ಮುಪ್ಪು ಬರ್ತದೆ, ರಾಮನನ್ನು ನೋಡ್ತಾ ಇದ್ದರೆ ಯೌವನ ಉಂಟಾಗ್ತದೆ, ರಾಮದರ್ಶನದಿಂದ ಯೌವನವಾಗ್ತದೆ. ಇದು ವೇದಾಂತದ ಮಾತು. ಇದು ತಿರುವಾಯುಮಿಳಿ 7:4:1 ಆ ಪದ್ಯದ ವ್ಯಾಖ್ಯಾನದಲ್ಲಿ ಋಷಿ ಕರಿಪೂಷಿಹಿರಾನ್, ಕರಿಪೂಷರದು ದೃಷ್ಟಿಯಾಗತ್ತೆ ಅಂತ ಮುಖಕ್ಕೆ ಬೊಟ್ಟಿಡ್ತಾರೆ ಕೆಲವರು, ನೋಡಿದ್ದೀರಾ? ರಾಮನ ರೂಪಕ್ಕೆ ಎಲ್ಲಿ ದೃಷ್ಟಿ ತಾಗ್ತದೆಯೋ ಎಂಬುದಾಗಿ ಮಹರ್ಷಿ ಕರಿಪೂಷಿಹಿರಾನ್, ಅರುವಿದಿನಾಯಿರಂ ಸಂವತ್ಸರಂ ವಯಸ್ಸೈ ಪುಕ್ ವೃದ್ಧನಾನ ಚಕ್ರವರ್ತಿ, 60,000 ವರ್ಷ ವಯಸ್ಸಾಗಿರುವ ಈ ದೊರೆಗೆ ಪೆರುಮಾಳೈ ಕಂಡ ಪಿಂಬೆ, ರಾಮಾವತಾರ ಆದ ಮೇಲೆ ಅರಮನೆಯಲ್ಲಿ ಅವನು ದರ್ಶನ ಮಾಡಿ ಪೆರುಮಾಳುಕ್ಕಂ ತನಕಂ ವಾಸಿ ತರಿಯಾದ ಬಳಿಯಾನ, ಪಕ್ಕದಲ್ಲಿ ನಿಲ್ಲಿಸಿದರೆ ದಶರಥ ಮಹಾರಾಜರನ್ನ, ಯೌವನ ಭರಿತನಾದ ರಾಮನನ್ನ, ವೇಷಾಲಂಕಾರ ಬಿಟ್ಟರೆ ರಾಮ ಯಾರು ದಶರಥ ಯಾರು ಅಂತ ಗೊತ್ತಾಗಬಾರದು. ಒಂದೇ ವಯಸ್ಸಿನವರಂತೆ ಕಾಣುವಂತೆ, ಅಷ್ಟು ಸುಂದರನಾಗಿ ಚಿಕ್ಕ ವಯಸ್ಸಿನ ಯುವಕನಂತೆ ಆಗಿಬಿಟ್ಟ ದಶರಥ. ಯಾಕೆ? ಕಾಮನೈ ಪಯಂದ ಕಾಳೆ ಎನ್ನುವ ಪೋಲೆ ಆಚಾರ್ಯರಮಿ, ಮನ್ಮಥನನ್ನು ಹಡೆದವನು, ತನ್ನ ದರ್ಶನ ಮಾಡಿದವರೆಲ್ಲರಿಗೂ ಮನ್ಮಥತ್ವವನ್ನು ಕೊಡ್ತಾನೆ. ತನ್ನ ಅನುಭವ ಪಾರಯ್ಯಂ ತನ್ನೈ ಪೋಲೆಯಾಕೆ ಉಜ್ಜೀವಿಕಂ ವಿಷಯಂ ಪೋಲೆ ಕಾಣು. ಇದು 7:30 ತಾರಾಯಿರಂ. ಇದಕ್ಕೆ ವೇದೋಕ್ತ ಪ್ರಮಾಣ ಒಂದು ಕೊಡ್ತೇನೆ, ವೇದ ಬಿಡಬಾರದಲ್ಲ. ದೇವತೆಗಳು ಸರ್ವದಾ ಒಂದೇ ವಯಸ್ಸಿನವರ ಹಾಗೆ ಮುಪ್ಪಾಗದೇ ಇರ್ತಾರೆ ಅಂತ ಕೇಳ್ತೇವೆ. ಏನು ಕಾರಣ? ಸದಾ ಪಶ್ಯಂತಿ ಸೂರಯ ದಿವೀ ವಚಕ್ಷುರಾತತಂ, ಅವರಿಗೆ ಕಣ್ಣಿನ ರಪ್ಪೆಯೇ ಇಲ್ಲವಂತೆ ದೇವತೆಗಳಿಗೆ. ಈ ಮೇಲೆ ಕೆಳಗಡೆ ರಪ್ಪೆಯೇ ಇಲ್ಲ ಅವರಿಗೆ. ನಮಗಿದ್ದುದರಿಂದ ಏನಾಯಿತು? ಅರ್ಧ ದೃಷ್ಟಿ ವ್ಯರ್ಥವಾಯಿತು. ಪ್ರತಿ ಕ್ಷಣದಲ್ಲಿ ರೆಪ್ಪೆ ಬಡಿಯುವುದರಿಂದ ನೋಡುವ ಪದಾರ್ಥದಲ್ಲಿ ಅರ್ಧ ಭಾಗ ನಷ್ಟವಾಯಿತು. ದೇವತೆಗಳಿಗೂ ಅಂದರೆ ಸದಾ ಪಶ್ಯಂತಿ, ರೆಪ್ಪೆಗಳೇ ಇಲ್ಲ. ಅದಕ್ಕೆ ಅನಿಮೇಷರು, ರೆಪ್ಪೆ ಇಲ್ಲದವರು. ಅವ್ರಿಗೆ ಯಾಕೆ ರೆಪ್ಪೆ ಕಿತ್ತಾಕ್ಬಿಟ್ಟ ಭಗವಂತ? ತನ್ನನ್ನು ಸರ್ವದಾ ನೋಡಲಿ, ವಿಚ್ಛೇದವಿಲ್ಲದೆ ದರ್ಶನ ಮಾಡಲಿ, ಯೋಗಾನುಭೂತಿ ಉಂಟಾಗಲಿ. ಆದ್ದರಿಂದ ಸದಾ 25 ವರ್ಷದವರಂತೆ ಕಾಣ್ತಾರೆ. ಇಂದ್ರ ಮೊದಲಾದವರು ಶರಭಂಗ ಮಹರ್ಷಿ ಆಶ್ರಮಕ್ಕೆ ಬಂದಾಗ ರಾಮಚಂದ್ರ ಲಕ್ಷ್ಮಣನನ್ನು ಸ್ವಲ್ಪ ತಡಿ, ದೇವತೆಗಳು ಒಳಗೆ ಹೋಗಿದ್ದಾರೆ ಬರಲಿ ಅಂತ ಹೇಳುವಾಗ ಆ ದೇವತೆಗಳು ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ. ಮಹೋತ್ಸವ ವಿವಾಸಾದ್ಯ ಪುತ್ರ ಆಸನ ವಿಲೋಕನಂ, ವಿಷ್ಣು ಪುರಾಣ. ಇದು ಒಂದೇ ಕೇಸ್ ಅಲ್ಲ. ವಸುದೇವರು ಅನೇಕ ಮಕ್ಕಳನ್ನು ಹಡೆದಿದ್ರು, ಮಕ್ಕಳೆಲ್ಲ ಬಲಿ ಕೊಟ್ಟರು, ಸೆರೆಮನೆಯಲ್ಲೇ ಸತ್ತರು. ಕೃಷ್ಣ ಅವತಾರವಾದ ಮೇಲೆ ಒಂದು ಕ್ಷಣ ನೋಡಿದ್ರಿಂದ ಮಹೋತ್ಸವ ವಿಮಾಸಾದ್ಯ, ಆ ಜೈಲಲ್ಲಿ ಬೊಟ್ಟು ಹಾಕಿದ ಹಾಗೆ 6 ಮಕ್ಕಳನ್ನು ಕೊಂಡು ರಕ್ತದ ಗುರ್ತಿದೆ. 7ನೇದು ತಪ್ಪಿಸಿಕೊಂಡು ಹೋಯಿತು, 8ನೇದು ಹುಟ್ಟಿದೆ, 5ಯೋದಕ್ಕೆ ಹೋಗಿಲ್ಲ. ಆ ದೇವರೇ ಮಿಂಚು, ಕೃಷ್ಣನ ಮೈಯೇ ಒಂದು ಮಿಂಚು. ಅದನ್ನು ನೋಡಿದ ಒಂದು ಕ್ಷಣ ಮಹೋತ್ಸವಂ, ಆ ಜೈಲಲ್ಲಿ ದೊಡ್ಡ ಉತ್ಸವ ಕೃಷ್ಣಾವತಾರ. ಪುತ್ರ ನನಗಿಲೋ ಹೋಕನ, ಮಗನ ಮುಖವನ್ನು ನೋಡಿದ,
ಯುಗೇವ ವಸುದೇವೋ ಭೂತ್ ವಿಹಾಯ ಅಭ್ಯಾಗತಾಂಜರಾಮ್. ತನಗೆ ಬಂದಿದ್ದ ಮುಪ್ಪನ್ನು ಕಳಿಸಿ ಜೈಲು ಹಾನಿಯ ಆ ಬಾಗಿಲ ಹೊರಗಡೆ ಇಟ್ಟು ಯುವೇವ ವಸುದೇವೋ ಭೂತ್ ಯುವಕನಂತೆ ಆಗಿಬಿಟ್ಟ. ನಿಮಗೆಲ್ಲರಿಗೆ ಕೇಳ್ಕೊಳ್ತೇನೆ, ಸುಂದರಾಂ ಪ್ರತಿಮಾಂ ವಿಷ್ಣು, ಬಹಳ ಸುಂದರಾಕೃತಿಯ ಭಗವಂತನ ಮೂರ್ತಿಯನ್ನು ಮನೆಯಲ್ಲಿ ಮಾಡಿಸಿ, ಒಂದು ರಾಮನ ಮೂರ್ತಿ, ಕೃಷ್ಣನ ಮೂರ್ತಿ, ಒಂದು ಕಾಳಿಂಗನರ್ತನ, ಒಂದು ರಂಗನಾಥನ ಮೂರ್ತಿಯನ್ನು ಬಗೆಬಗೆಯಿಂದ ನೀವು ಪೂಜಿಸ್ತಾ ಪೂಜಿಸ್ತಾ ನಾನಾ ವಿಧವಾದ ಆರತಿಗಳನ್ನೆತ್ತಾ ಇದ್ದರೆ ಆ ದರ್ಶನದಿಂದ ನಿಮಗೆ ಆರೋಗ್ಯ ಉಂಟಾಗುತ್ತೆ, ಶರೀರದ ಮುಪ್ಪು ಕಳೆದು ಹೋಗ್ತದೆ, ಯೌವನ ಉಂಟಾಗ್ತದೆ. ವಸುದೇವನಿಗಾದದ್ದು, ದಶರಥನಿಗಾದದ್ದು ನಿಮಗಾಗತ್ತೆ. ಇದು ಸಗುಣವೇ ನಿರ್ಗುಣವೇ ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಶಾಂಡಿಲ್ಯ ಮಹರ್ಷಿಗಳು ಆಗಮಶಾಸ್ತ್ರದಲ್ಲಿ ಹೇಳ್ತಾರೆ, ಆ ಭಗವಂತನ ನಿತ್ಯೋಪಾಸನೆಯಾಗಬೇಕು, ನೋಡ್ತಾ ಇರಬೇಕು ಕಣ್ಣಿಗೆ, ಎಲ್ಲಿ ನೋಡಿದ್ರೆ ಅಲ್ಲಿ ದೇವರ ಪಟಗಳು. ನಮ್ಮ ಮನೆಯಲ್ಲಿ ಏನು ಭಜನೆ ಮಂತ್ರ ಮಾಡಿದಾಗ ಮಾಡಿದ್ದೀರಲ್ಲ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಹೌದು, ಇದು ಭಜನೆ ಮಂದಿರ, ಬಂದು ತಾಳ ತಂಬೂರಿ ಕೊಡೋದು ಬಾಕಿ, ನಿಮಗೆ ಬೇಕಾದ್ರೆ ಕೂತ್ಕೊಳ್ಳಿ. ನಿಂತ ಕಡೆ ಕೂತ್ ಕಡೆ ಭಗವಂತ ನಾನಾ ಮೂರ್ತಿಗಳು, ಪಾಂಡುರಂಗನೂ ಬೇಕು, ಲಕ್ಷ್ಮೀ ನರಸಿಂಹನೂ ಬೇಕು, ಕಾಳಿಂಗನರ್ತನ ಬೇಕು, ಕೃಷ್ಣನ ಎಷ್ಟೊಂದು ರೂಪಗಳು, ಪಾರ್ಥಸಾರಥಿ ಬೇಡವೆ, ಯೋಚನೆ ಮಾಡಿ ದರ್ಶನ ಮಾಡಬೇಕು. ನೋಡ್ತಾ 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 ಬಿ ಪಿ ಹೋಗದೆ ಇದ್ರೆ ನಾನು ಜವಾಬ್ದಾರಿ. ನೋ ಡಾಕ್ಟರ್ ಕ್ಯಾನ್ ಕ್ಯೂರ್ ಯು. ನಿತ್ಯ ಪೂಜೆ ಮಾಡಿ, ಅರ್ಚನೆ ಮಾಡಿ, ಎಷ್ಟು ತರಹ ಆರತಿಯೋ ಅಷ್ಟು ಆರತಿ ಎತ್ತಿ ದೇವರಿಗೆ, ಒಂದು ಎರಡು ಮೂರು ನಾಲ್ಕು, ಅದರಲ್ಲಿ ಕೂರ್ಮಾಕೃತಿ ಆರತಿ, ಪಂಚಾರತಿ, ಹಂಸರೂಪದಲ್ಲಿರತಕ್ಕ ಆರತಿ, ಆರತಿ ಬೆಳಗಿ ಬೆಳಗಿ ನೋಡಿ 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 ಆ ಸಂತೋಷ ಪಡುವುದರಲ್ಲಿ ಮನುಷ್ಯನಿಗೆ ಇಹಬಲದಲ್ಲಿ ಕ್ಷೇಮ ಉಂಟು. ಆದ್ದರಿಂದ ಎಲೆ ಕೈಕೇಯಿ, ರಾಮ ಹುಟ್ಟಿದ ಮೇಲೆ ನನಗೆ ಮತ್ತೆ ಯೌವನ ಪ್ರಾಪ್ತವಾಗಿದೆ. ನಮ್ಮ ಯಜಮಾನರು ತುಂಬ ಮುದುಕರಾಗಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ನಿನಗೆ ನಾಚಿಕೆ? ಈ ನಾ ಯುವಕನಾಗಿರೋದನ್ನು ಬಿಟ್ಟು ರಾಮನ ಕಾಳಿಗೆ ಕಳಿಸಿ ನನಗೆ ಮತ್ತೆ ಮುಪ್ಪನ್ನು ತರಿಸ್ತೀಯ, ಇದು ಹೆಂಡತಿ ಮಾಡೋ ಕೆಲಸವೇ ಅಂತ ಹೇಳಿದ ಮೇಲೆ ಅವಳು ಶುರು ಮಾಡಿದ್ಲು. ಮತ್ತೆ ಏನ್ರಿ ಮಹಾರಾಜರೇ, ಎರಡು ವರ ಕೊಟ್ಟು ಆ ವರ ಈಡೇರಿ ಸೊಕ್ಕಾಗದೆ ಇಲ್ಸೆಲ್ಲ ಜಂಬ ಹೊಳಿತಾ ಇದ್ದೀರಲ್ಲ, ವೇದಾಂತ ಯಾರಿಗೆ ಬೇಕಿದು? ಅದೆಲ್ಲ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ಇಟ್ಕೊಳ್ಳಿ, ಕೋಪಗೃಹದಲ್ಲಿ ಬೇಡ. ತ್ವಂ ಕಥಸೇ ಮಹಾರಾಜ ಸತ್ಯವಾದಿ ದೃಢವ್ರತ, ಊರೆಲ್ಲ ಹೇಳುತ್ತೆ ನೀವು ಸತ್ಯವಂತರು, ಕೇಳಿದ ವರ ಕೊಡ್ತೀರಿ ಅಂತ. ಇದೆರಡು ವರ ಕೊಡ್ತಿರೋ ಕೊಡೋದಿಲ್ಲ ಹೇಳಿ? ಅಯ್ಯೋ ಅಂದ. ರಾತ್ರಿ ಮುಂದು ಮುಂದಕ್ಕೆ ಹೋಗ್ತಿದೆ, ನನ್ನ ಕಥೆ ಬೇಗ ಮುಗಿಸ್ಬೇಕು ಅಂತ ಎರಡು ಮಾತಲ್ಲಿ ಹೇಳ್ತಾ ಇದ್ದೇನೆ. ದಶರಥ ಹೊರಗಡೆ ನೋಡಿದ, ನಕ್ಷತ್ರಗಳು ಕಾಣಿಸ್ತಾ ಇವೆ. ಆ ರಾತ್ರಿ ದೇವಿಗೆ ಹೇಳಿದ, ಕ್ರಿಯತಾಂ ಮೇ ದಯೇ ಭದ್ರೇ ರಜಿತೋ ಯಮ್ಮಯಾಂಜಲಿ ನ ಪ್ರಭಾತಂ ತ್ವಯೇಚ್ಛಾಮಿ ನಿಶೇ ನಕ್ಷತ್ರ ಭೂಷಣೇ. ತಾಯಿ ರಾತ್ರಿ ದೇವಿ, ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ, ಬೆಳಗ್ಗೆಯಾಗಬೇಡ ನೀನು, ಹೀಗೇ ಇದ್ದು ಬಿಡು. ಬೆಳಗ್ಗೆ ಆದರೆ ತಾನೇ ಜನ ಬಂದು ಪಟ್ಟಾಭಿಷೇಕ ಯಾಕಾಗಲಿಲ್ಲ ಅಂತ ಕೇಳ್ತಾರೆ. ರಾತ್ರಿ ಉದ್ದವಾಗಿದ್ದು ಬಿಟ್ಟರೆ ಯಾರೂ ನನ್ನ ಆಕ್ಷೇಪ ಮಾಡೋದಿಲ್ಲ. ಇಷ್ಟು ಹೇಳ್ತಾ 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 ಬೆಳಗಾಗ್ತಾ ಹೋಗ್ತಾ ಇದ್ದೇನೆ. ತತ್ರ ಪಾಪಂ ಕೃತ್ಯ ಕಿಳಿದಂ ಮಮ ಸಂಸ್ಕೃತ್ಯ ಸಂಶ್ರವಂ. ಅವಳು ಕೇಳಿದ್ರು, ಏನಿದೆ ರಾತ್ರಿಗೆ ಪೂಜೆ ಮಾಡ್ತಿದ್ದೀರಿ, ಮತ್ತೊಬ್ರು ಕೇಳ್ತಾ ಇದ್ದೀರಿ, ಇದೆಲ್ಲ ನಾಟಕ ಗಿಟ್ಕ, ನನ್ನ ಮಾಡಬೇಡಿ. ಎರಡು ವರ ಕೊಡ್ತೇನೆ ಅಂತ ಯಾವತ್ತೂ ಒಂದಿದ್ರಿ, ವರ ಕೊಡ್ತಾ ಇದ್ದೀರಿ. ಆ ವರವನ್ನು ನಾ ಕೇಳಿದ್ದು ನಿಮ್ಮ ಕೈಯಲ್ಲಿರುವಂಥ ವರ, ನಾನು ಆಗದೆ ಇರೋದು ಕೇಳಿದೆ. ರಾಮನನ್ನ ಕಾಡಿ ಕಳಿಸಿ ಮತ್ತು ಭರತನಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳಿದೆ. ಶೇಷೇ ಕ್ಷಿತಿ ತಲೆ ಸನ್ನಹ ಸ್ಥಿತ್ಯಾಂ ಸಾತುಂ ತಮರ್ಹಸಿ. ನೆಲದಲ್ಲಿ ಯಾತಕ್ರಿ ಮಲಗಿದ್ದೀರಿ, ಏನು ಮೂರ್ಛೆನ ನಿಮಗೆ? ನಿಮಗೇನು ರೋಗ ಬಂದಿದೆ ಯಜಮಾನರನ್ನ? ನಿಮಗೇನೂ ರೋಗ ಇಲ್ಲ ಅಂತ ನನಗೆ ಗೊತ್ತಿಲ್ಲವೇ. ದಶರಥನಿಗೆ ಒಮ್ಮೆಗೆ ಸಿಟ್ಟು ಉಂಟಾಯಿತು, ಯಾಕೆ ಧ್ವನಿ ಕಡಿಮೆ ಆಗುತ್ತೆ ಏರುತ್ತೆ ಒಂದೊಂದ್ಸಲ. ನಟಿಗೆ ಮುರುಗ ಕೈಕೇಯಿಗೆ ಈ ಮಾತನ್ನು ಆಡಬಾರದಾಗಿತ್ತು. ಅವನು ಹೇಳಿದ, ಎಸ್ತೇ ಮಂತ್ರಕೃತ ಪಾಣಿ ಅಗ್ನೌ ಪಾಪೇ ಮಯಾ ಧೃತ ತಂತ್ಯಜಾಭಿ ಸ್ವಯಂ ಚೈವ ತವ ಪುತ್ರಂ ಸಾತ್ವಯ. ಕೈಕೇಯಿ, ಎಷ್ಟೋ ವರ್ಷಕ್ಕೆ ಹಿಂದೆ ನಿನ್ನನ್ನು ಅಗ್ನಿಸಾಕ್ಷಿಕವಾಗಿ ಏನು ಕೈ ಹಿಡಿದಿದ್ದನೋ, ನೀ ನನ್ನ ಹೆಂಡತಿ ಎಂಬುದಾಗಿ ಮಂತ್ರಗಳ ಸಮೇತವಾಗಿ ಆ ಕೈಯನ್ನು ಬಿಟ್ಟು ಬಿಟ್ಟೆ. ಇನ್ಮೇಲೆ ನೀ ಹೆಂಡತಿಯಲ್ಲ, ನಾ ಗಂಡ ಅಲ್ಲ. ಸಹ ಪುತ್ರಂ ತ್ವಯಾ ಸಹ, ನಿನ್ನ ಮಗನನ್ನು ಪರಿತ್ಯಾಗ ಮಾಡಿದೆ. ಭರತ ನನ್ನ ಮಗನಲ್ಲ, ನೀ ನನಗೆ ಹೆಂಡತಿಯಲ್ಲ. ಕೋಪದಲ್ಲಿ ಇನ್ನು ಹೇಳ್ತಾನೆ, ಈ ಮಾತನ್ನು ನೀನು ಇನ್ನೂ ನಡೆಸಲೇ ತೀರಬೇಕು ಅಂತ ಹಠ ಮಾಡು. ಪಕ್ಷದಲ್ಲಿ
ನಾ ಸಾಯುವುದೇ ಖಂಡಿತ. ರಾಮನ ಪಟ್ಟಾಭಿಷೇಕಕ್ಕೆ ಅಂತ ಏನೇನು ಸಮುದ್ರ ತೀರ್ಥ ತರಿಸಿದ್ದೇವಿಯೋ ಅದೇ ತೀರ್ಥದಲ್ಲಿ ನನ್ನ ಉತ್ತರಕ್ರಿಯೆಯನ್ನು ಮಾಡು, ನನ್ನ ಬೂದಿಯನ್ನು ಕರಗಿಸು. ಅಷ್ಟೇ ಅಲ್ಲ, ನಿನ್ನ ಮಗ ಬಂದು ಭರತ ರಾಜ್ಯವನ್ನು ಒಪ್ಪಿಕೊಳ್ಳುವುದಾದರೆ ನನ್ನ ಹೆಣವನ್ನು ಅವನ ಕೈಯಿಂದ ಸುಡಿಸತಕ್ಕದ್ದಲ್ಲ, ಅವನನ್ನು ಶ್ರಾದ್ದ ಮಾಡತಕ್ಕದ್ದಲ್ಲ. ಬಿಡ್ತು ಅಂತ ಹೇಳ್ರಿ ಅಂತ ಒಂದು ಮಾತು ಹೇಳಲಿಲ್ಲ ಅವಳು. ಆಯ್ತು, ಇದು ಸಾಯೋದಿಲ್ಲ ಅಂತ ಅವಳು ಮನಸ್ಸಲ್ಲಿ, ಇದು ಗಟ್ಟಿಪಿಂಡ ಸಾಹಿತ್ಯ, ಸುಮ್ಮನೆ ನನ್ನ ಹೆದರ್ಸೋದಕ್ಕೆ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ಕಂಬರಾಮಾಯಣದಲ್ಲಿ ಒಂದು ಅನೌಚಿತ್ಯ ಮಾಡಿದ್ರು ಮಹಾಕವಿಗಳು, ಕಂಬ ಮಹಾಕವಿಗಳು. ಭರತ ಬಂದು ಇದನ್ನು ಒಪ್ಪಿಕೊಂಡ ಪಕ್ಷದಲ್ಲಿ ರಾಮಕಾರಯಿತವ್ಯೋ ಮೇ ಮೃತಸ್ಸ ಸಲೀಲಕ್ರಿಯಾಂ, ನೀನು ಭರತನ ಕೈಯಲ್ಲಿ ನನಗೆ ಶ್ರಾದ್ದ ಮಾಡಿಸಬೇಡ, ಹೆಣಕ್ಕೆ ಸಂಸ್ಕಾರ ಮಾಡಿಸಬೇಡ ಅಂತ ಹೇಳಿದ ಮಾತನ್ನ ಕಂಬ ಮಹಾಕವಿಗಳು ಇದು ನಿಜವಾಗಿ ಹೇಳಿದ್ದು ಅಂತ ಭ್ರಮಿಸಿ, ನಿಜವಾಗಿಯೇ ಹೇಳಿದ್ರು ದಶರಥನ ಮಾತು ಊರ್ಜಿತ ಆಗೋದಿಲ್ಲ, ಧರ್ಮಶಾಸ್ತ್ರ ಪ್ರಕಾರ ಆಗೋದಿಲ್ಲ ಅನ್ನೋದನ್ನು ಮರೆತು ರಾಮ ಕಾಡಿಗೆ ಹೋದ ಮೇಲೆ ಭರತ ಬಂದರೂ ಶತ್ರುಘ್ನ ಕೈಯಲ್ಲಿ ಸಂಸ್ಕಾರ ಮಾಡಿಸಿದರು ಅಂತ ಬರೆದಿದ್ದಾರೆ ಕಂಬರಾಮಾಯಣದಲ್ಲಿ. ಹಾಗಿದ್ದ ಪಕ್ಷದಲ್ಲಿ ಭರತ ಎಷ್ಟು ಅಂತ ಕೊಡ್ತಿದ್ದೆ ಯೋಚನೆ ಮಾಡಿ. ಗುರುಗಳೇ, ನಾನು ದೊಡ್ಡವನು, ನನ್ನ ಕೈಯಲ್ಲಿ ಯಾಕೆ ಸಂಸ್ಕಾರ ಮಾಡಿಸೋದಿಲ್ಲ, ಅವನು ಹೇಳಬೇಕೇ ಬೇಡವೇ? ವಸಿಷ್ಠರು, ಇಲ್ಲಪ್ಪ ನಿಮ್ಮಪ್ಪ ಹೀಗೆಲ್ಲ ಹೇಳಿದ್ರು ಅಂದ್ರೆ ಅಯ್ಯೋ ನಮ್ಮಪ್ಪನು ನನ್ನನ್ನು ತಪ್ಪು ತಿಳ್ಕೊಂಡ್ರೆ ಅಂತ ಅವನು ಬೇಜಾರು ಮಾಡ್ಕೋಬೇಕು, ಅಥವಾ ಸುಮಂತ್ರ ಹೇಳಬೇಕು, ಹೇಳದೇ ಇದ್ರೆ ಏನು ಕಾರಣ ಕೊಡಬೇಕು, ನಾನು ಯಾಕೆ ಬೇಡ? ಒಂದು ಕಾರಣ ಹೇಳ್ಬೋದು, ಸುಮಿತ್ರೆ ಮಧ್ಯಮದ ಹೆಂಡತಿ, ಕೈಕೇಯಿ ಕೊನೆ ಹೆಂಡತಿ, ಆದ್ದರಿಂದ ಒಂದು ದೃಷ್ಟಿಯಲ್ಲಿ ಶತ್ರುಘ್ನ ಸೀನಿಯರ್ ಅಂತ ಮಾಡಿ ಇಲ್ಲದೇ ಇದ್ದ ಪಟ್ಟವನ್ನು ಕಟ್ಟಿ ಮಾಡಬಹುದು, ಧರ್ಮಶಾಸ್ತ್ರಕ್ಕೆ ಇದು ವಿರುದ್ಧ. ಧರ್ಮಶಾಸ್ತ್ರದಲ್ಲಿ ಭಗವಂತನಿಂದ ಏರ್ಪಟ್ಟ ಸಂಬಂಧ ಮನುಷ್ಯನ ಇಷ್ಟದಂತೆ ಬದಲಾಗುವುದಿಲ್ಲ, ವಿಲ್ಲಿಂದ ಬದಲಿ ಮಾಡೋಕ್ಕಾಗೋದಿಲ್ಲ. ಮಗನಿಗೂ ಅಪ್ಪನಿಗೂ ಜಗಳ ಆಗುತ್ತೆ ಅವನ ಮನೆಯಲ್ಲಿ, ಸತ್ ಮೇಲೆ ನಿಶ್ಚಾರ್ಧ ಮಾಡಬೇಡ ಅಂತ ಹೇಳ್ತಾನೆ, ಅದು ವಿಲ್ ಅಲ್ಲ. ಅದು ಪುರೋಹಿತರು ಇಲ್ಲಪ್ಪ ಅದು ಬಿಟ್ಟು ಹೋಗೋ ಸಂಬಂಧ ಅಲ್ಲ, ಅವನ ರಕ್ತದಲ್ಲಿ ಹುಟ್ಟಿದ್ದೀಯೇ, ನೀನೇ ಮಾಡಬೇಕು. ಅವರ ಅಪ್ಪ ಅಷ್ಟೆಲ್ಲ ಹೇಳಿದ್ದ, ನನಗೆ ಬೇಡ ಸ್ವಾಮಿ, ಜೀವನ ಬೇಜಾರು ಮಾಡಿಕೊಂಡ್ರು, ಇಲ್ಲ ನೀನೇ ಮಾಡಬೇಕು ಕಾಣು ಅಂತ ಹೇಳೋದು, ಇದು ಬೈಂಡಿಂಗ್ ಇದೆ. ಧರ್ಮಶಾಸ್ತ್ರದ ನಿಯಮಗಳು ಬೈಂಡಿಂಗ್ ಇವೆ, ದೇ ಕೆನಾಟ್ ಬಿ ಆಲ್ಟರ್ಡ್ ಮೆಡಲ್ಡ್ ವಿತ್ ಬೈ ಮಿಯರ್ ಹ್ಯೂಮನ್ ವಿಲ್ಸ್, ಹ್ಯೂಮನ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್. ಇದು ಯಾಕೆ ಇಟ್ಕೋಬೇಕು? ಈ ಮಾತನ್ನು ಯಾತಕ್ಕೆ ಇಷ್ಟು ಹೇಳ್ತಾ ಇದ್ದೇನೆ ಅಂದರೆ, ಕೈ ಬಿಟ್ಟೆ, ಮಂತ್ರಕೃತವಾದ ಪಾಣಿಯನ್ನು ಬಿಟ್ಟೆ ಅಂತ ಆಕ್ರೋಶದಲ್ಲಿ ಹೇಳಿಬಿಟ್ಟ ದಶರಥ. ಇದು ರಾಮನಿಗೆ ತಿಳಿಯಿತು. ವನವಾಸದ ಉದ್ದಕ್ಕೂ ಬೇಜಾರು ಪಟ್ಕೊಂಡಿದ್ದಾನೆ ರಾಮಪ್ರಭು. ಅಯ್ಯೋ ನಮ್ಮ ಚಿಕ್ಕ ತಾಯಿ ಕೈಕೇಯಿ ಎಷ್ಟು ನೊಂದುಕೊಂಡಿರಬೇಡ. ಆ ಕ್ಷಣದಲ್ಲಿ ಅವಳಿಗೇನೂ ಆಗಲಿಲ್ಲ. ರಾಮ ಕಾಡಿಗೆ ಹೋಗಿ ದಶರಥ ಸತ್ತ ಮೇಲೆ ಪರಿತಾಪ ಪಟ್ಟಿರಬೇಕು. ಅವಳು ಪಟ್ಟಿರಲಿ ಬಿಡಲಿ, ರಾಮ ಪರಿತಾಪ ಪಟ್ಟ. ಸೀತಾದೇವಿಯ ಅಗ್ನಿ ಪ್ರವೇಶ ಸಂದರ್ಭದಲ್ಲಿ ದಶರಥ ಮೇಲಿನಿಂದ ಇಂದ್ರಸ್ವರ್ಗದಿಂದ ಬಂದು, ರಾಮ ನೀನು ಯಾರಂತ ಈಗ ಗೊತ್ತಾಯ್ತಪ್ಪ, ನಾ ಇಂದ್ರಸ್ವರ್ಗದಲ್ಲಿದ್ದೇನೆ, ಮೋಕ್ಷವಾಗಲಿಲ್ಲವೋ ಮಗು, ನಿನಗೊಂದು ವರವನ್ನು ಕೊಡ್ತೇನೆ, ಆ ವರವನ್ನು ಸ್ವೀಕಾರ ಮಾಡು ಕೇಳು ಅಂತ ಹೇಳಿದಾಗ ರಾಮ ಏನು ಕೇಳ್ತಾನೆ, ಕುರು ಪ್ರಸಾದಂ ಧರ್ಮಜ್ಞ, ಧರ್ಮ ತಿಳಿದವನೇ ನನಗೊಂದು ಪ್ರಸಾದ ಮಾಡು. ಕೈಕೇಯ ಭರತಸ್ಯ ಚ, ಕೈಕೇಯಿ ಮತ್ತು ಭರತನ ವಿಷಯದಲ್ಲಿ, ಸಪುತ್ರ ಅಂತ್ವಾನ್ ತ್ಯಜಾಮೀತಿ ಎದುಟ್ಟ ಕೈಕೇಯಿ ತ್ವಯ, ಮಗನ ಸಮೇತ ನೀನು ಪರಿತ್ಯಾಗ ಮಾಡಿದ್ದೇನೆ ಅಂತ ಏನು ಹೇಳಿದೆಯೋ, ಸಶಾಪ ಕೈಕೇಯಿಂ ಘೋರ ಸಪುತ್ರ ನ ಸ್ಪೃಶೇತ ಪ್ರಭೋ, ನಮ್ಮ ಚಿಕ್ಕ ತಾಯಿಗೆ ಭರತನಿಗೆ ನೀನು ಶಾಪ ತಟ್ಟದೇ ಇರೋ ಹಾಗೆ ವರವನ್ನು ವಾಪಸ್ ತಗೋ ಅಂತ ಕೇಳ್ತಾನೆ ರಾಮಚಂದ್ರ. ಇದೇನು ಗುಣ ರಾಮನ ಗುಣ ಇದು, ರಾಮನಿಗೆ ಎಲ್ಲಿ ಗೊತ್ತಾಯ್ತು ಅಲ್ಲಿರಲಿಲ್ಲವಲ್ಲ ನೀವು ಅಂದರೆ, ಒಂದು ದೃಷ್ಟಿ ಭಗವಂತ ಎಲ್ಲ ಗೊತ್ತಾಗುತ್ತೆ ಅನ್ನೋದಾಯಿತು, ಆದರೆ ಅರಮನೆಯಲ್ಲಿ ನಡೆದಿದ್ದೆಲ್ಲ ಗೊತ್ತಾಗಿರುತ್ತೆ. ಏಕಾಂತದಲ್ಲಿ ಚಿತ್ರಕೂಟದಲ್ಲೋ ಮತ್ತೊಂದು ಕಡೆಯೋ ಸುಮಂತ್ರ ನನ್ನ ಕರೆದು ಕೇಳಿರ್ತಾನೆ, ಏನಾಯ್ತು ಏನಾಯ್ತು ಏನಾಯಿತು ಪ್ರಭು, ಹೀಗೆಲ್ಲ ಹೇಳಿಬಿಟ್ಟು ನಿಮ್ಮ ಅಪ್ಪಾಜಿಯವರು, ನಿಮ್ಮ ಚಕ್ಕ ತಾಯಿ ಹೀಗೆಲ್ಲ ಮಾಡಿದ್ದು ಮುಚ್ಚಿಡೋ ವಿಷಯ ಅಲ್ಲ ಅರಮನೆಯಲ್ಲಿ. ಆದ್ದರಿಂದ ಏನು ಸರ್ ಮಾಡ್ತೀರೋ ಮಾಡಿ, ಸತ್ತು ಹೋದ ಮೇಲೆಯೂ ವೈರವೆ, ಮರಣಾಂತಾನಿ ವೈರಾಣಿ, ರಾಮನ ಸ್ವಭಾವ ಇದು. ವೇದಾಂತ ದೃಷ್ಟಿಯಲ್ಲಿಯೂ ಈ ಮಾತಿಗೆ ಎಷ್ಟು ಬೆಲೆ ಇದೆ. ಇದು ಕಥೆ ಮುಂದಕ್ಕೆ ಹೋಗಬೇಕು, ನಮಗೆ ತತ್ವಗಳು ಬಿಡ್ತಾ ಇಲ್ಲ. ಒಬ್ಬರು ತೀರಿಕೊಂಡ ಮೇಲೆ ನಿಮಗೆ ಅವರು ತುಂಬ ದ್ರೋಹವನ್ನೇ ಮಾಡಿದರು, ಅನ್ಯಾಯವನ್ನೇ ಮಾಡಿದರು, ನೀವು ಅವರನ್ನು ವೈರ ಮಾಡುವಂಥ ಸ್ಥಿತಿಗೆ ಬರಬಾರದು. ನಿಮಗೆ ಆಸ್ತಿ ದ್ರೋಹ ಮಾಡಿದ್ರು ಅಂತ ಇಟ್ಕೊಳ್ಳಿ, ಕೆಟ್ಟ ಮಾತನ್ನಾಡಿದ್ರು ಅಂತ ಇಟ್ಕೊಳ್ಳಿ,
ಮರೆಯಲಾರದಂಥ ಕ್ರೂರ ವಾಕ್ಯಗಳನ್ನಾಡಿದ್ರು ಅಂತ ಇಟ್ಕೊಳ್ಳಿ. ಅವರು ಹೋದ ಮೇಲೆ ಅವತ್ತು ಅವ್ರು ಹಾಗೆ ಹೇಳಿದ್ರಲ್ಲ, ಅವತ್ತು ಹೀಗೆಲ್ಲ ಹೇಳಿದ್ರಲ್ಲ, ಇದನ್ನು ನೀವು ಹೇಳ್ತಾ ಇದ್ರೆ ಆ ತೀರಿಕೊಂಡವರು ಏನೇನು ಪಾಪ ಮಾಡಿ ತೀರಿಸಲಾರದೆ ಬಿಟ್ಟು ಹೋಗಿರ್ತಾರೋ ಅದೆಲ್ಲ ನಿಮಗೂ ಬರುತ್ತೆ. ರಹಸ್ಯ ಚೈಸಾರದಲ್ಲಿ ಬರೆದಿದ್ದಾರೆ ವೇದಾಂದೇಶಕರು. ಕೆಲವರಿಗೆ ದಿಢೀರನೆ ಮಹಾಪಾಪಿಗೆ ಒಳ್ಳೇದು ಒಂದು ಬಿಡುತ್ತೆ, ಅಲ್ಲಿಂದ ಬೀದಿಯಲ್ಲಿ ತಿರುಪೇವನು ಅವನಿಗೆ ಯಾರೋ ಹೇಳ್ತಾರೆ, ಲೇ ನೀ ಯಾರ ಮನೆಯಿಂದ ಓಡಿ ಬಂದಿದ್ಯೋ ಆ ಮನೆಯಲ್ಲಿ ಒಬ್ಬರು ಮಕ್ಕಳಿಲ್ಲದೆ ಸತ್ತು ಹೋದ್ರು, ಅವ್ರ ಆಸ್ತಿ ನಿನಗೆ ಬರೆದಿದ್ದಾರೆ ನೋಡು. ದರಿದ್ರನಾಗಿದ್ದವನಿಗೆ ಐಶ್ವರ್ಯ ಬರುತ್ತೆ, ಐಶ್ವರ್ಯ ಇದ್ದವನಿಗೆ ದರಿದ್ರತ್ವ ಬರುತ್ತದೆ. ನಿನ್ನೆ ಒಂದು ಘೋರ ವಿಷಯ ಎಲ್ಲಿಯೋ ಟಿವಿದಲ್ಲಿ ನೋಡಿದ್ವು, ಮನಸ್ಸಲ್ಲಿಯೋ ಹೋಗಿಬಿಡ್ತು. ಯಾಕೆ ಹಾಗಾಗ್ತದೆ ಅಂತ ಕೇಳಿದ್ರೆ, ಒಬ್ಬರು ತೀರಿಕೊಂಡ ಮೇಲೆಯೂ, ಅದು ಮಹಾಭಾಗವತರಾಗಿದ್ದು ತೀರಿಕೊಂಡ ಮೇಲೆಯೂ ಅವರು ಮಾಡಿದ ತಪ್ಪುಗಳನ್ನು ನೀವು ನೆನೆಸಿದರೆ ಅವರು ಪಾಪ ಎಲ್ಲ ನಿಮಗೂ ಬಂದು, ಒಳ್ಳೆಯದಾಗಿದ್ದರೂ ಕೆಟ್ಟದ್ದನ್ನು ಅನುಭವಿಸ್ತೀರಿ. ಅವರ ಗುಣಗಳನ್ನು ನೆನೆಸಿದರೆ ನೀವು ದರಿದ್ರನಾಗಿದ್ದರೂ ಅದರ ಒಳ್ಳೆಯ ಫಲಗಳು ನಿಮಗೂ ಉಂಟಾಗ್ತವೆ. ಕರ್ಮ ಅನ್ನುವುದು ಗಹನ ಕರ್ಮನೋ ಗತಿ. ಬೇಕಾದಷ್ಟು ಕಥೆ ಹೇಳ್ಬೋದು, ನಮಗೆ ವೇಳೆ ಇಲ್ಲ. ಕಥೆ ಇದೆ ಅಂತ ಅಷ್ಟೇ ನಂಬಿ ನೀವು. ಇಷ್ಟು ಹೇಳಿದ ಮೇಲೆಯೂ ಅವಳು ಹೇಳ್ತಾಳೆ, ನಾನೇನ್ರಿ ಅಂತ ಕೇಳಬಾರ್ದು ವರ ಕೇಳಿದ್ದೇನೆ, ಕೊಡಬಾರ್ದು ವರ ಏನು, ನೀವು ನಿಮ್ಮಲ್ಲಿರೋ ವಾಕ್ಯ ಇರ್ತಕ್ಕಂಥದ್ದು. ಪಾಪಂ ಕೃತ್ವ ಯೋಗಿವಿದಂ ಮಮ ಸಂಸ್ಕೃತ್ಯ ಸಂಸ್ಕೃತಿ, ನಾ ಕೇಳಿದೆ ನೀವು ಕೊಟ್ರಿ. ಏನೋ ತಪ್ಪಾಗೋಯ್ತು, ಆಕಾಶ ಕಳಚಿ ಬೀಳ್ತು ಹೋಯ್ತು, ನೆಲದಲ್ಲಿ ಬಿದ್ದಿದ್ದೀರಲ್ಲ, ನೋಡಿದವ್ರು ಏನು ತಿಳ್ಕೊಳ್ತಾರೆ ಈ ರಾಣಿ ಏನೋ ಕೆದಕಿದ್ಲು ಅಂತ. ಅದೆಲ್ಲ ಬೇಡ, ಈಗ ಕೊಡೋದಿಲ್ಲ ಅಂತ ಹೇಳೋಕೆ ನೀವು ಬಾಯಿಲ್ವಲ್ಲ, ಮಗನನ್ನು ಕಳಿಸ್ರಿ ಇಲ್ಲಿಗೆ. ಅದೇನು ಹೇಳಬೇಕು ರಾಮನ, ನಾನೇ ಹೇಳ್ತೇನೆ. ಆನಾಯಿತು ಅಕ್ಲಿಷ್ಟಂ ಪುತ್ರಂ ರಾಮಂ ಯಾರ್ಹಸಿ. ಅಷ್ಟೊತ್ತಿಗೆ ಇನ್ನೇನು ಸೂರ್ಯೋದಯ ಆಗೋದಕ್ಕೆ ಸ್ವಲ್ಪವೇ ಹೊತ್ತಿತ್ತು. ವಾಡಿಕೆಯಂತೆ ವಸಿಷ್ಠರು ಬಂದರು. ವಾಡಿಕೆ ಅಂದರೆ ಇವತ್ತು ವಾಡಿಕೆಗಿಂತ ಮಿಗಿಲಾದದ್ದು ರಾಮಾಭಿಷೇಕ ಸಂಹಾರ. ಮಹಾರಾಜರು ಸ್ನಾನ ಗೀನ ಮಾಡಿ ಅವ್ರಿಗೊಂದು ಸಂಕಲ್ಪ ಮಾಡಿಸಿ ಅವ್ರಿಗೂ ರಾಮ ಪಟ್ಟಾಭಿಷೇಕ ಮಾಡಿಸೋಕೆ ಅವ್ರಿಗೂ ಒಂದು ಕಂಕಣ ಕಟ್ಟಿಸ್ಬೇಕಲ್ಲ. ದೊರೆ ರಾತ್ರಿ ಎಲ್ಲ ವಿಶ್ರಾಂತಿ ಬೇರೆ ತಗೊಂಡಿಲ್ಲ, ನನಗಿಂತ ಮುಂಚೆ ಸ್ನಾನ ಮಾಡಿದ್ದಾನು ಅಂತ ಅಲ್ಲಿ ಹೋಗಿ ಕೇಳ್ತಾರೆ. ಕೈಕೇಯಿ ಅಂತಪುರದಲ್ಲಿ ಇಲ್ಲಿಲ್ಲ ಪ್ರಭು, ಅಲ್ಲಿ ಕೋಪಗ್ರಹಕ್ಕೆ ಹೋಗಿದ್ದಾರೆ. ಕೋಪಗ್ರಹಕ್ಕೆ ಅದೇ ದಾನ ಆಯಿತು ಸರ್ವಜ್ಞರವರು, ಏನೋ ಆಗಿದೆ ಅಂತ ತಿಳ್ಕೊಂಡಿಲ್ಲಿ ಬಂದು ನೋಡ್ತಾರೆ. ಇದು ರಹಸ್ಯದಲ್ಲಿ ಮರಗಿಲ್ಲ, ಬಾಗಿಲು ಬೋಲ್ಟ್ ಕೂಡ ಹಾಕಿಲ್ಲ. ಒಂದು ಕಡೆ ದಶರಥ, ಒಂದು ಕಡೆ ಕೈಕೇಯಿ, ಇಬ್ಬರು ನೆಲದ ಮೇಲೆ ಬಿದ್ದಿದ್ದಾರೆ. ವಸಿಷ್ಠರು ಬಾಗಿಲಲ್ಲಿ ಹಣಿಕೆ ನೋಡಿದರು. ನಾರಾಯಣ, ಏನು ಸ್ಥಿತಿ ಆಯ್ತಪ್ಪ ಇದು? ಮಹಾರಾಜ ಸ್ನಾನವನ್ನೇ ಮಾಡಿಲ್ಲ, ಮುಹೂರ್ತ ಮಿಂಚಿ ಹೋಗುತ್ತೆ, ಏನು ಮಾಡೋದು ಅಂತ ಹೇಳಿ ತಲೆ ತಗ್ಗಿಸಿ ಆ ಕಡೆ ಹೋದವರು. ಸುಮಂತ್ರ ಹೊತ್ತಿಗೆ ಬಂದ, ಕಣ್ಣು ಮಿಟ್ಟಿಗಿದ್ರು, ಮಹಾರಾಜರು ಯಾಕೋ ಕೆಳದ ಮಲಗಿದ್ದಾರೆ. ಸುಪ್ರಭಾತವನ್ನು ಹೇಳಿ ಎಬ್ಬಿಸುವವರನ್ನು ಮುಂದಿನ ನಾನು ನೋಡ್ಕೋತೇನೆ ಅಂತ ಹೇಳಿ ಹೋಗಲಾಗಿ. ಎಷ್ಟು ಕಸೂರಿ ಕೆಲಸ ಮಾಡಿದ್ದಾರೆ. ಅವನು ಬಂದ ಇದೇ ಹೊತ್ತಿನಲ್ಲಿ, ಇಂದು ನನ್ನ ಮಾತ್ರ ಹೀಗೆ ಎಬ್ಬಿಸ್ತಾನೆ ಹಾಗೆ ಎಬ್ಬಿಸ್ತಾನೆ ಅಂತ ದೇವೇಂದ್ರನಿಗೆ ಹೇಳುವಂಥ ಸುಪ್ರಭಾತವನ್ನು ಹೇಳಿದ. ಮಹಾರಾಜರು ನೀವು ಮಹೇಂದ್ರರು, ಕೇಳಿದ್ದ ವರಗಳನ್ನೆಲ್ಲ ಕೊಡ್ತಕ್ಕವರು ಅಂತ ಹೀಗೆಲ್ಲ ಹೇಳಿದ ಕೂಡಲೇ ಅವತ್ತು ಅದೇ ಮಾತು ಮನಸ್ಸಿಗೆ ತುಂಬ ಚುಚ್ಚಿ ಬಿಡಿತು. ಕೇಳಿದ್ದನ್ನೆಲ್ಲ ಕೊಡಬಲ್ಲ ದಾನಶೂರರು ಅನ್ನೋ ಮಾತು ಅವತ್ತು ವಿಪರೀತಾರ್ಥವನ್ನು ಹೊಂದಿತು. ಹಾಗಿದ್ರೆ ಮಗನನ್ನು ಕೊಡೋ ಸಿದ್ಧವಾಗಿದ್ದೇನೆ, ಮುಟ್ಟಾಳ ಅಂತ ಬಯದ ವಸಿಷ್ಠನಿ ಇವರಿಗೆ ಸುಮಂತ್ರನಿಗೆ. ಇಲ್ಲ ಸಲದ ಹೊಗಳಿಕೆಯಿಂದ ನನ್ನ ಮನಸ್ಸನ್ನು ನೀನು ಚುಚ್ಚಬೇಡ ಕಾಣು ಅಂದ. ಕೈ ಕೈ ಹೇಳಿದಳು, ಇನ್ನೇನಪ್ಪ ರಾತ್ರಿ ಎಲ್ಲ ದಣದಿದ್ದಾರೆ, ಆಯಾಸ ಆಗಿದೆ, ಈಗ ರಾಮನನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ ಚಕ್ರವರ್ತಿಗಳು, ಕರ್ಕೊಂಡು ಬಾ. ಮಹಾರಾಣಿ ಹೇಳಿದ್ದಾಳೆ ಹೊರತು ಮಹಾರಾಜ ಹೇಳಲಿಲ್ವಲ್ಲ ಅಂತ. ಅಲ್ಲಿಯೇ ತಲೆ ಕರ್ಕೊಂಡು ಸುತ್ತಮುತ್ತ ಶತಪಥ ಹಾಕ್ತಾ ಇದ್ದಾನೆ. ಅದನ್ನು ನೋಡಿದ ದಶರಥ, ಅವಳು ಹೇಳಿದ್ರೆ ನಾ ಹೇಳಿದಾಗಲ್ವೇನೋ ಅಂದ. ಆಮೇಲೆ ಈಗ ಹೋಗ್ತೇನೆ ಬುದ್ಧಿಯಿಂದ, ಅರಮನೆ ವಿಷಯ ಎಲ್ಲ ಗೊತ್ತು. ಸುಮಂತ್ರ ಬಹಳ ನಾಜೂಕು ಮಹಾರಾಜ, ಯಾಕೆ ಇವಳು ದುಡುಕಲ್ಲಿ ಏನು ಬೇಕಾದ್ರೆ ಹೇಳ್ತಾಳೆ, ಎಕ್ಸಸೈಸಿಂಗ್ ಪವರ್ ವಿಥೌಟ್ ದಿ ಅಥಾರಿಟಿ ಮಾಡಿಬಿಡ್ತಾಳೆ ಅಂತ ಮಹಾರಾಜರು ಹೇಳಲಿ ಅಂತ ಕಾಗಿದ್ದವನು ನೇರವಾಗಿ ರಾಮನ ಅರಮನೆಗೆ ಅಂದರೆ ಸೀತಾದೇವಿ ಅಂತಃಪುರಕ್ಕೆ ಹೋಗಿದ್ದಾನೆ. ಆ ಹೊತ್ತಲ್ಲಿ ಆ ಸೀತಾದೇವಿಯ ಅಂತಃಪುರವನ್ನು ವರ್ಣಿಸ್ತಾರೆ. ಏನದು, ಬ್ರಹ್ಮಭವನದಂತೆ ಕಾಣಿಸ್ತಾ ಇದೆ, ಬಂಗಾರದ ಅರಮನೆ. ಇವತ್ತು ಅಯೋಧ್ಯೆಯಲ್ಲಿ ಕನಕ ಭವನ ಅಂತಿದೆ ನೋಡಿ, ನೋಡಿದ್ದೀರಾ ಕನಕ ಭವನ ಅಯೋಧ್ಯೆಯಲ್ಲಿ?
ಅದು ಕೈಕೇಯಿ ಬುದ್ಧಿ ನೆಟ್ಟಿಗಿದ್ದಾಗ, ಸೀತಾದೇವಿ ಮನೆಗೆ ಸೊಸೆಯಾಗಿ ಬಂದಾಗ ತನ್ನ ಅರಮನೆಯನ್ನು ಬಿಟ್ಟುಕೊಟ್ಟಿದ್ದಳಂತೆ. ಅದು ಅರಮನೆ, ಅದರ ಮೇಲೆ ಬರೀ ಬಂಗಾರದ ಕಲಶಗಳಿರೋದ್ರಿಂದ ಅದಕ್ಕೆ ಕನಕಭವನ ಅಂತ ಹೆಸರು. ಇವತ್ತು ಅಯೋಧ್ಯೆಯಲ್ಲಿ ತುಂಬ ಒಳ್ಳೆಯ ಸ್ಥಿತಿಯಲ್ಲಿರುವಂತಹ ರಾಮದೇವಸ್ಥಾನ ಅಂದರೆ ಆ ಕನಕಭವನ. ಇದಕ್ಕೆಲ್ಲ ಅಮುಚ್ಚಿಲೆ ಹಾಸಿದ್ದಾರೆ. ಸೀತಾ ಸ್ನಾನ ಮಾಡ್ತಿದ್ದ ಬಾವಿ ಕೆರೆ ಅಲ್ಲೆಲ್ಲ ತೋರಿಸ್ತಾರೆ, ಅಂತಃಪುರ ತೋರಿಸ್ತಾರೆ, ಹಜಾರವೊಂದನ್ನು ನೋಡಬೇಕು. ಇವತ್ತು ಅಮೃತ ಶಿಲೆಯಲ್ಲಿ ಕೂತಿದ್ದಾನೆ ಪಟ್ಟಾಭಿರಾಮ. ಅಲ್ಲಿ ಅಲ್ಲಿ ಗೋಸಾಯಿಗಳು, ರಾಮಾನಂದಿ ಸನ್ಯಾಸಿಗಳು ಮೂರು ಹೊತ್ತು ಆರತಿ ಮಾಡ್ತಾರೆ ನೋಡಬೇಕು. ನಾವು ಹೋಗಿದ್ದು ಚಳಿಗಾಲ, ತಲೆಗೆಲ್ಲ ರುಮಾಲ್ ಹಾಕ್ಕೊಂಡು ಅರ್ಚಕರು ಆ ಬಂಗಾರದ ಬಟ್ಟಲುಗಿಟ್ಲು. ನಮ್ಮಲ್ಲಿ ದೇವಸ್ಥಾನದಲ್ಲಿ ಮಾಡೋ ಹಾಗೆಲ್ಲ ಹೂಜಿ ಎಲ್ಲ ಬಂಗಾರದ ಹೂಜಿಗಳು, ಅದು ಲಗ್ಜಾಪಾದ್ಯ ಆಚರಣೆಯ ತೆಗಿತಾರೆ. ನಮ್ಮ ಹಾಗೆ ಪೂಜೆ ಮಾಡ್ತಾರೆ, ವೇಷಭೂಷಣ ಮಾತ್ರ ಬೇರೆ. ಆರತಿ ಸೇವೆ ಮಧ್ಯಾಹ್ನ 12 ಗಂಟೆ, ಬೆಳಿಗ್ಗೆ 6 ಗಂಟೆ, ಸಾಯಂಕಾಲ 7 ಗಂಟೆ. ಆ ಹೊತ್ತಲ್ಲಿ ಅಯೋಧ್ಯೆ ಜನ ಎಲ್ಲ ಸೇರ್ತಾರೆ, ಸಾಧು ಸಂತರು ನಾನಾ ವಾದ್ಯಗಳನ್ನು ಬಾರಿಸ್ತಾರೆ, ಸನ್ಯಾಸಿಗಳು ಕುಣಿತಾರೆ ಕುಣಿತಾರೆ ಕುಣಿತಾರೆ. ಆ ರಾಮನ ಆರತಿಯನ್ನು ನೋಡಬೇಕು. ಆರತಿ ಮುಗಿಯಿತು ಅಂತ ಸರ್ರನೆ ತೆರೆ ಎಳೆದು ಬಿಡ್ತಾರೆ, ಪ್ರಭುವಿಗೆ ನಿಮ್ಮ ದೃಷ್ಟಿ ತಾಗ್ತದೆ ಎಂಬುದಾಗಿ. ಆ ದೇವಸ್ಥಾನವಾದರೂ ನೋಡಿ, ಇನ್ನೊಂದು ರಾಮ ಜೈಲಲ್ಲಿ ಕೂತಿದ್ದಾನೆ ಪೊಲೀಸರ ಕಾವಲಲ್ಲಿ. ಅವನು ಯಾವ ದೇವಸ್ಥಾನ ಆಗುತ್ತೋ ಗೊತ್ತಿಲ್ಲ. ಅಯೋಧ್ಯ ಕ್ಷೇತ್ರವನ್ನು ನೀವು ಕಾಲಿಂದ ಸ್ಪರ್ಶ ಮಾಡಿ ಬಂದುಬಿಟ್ರೆ ಸಾಕು, ನಿಮ್ಮ ಕಾಲು ಮುಗಿತೇನೆ ನಾನು. ವಿಲ್ಲಿ ಬುತ್ತೂರಂದ್ರದು ಕಾಲು ಸೊನ್ನಾರ್ ಕಳಕ್ಕಂಬಲಂ ಸೂಡಿನೋ. ಶ್ರೀ ವಿಲ್ಲಿ ಬುತ್ತೂರ್ ಅದು ಹೇಳ್ತಾರೆ, ಅಯೋಧ್ಯೆಯನ್ನು ನೀವು ಸ್ಪರ್ಶ ಮಾಡಿದರೆ ನೀವೆಲ್ಲ ಮಹಾರಾಮ ಭಕ್ತರಾಗ್ತೀರಿ. ಆ ಕ್ಷೇತ್ರ ಅಷ್ಟು ಪವಿತ್ರವಾದ ಕ್ಷೇತ್ರ. ಅಂಥ ಅರಮನೆಗೆ ಬರ್ತಾ ಇದ್ದಾನೆ. ಸತ್ರಕಾಶಾಯಿನೋ ವೃದ್ಧಾನ್ ವೇತ್ರಪಾಣೀನ್ ಸ್ವಲಂಕೃತಾನ್ ದದರ್ಶ ನಿಷ್ಠಿತಾನ್ ದ್ವಾರಿ ಸ್ತ್ರೀ ಅಧ್ಯಕ್ಷಾನ್ ಸುಸಮಾಹಿತಾನ್. ಮೇಲೆ ನೋಡಿದ್ರೆ ಶ್ಲೋಕಕ್ಕೆ ಸಾಮಾನ್ಯ ಅರ್ಥ ಹೇಳ್ಬೋದು, ಏನು ಕಾಣಿಸೋದಿಲ್ಲ. ಹೆಂಗಸರು ಇರತಕ್ಕಂಥ ಅಂತಃಪುರದಲ್ಲಿ ಕಾವಲುಗಾರರು ಹೇಗಿರ್ತಾರೆ, ವಯಸ್ಸಾದವರು, ಅದರಲ್ಲಿ ಕಾಷಾಯ ಸುತ್ತಿಕೊಂಡವರು, ಸನ್ಯಾಸಿಗಳಂತೆ ಇರುವವರು, ಕಾಂಚುಕೀಯರು. ಇದೇ ಮಹಾವರ್ಣನೆ ಅಲ್ಲ ಇದು. ರಾಮನ ಅರಮನೆ, ರಾಮನ ಅರಮನೆ ಬಾಗಲಕಾಯಿಯವರು ದೊಡ್ಡ ಸನ್ಯಾಸಿಗಳು, ಮಠಾಧಿಪತಿಗಳಿದ್ದಂತೆ. ಕಾಷಾಯಿಣ ವೃದ್ಧಾನ್ ವೇತ್ರಪಾಣಿ ತ್ರಿದಂಡಪಾಣಿಗಳು ಸು ಅಲಂಕೃತ, ಒಳ್ಳೆ ಅಲಂಕಾರ ಮಾಡಿಕೊಂಡಿದ್ರು. ಏನು ಅಲಂಕಾರ ಮಾಡಿಕೊಂಡಿದ್ರು? ರಾಮ ಹುಟ್ಟಿದ ಆರಭ್ಯ ಇದೇ ಬಾಗಲಕಾಯಿಯವರು, ಅದೇ ಅಂತಃಪುರದಲ್ಲಿದ್ದವರು, ರಾಮನಿಗೆ ಸ್ನಾನ ಮಾಡಿಸೋರು ಇವರು, ಈ ಸನ್ಯಾಸಿಗಳು. ದೇವ್ರ ಪೂಜೆ ಮಾಡುವಾಗ ಮಾಡ್ತೇವಲ್ಲ ಅಲಂಕಾರಾಸನ ಭದ್ರಂ ಅಧಿತಿಷ್ಠ ತೃತೀಯಕಂ. ರಾಮನಿಗೆ ನಾನಾ ವಿಧವಾದ ಸ್ತೋತ್ರ ಪಾಠಗಳನ್ನು ಹೇಳಿ ಪನ್ನೀರಲ್ಲಿ ಸ್ನಾನ ಮಾಡಿಸಿ ಮೈಯೆಲ್ಲ ಅವನಿಗೆ ಒರೆಸಿ ಗಂಧವನ್ನು, ನಾನಾ 10 ತರಹ ಗಂಧ ಇದೆ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ದೇವಸ್ಥಾನಗಳಲ್ಲಿ. 10 ಸಿಕ್ಕದೇ ಇದ್ರು 8, 6, 5 ರೀತಿಯ ಗಂಧಗಳನ್ನು ಬೇರೆ ಬೇರೆ ತೇದು 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 ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅದನ್ನು ಮಾಡಿ ನಾಮವನ್ನು ಬಿಳಿ ನಾಮ ಕೆಂಪು ನಾಮ ಮಾಡಿಕೊಂಡು ರಾಮನಿಗೆ ಹಚ್ಚಿ ಕೊನೆಯಲ್ಲಿ ಈ ಕಾಂಚಕೀಯರು ಅಂತಃಪುರದ ದ್ವಾರ ರಕ್ಷಕರು ಆ ರಾಮನನ್ನು ನೋಡಿ ಪ್ರಭು ರಾಮ ಬಾರೋ ಅಂತ ಕರೆದ್ರೆ ರಾಮ ಬಂದು ಆಲಿಂಗನ ಮಾಡ್ತಿದ್ದ. ಆಲಿಂಗನ ಮಾಡುವಾಗ ಅವನ ಮೈಗೆ ಇವರು ಮೆಚ್ಚಿದ್ದ ಗಂಧವೆಲ್ಲ ಇವರಿಗೆ ಮೆತ್ಕೊಳ್ತಾ ಇತ್ತು, ಅವನ ಹಣೆಯಲ್ಲಿದ್ದ ನಾಮವೆಲ್ಲ ಇವರಿಗೆ ಮೆಚ್ಚುತ್ತಾ ಇತ್ತು. ಸು ಅಲಂಕೃತ ಕರಿವಾಚಾಂಬಿಳೆ ವ್ಯಾಖ್ಯಾನ ಚಕ್ರವರ್ತಿ ಮಾಡಿದ್ದಾರೆ. ತಮಗೇಂತ ಪ್ರತ್ಯೇಕ ಅಲಂಕಾರ ಮಾಡಿಕೊಳ್ಳದೆ ಇರುವವರು. ಉಡುತ್ತು ಕಳೆಯಿಂದ ನೆನ್ಪೀತ ಕವಾಡೆ ಉಡುತ್ತು ಕಲತ್ತದುಂಡು ತೊಡುತ್ತ ತುಳಾಹಿಮದ ಕರಿಯಾಳ್ವಾರ ಮಂಗಳಾಶಾಸನ. ಭಗವಂತನಿಗೆ ಸಮರ್ಪಿತವಾದ ಪದಾರ್ಥಗಳಿಂದಲೇ ನಾವು ಅಲಂಕಾರ ಮಾಡಿಕೊಳ್ಬೇಕು. ಅವನಿಗೇಂತ ಪಟ್ಟು ಪೀತಾಂಬರ ಸಮರ್ಪಣೆ ಮಾಡಿ ನಾವು ಇಟ್ಕೋಬೇಕು. ಅವನಿಗೆ ಗಂಧವನ್ನು ಕೊಟ್ಟು ನಾವು ತಗೋಬೇಕು. ಅವನಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡಬೇಕು. ಅವನಿಗೆ ಶ್ರೀಚೂರ್ಣಂ ಸಮರ್ಪಿಯಾಗಿ ಪುಂಡ ಊರ್ಧ್ವ ಪುಂಡಂ ಸಮರ್ಪಿಯಾಗಿ ಎಲ್ಲ ಶೇಷಭೂತವಾಗಿರಬೇಕು. ನಮಗೆಂಬುದಾಗಿ ಏನು ಇರಬಾರದು ಅಂತ ಪರಮಭಕ್ತರು ಕಾಯ್ಕೊಂಡಿದ್ದಾರೆ. ಅವರು ಸುಮಂತನನ್ನು ತಡೆಯಲಿಲ್ಲ. ರಾಮ ಸೀತೆ ಏಕಾಂತವಾಗಿರೋ ಜಾಗದಲ್ಲಿ ಇವನಿಗೆ ಎಂಥ ಪ್ರವೇಶ! ಸುಮಂತನಿಗೆ ಅಷ್ಟು ದೊಡ್ಡ ಗೌರವ, ತಂದೆಯಂತೆ ಗೌರವ. ಮಹಾರಾಜರೇ ಬಂದುಬಿಟ್ಟು ಅನ್ನುವಷ್ಟು ಗೌರವ. ಒಳಕ್ಕೆ ಹೊರಟಿದ್ದಾನೆ. ಆ ಹೋದರೆ ಹೇಗಿದೆ ಉಯ್ಯಾಲೆ, ಬಂಗಾರದ ಸರಪಳಿಗಳಲ್ಲಿ ಏನು ನವರತ್ನ ಖಚಿತವಾದ ಉಯ್ಯಾಲೆ ಮೇಲೆ ಕೂತಿದ್ದಾನೆ ರಾಮಚಂದ್ರ. ಸ್ನಾನ ಮಾಡಿದ್ದಾನೆ, ಅಲಂಕಾರ ಮಾಡಿಕೊಂಡಿದ್ದಾನೆ. ಸೀತಾದೇವಿ ಕೂತಿದ್ದಾಳೆ. ಇಬ್ಬರ ಮಧ್ಯೆ ಆರತಿ ಎತ್ತುವ ತಟ್ಟೆ ಗಿಟ್ಟೆ ಎಲ್ಲ ಸಿದ್ಧ ಮಾಡಿಕೊಂಡಿದ್ದಾರೆ. ಮೆಲ್ಲಗೆ ತೂಗುತ್ತಾ ಇದೆ.
ಊಂಜಲ್ ಸೇವೆ ಇದನ್ನು ದರ್ಶನ ಮಾಡಿದ. ಪರ್ಯಂಕ ವಿದ್ಯೆ 32 ವಿದ್ಯೆಗಳಲ್ಲಿ ಉಪನಿಷತ್ತಲ್ಲಿ ಪರ್ಯಂಕ ವಿದ್ಯೆ ಅಂತ ಒಂದು ವಿದ್ಯೆ. ಈ ಲೋಕವನ್ನು ಬಿಟ್ಟು ಮುಕ್ತಾತ್ಮ ಒಬ್ಬ ಭಗವಂತನ ಭಕ್ತ ಗಿರಿಜಾನಜಿ ಸ್ನಾನ ಮಾಡಿ ಅರ್ಚಿರಾಜಗತಿಯಲ್ಲಿ ಹೋಗಿ ವೈಕುಂಠ ಲೋಕ ಪ್ರಾಪ್ತಿ ಆಗುವಾಗ ಅಲ್ಲಿಯ ಭಕ್ತರು ಬಂದು ತಲೆಯಲ್ಲಿ ಪರಿವಟ್ಟವನ್ನು ಸುತ್ತಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಸ್ವಾಮಿಯ ಆಲಯದಲ್ಲಿ 3 ಸಲ ಪ್ರದಕ್ಷಿಣೆ ಮಾಡಿಸಿ ಕರ್ಕೊಂಡೋಗಿದ ಪುದಿಯ ಜೀವಾತ್ಮ ಮೋಕ್ಷ ಆಗಿದೆ ಅವನಿಗೆ, ನಿಮ್ಮ ಪಾದಸೇವೆಗೆ ಮತ್ತಿದ್ದಾನೆ ಅಂತ ಬಿಟ್ಟು ಕೂಡಲೇ ಪ್ರಭು ಅವನನ್ನು ಸಸ್ಮಿತ ಮಾಹೂಯ ಮಾರಯ ಅಂತ ಕರೆದು ತನ್ನ ಮಡಲಲ್ಲಿ ಕೂರಿಸಿಕೊಂಡು ಸಂಸಾರದಲ್ಲಿ ಏನು ಕಷ್ಟಪಟ್ಟನೋ ಜೀವಾತ್ಮ ಅಂತ ತಾನಿರ್ತಕ್ಕ ಶೇಷಪೀಠದಲ್ಲಿ ಜೀವಾತ್ಮನನ್ನು ಆಲಿಂಗಿಸ್ತಾನಲ್ಲ, ಇದು ಪರ್ಯಂಕ ವಿದ್ಯೆ. ಇದು ಕೌಶೀತಿಕೆ ಉಪನಿಷತ್ತಲ್ಲಿದೆ, 32 ವಿದ್ಯೆಗಳಲ್ಲಿ ಇದು ಒಂದು. ಅದನ್ನು ಇಲ್ಲಿಯೇ ಕೊಟ್ಟುಬಿಟ್ಟಾರೆ ಹಂಸಚಂದ್ರ. ಉಯ್ಯಾಲೆ ಮೇಲೆ ಕೂತಿದ್ದಾನೆ, ಸಹ ಭಾರ್ಯಾಯ ರಾಮಾಯಣಾಕ್ಷ ಪ್ರಮೇವಾಚಕ್ಷರೆ. ಇವರು ಹೇಳಿದ್ರು ಬಾಗಲಕಾಯಿಯವರು, ಇವನು ಹೋದ, ರಾಮ ಹೆಕ್ಕುತ್ತಿದ್ದ. ತತ್ರ ವೈಶ್ರವಣ ಸಂಕಾಶಂ ಉಪವಿಷ್ಟಂ ಸ್ವಲಂಕೃತಂ ಕುಬೇರನಂತೆ ಕಾಣ್ತಾ ಇದ್ದಾನೆ. ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ರಾಮನಿಗೆ ಕುಬೇರ ಕುಬೇರ ಅಂತ ಅದಕ್ಕೆ ಹೇಳ್ತೇವೆ ಅಂದರೆ ವೈಶ್ರವಣ ಸಂಕಾಶಂ. ಕುಬೇರ ಐಶ್ವರ್ಯದಲ್ಲಿ ತುಂಬ, ಅವನು ನೋಡೋದಕ್ಕಷ್ಟು ಪಿಂಗಾಕ್ಷ, ರೂಪ ಸುಂದರ ಅಲ್ಲ ಕುಬೇರ, ನೋಡೋದು ಚೆನ್ನಾಗಿರಲಿಲ್ಲ. ಆದರೆ ಅವನು ಐಶ್ವರ್ಯ ಎಷ್ಟು ಮಟ್ಟಿಗಿತ್ತು ಅಂದರೆ ಅದೇ ಒಂದು ರೂಪವನ್ನು ಕೊಡ್ತಾ ಇತ್ತು. ಒಂದು ಹೀನೋಪಮೆ, ಭಗವಂತನಿಗೆ ಬೇರೆ ಹೋಲಿಕೆ ಕೊಡೋಕೆ ಬರೋದಿಲ್ಲ. ಅವನು ಕೂತಿದ್ದಾನೆ, ದದರ್ಶ ಸೂತಃ ಪರ್ಯಂಕೆ. ಪರ್ಯಂಕ ಶಬ್ದವೇ ಹಾಕಿಬಿಟ್ರು ಇಲ್ಲಿ. ಸೌವರ್ಣೇ ಸೋತ್ತರಚ್ಛದೆ ವರಾಹ ರುಜಿರಾಭೇಣ ಶುಚನ ಆಚ ಸುಗಂಧಿನ. ಎದೆಗೆ ರಾಮಚಂದ್ರ ಸ್ವೀಕಾರ ಮಾಡಿರ್ತಕ್ಕಂಥ ಗಂಧ, ಎಂಥ ಗಂಧ, ಕೆಂಪು ಗಂಧ. ಗಂಧದಲ್ಲಿ ಬಿಳಿ ಗಂಧ ಇರುತ್ತೆ, ಕೆಲವು ಹಳದಿ ಬಣ್ಣದ್ದಿರುತ್ತೆ, ಹಳದಿ ಮೇಲೆ ಕೆಂಪು ತಿರುಗಿದ್ದಿರುತ್ತೆ, ಅಪ್ಪಟ ಕೆಂಪು ಬಣ್ಣದ್ದು ಇರುತ್ತೆ. ಎಷ್ಟು ಕೆಂಪು, ಹಂದಿಯ ರಕ್ತದಂತೆ. ವರಾಹ ರುಜಿರಾಭೇಣ, ಭಗವಂತನಿಗೆ ಅತ್ಯಂತ ಶ್ರೇಷ್ಠವಾದ ಗಂಧವನ್ನು ಕೊಡಬೇಕು. ತ್ಯಾಗರಾಜರು ಗಂಧಮು ಆ ಗಂಧ ಸೇವೆ ಮಾಡೋದಕ್ಕೊಂದು ಹಾಡು ಬರೆದಿದ್ದಾರೆ, ಉಯ್ಯಾಲ ಸೇವೆಗೊಂದು ಹಾಡು ಬರೆದಿದ್ದಾರೆ. ಆ ಉಪಚಾರಗಳೆಲ್ಲ ಈ ತ್ಯಾಗರಾಜರ ಹಾಡನ್ನು ಹೇಳ್ತಾನೆ, ದೇವರು ಪೂಜೆ ಮಾಡಿಬಿಡ್ಬೋದು. ಪರ್ಯಾಯವಾರರ ಪಾಶುರಗಳನ್ನೇ ಹೇಳಿ ಪೂಜೆ ಮಾಡಿಬಿಡ್ಬೋದು. ಭಾಷೆ ಯಾವುದಾದರೇನು, ಆ ಗಂಧ ಘಮ ಘಮ ಅಂತ ಇದೆ ಇಡೀ ಕಟ್ಟಡದ ತುಂಬ. ಅದನ್ನು ಅನುಲಿಪ್ತಂ ವರಾರ್ಧೇನ ಚಂದನೇನ ಪರಂತಪಂ. ಪಕ್ಕದಲ್ಲಿ ಕೂತಿದ್ದಾಳೆ ಸೀತಾದೇವಿ, ಪ್ರಭು ಎಷ್ಟಾದರೂ ಚಿಕ್ಕ ಹುಡುಗ ಎತ್ತಿ ಆಡಿಸಿ ಬೆಳೆದಿದ್ರು, ದೊರೆಯಾಗತಕ್ಕವನು ಅಂತ ನಮಸ್ಕಾರ ಮಾಡಿ, ಕೌಸಲ್ಯ ಸುಪ್ರಜಾರಾಮ ಪಿತಾ ತ್ವಾಂ ದ್ರಷ್ಟುಮಿಚ್ಛತಿ ಮಹಿಷ್ಯಾಸಾಯ ಕೈಕೇಯ್ಯ ಗಮ್ಯತಾಂ ತತ್ರ ಮಾಚಿರಂ. ಬೆರಕೆ ಧಾರವಾಡದ ಭಾಷೆಯಲ್ಲಿ ಎಷ್ಟು ಬುದ್ಧಿವಂತ. ಪ್ರಭು ನಿಮ್ಮ ಚಿಕ್ಕ ತಾಯಿ ಜೊತೆಯಲ್ಲಿ ಯಜಮಾನರು ಅರಮನೆಯಲ್ಲಿದ್ದಾರೆ, ಏನೋ ಮಾತಾಡಬೇಕಂತೆ, ಅರ್ಜೆಂಟ್ ಆಗಿ ಬರಬೇಕು ಅಂತ. ಪಟ್ಟಾಭಿಷೇಕ ನಿಂತು ಹೋಯಿತೆ, ನಿಂತು ಹೋಗಲಿಲ್ವೇ, ಏನು ಸಮಾಚಾರ ಹೇಳಲಿಲ್ಲ, ಬರಬೇಕಂತೆ ಅಂತ ಅಷ್ಟೇ ಹೇಳಿದ್ರೆ ದರ್ಬಾರ್ ಹಾಗೆ ಓಡ್ತಿದ್ದ, ಪಟ್ಟಾಭಿಷೇಕಕ್ಕಿರಬಹುದು ಅಂತ. ಇಲ್ಲ ಇಲ್ಲ, ತಂದೆ ಕರೆದಿದ್ದಾರೆ. ಇದನ್ನು ಕೇಳಿ ರಾಮಚಂದ್ರ, ಇದು ನಿಂತಿದೆ ಅಂತ ಗೊತ್ತು ಅವನಿಗೆ ಪಟ್ಟಾಭಿಷೇಕ. ಆದರೂ ನಾಟಕ ಮಾಡ್ತಾನೆ, ಏನು ನಾಟಕ ಮಾಡ್ತಾನೆ ಸೀತಾದೇವಿಗೆ, ಇನ್ನೇನೋ ಕಿವಿ ಮಾತು ಹೇಳೋದಿದೆ ಅಂತ ಕಾಣುತ್ತೆ. ಪಬ್ಲಿಕ್ ಆಗಿ ಎಲ್ಲರ ಎದುರಿಗೆ ಹೇಳೋದಲ್ಲ, ರಾಜನೀತಿ ಏನು ಹೇಳ್ತಾನೆ ನಮ್ಮಪ್ಪ, ಅದೇನಂತ ಕೇಳ್ಕೊಂಡು ಬಂದುಬಿಡ್ತೇನೆ, ನೀನು ಆರತಿ ಸಿದ್ಧ ಮಾಡಿಕೊಂಡಿರು, ಇದು ನಾನು ಬಂದೆ ಅಂತ ಹೇಳಿ ಇನ್ನೇನೋ ಮಾಡಿ ಮೇಲಕ್ಕೆದ್ದ. ಇದು ಶೃಂಗಾರ, ಇದು ಹೇಳಬಾರದು ಅಂತ ಬಿಟ್ಟಿದ್ದಾರೆ ವಾಲ್ಮೀಕಿ. ಪತಿ ಸಮ್ಮಾನಿತ ಸೀತಾ ಭರ್ತಾರಮಸಿತೆ ಕ್ಷಣ ಆದ್ವಾರ ಮನುಭವ ರಾಜ ಮಂಗಳಾನ್ಯ ವಿದ್ಯುಷಿ. ಪರಾಶರ ಭಟ್ರು ಇದಕ್ಕೆ ಮಂಗಳ ಹಾಡ್ತಾರೆ ಈ ಶ್ಲೋಕಕ್ಕೆ. ಸೀತಾದೇವಿ ಪತಿ ಸಮ್ಮಾನಿತ ಸೀತಾ, ರಾಮ ಪತ್ನಿಯನ್ನು ಸಮ್ಮಾನ ಮಾಡಿದನಂತೆ. ಏನು ಸಮ್ಮಾನ ಮಾಡಿರಬೇಕು, ಯಾರೂ ಇಲ್ಲ ಎದುರುಗಡೆ, ಅಲ್ಲೆಲ್ಲ ಬಾಗಲ ನಿಂತ, ಪ್ರಭು ಕರೀತಾ ಇದ್ದಾರೆ ಅಂತ ಹೇಳಿ ಬಾಗಲ ನಿಂತು ಬಿಟ್ಟ ಇವನು. ಸೀತೆ ನಮ್ಮಪ್ಪ ಕರೀತಾ ಇದ್ದಾರೆ ಹೋಗ್ಬರ್ತೇನೆ ಅಂತ ಹೇಳಿ ಆಲಿಂಗನ ಮಾಡಿರಬೇಕು. ಸೀತಾದೇವಿಯ ಪತಿ ಸಮ್ಮಾನಿತ ಸೀತ, ಏನು ಗಾಂಭೀರ್ಯ ವಾಲ್ಮೀಕಿ. ತನ್ನ ಕೊರಳಲ್ಲಿದ್ದ ಒಂದು ಮಾಲೆಯನ್ನು ಹಾಕಿದ್ದಾನೆ, ಸೀತೆ ಬರ್ತೇನೆ ಕಾಣೆ ಅಂತ ಆಲಿಂಗನ ಮಾಡಿರಬೇಕು. ಅದಕ್ಕೆ ಭಟ್ಟರು ಹೇಳ್ತಾರೆ, ಮಾಲೆಯೈ ಇಟ್ಟು ತಿರುಮಡಿಗಳೈ ಪಿಡಿತುಕೊಂಡು ಎಳುಂದರುಳಿನ. ಮಾಲೆಯೈ ಇಟ್ಟು
ದೊಡ್ಡ ತೋಮಾಲೆ ತನ್ನ ಕೊರಳಲ್ಲಿದ್ದನ್ನು ಸೀತಾದೇವಿ ಕೊರಳಲ್ಲಿ ಹಾಕಿ ತಿರುವಳಿ ಹಳೆ ಪಿಡಿತಿಕೊಂಡು ರತ್ನ ಖಚಿತವಾದ ಪಾದಿಕೆಗಳನ್ನು ಮನೆಯಲ್ಲಿ ಓಡಾಡುವಾಗ ಹಾಕೋಬಾರದು ಅಂತ ಕೈಯಲ್ಲೇ ತಗೊಂಡು ಬಾಗ್ಲಲ್ಲಿ ಹಾಕೋಬೇಕು ಅಂತ ಎಳೆಂದರಳಿನ ಆ ಕಡೆ ಹೊರಟರು. ಪತಿ ಸಮ್ಮಾನಿತ ಸೀತಾ, ಗಂಡ ಸನ್ಮಾನ ಮಾಡಿದ ಸೀತಾದೇವಿಗೆ, ಸೀತಾದೇವಿ ಸನ್ಮಾನ ಮಾಡಬೇಡವೋ. ಭರ್ತಾರಂ ವಸಿತೇ ಕ್ಷಣ, ನಿಜವಾದ ಮಾಲೆಯನ್ನು ರಾಮ ಇಟ್ಟರೆ ಇವರ ತೋಳಿಲೇ ಮಾಲೆ ಇಟ್ಟದಕ್ಕೆ ಇವಳು ಕಣ್ಣಾಲೇ ಮಾಲೆ ಇಟ್ಟದು ರಾಮ. ಆ ಎರಡು ಕಣ್ಣುಗಳ ಕೆಳಗಡೆ ತಾಯಿಗೆ ಮಹಾತಾಯಿಗೆ ಕಪ್ಪು ರೇಖೆ ಇದೆ, ಅದು ಅನುಗ್ರಹ ಮಾಡುವ ದಿವ್ಯ ನೇತ್ರಗಳು. ಪ್ರಭು, ನಾನು ಮಾಲೆ ಇಡೋ ಸ್ಥಿತಿಯಲ್ಲಿಲ್ಲ, ನೀವು ಇಟ್ಟು ಮಾಲೆಯನ್ನು ನಾನು ಮತ್ತೆ ಕಳಿಸಬಾರದು, ಮಂಗಳವಾಗಲಿ ಎಂಬುದಾಗಿ ತಾನು ಆಲಿಂಗನ ಮಾಡಿಕೊಳ್ಳೋಬಹುದಾಗಿ ಕಣ್ಣಲ್ಲೇ ಮಾಲೆ ಇಟ್ಟಳಂತೆ ಮಹಾತಾಯಿ. ಕಲ್ಯಾಣೋತ್ಸವದಲ್ಲಿ ಅನುಭವಿಸಬೇಕಾದ ದರ್ಶನ ಇದು. ತಾವು ತಿರುಪತಿಯಲ್ಲಿ ಅಷ್ಟು ಹತ್ರ ನೀವು ಅನುಭವಿಸೋದಕ್ಕಾಗೋದಿಲ್ಲ, ಮೇಲ್ಕೋಟೆಯಲ್ಲಿ ಮಾಡಿಸಿ ಕಲ್ಯಾಣೋತ್ಸವವನ್ನು. ಆ ಉಭಯನಾಕ್ಷಿ ಅರಮನವರು ಎಷ್ಟು ಸೌಂದರ್ಯವತಿಯರು, ಆ ಚಲುವರಾಯನನ್ನು ಹೇಗೆ ಅನುಭವಿಸ್ತಾರೆ. ಅಲ್ಲಿಂದ ಆಚೆಗೆ ಇದು ನೋಡಿ, ಇಲ್ಲಿ ಅಸಿತೇಕ್ಷಣ ಅಂದ್ರೆ ಪತಿ ಸಮ್ಮಾನಿತ ಅಂತ ಮೇಲ್ ಶ್ಲೋಕ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಪರಾಶರ ಭಟ್ಟರೆ ಯಾತಕ್ಕೆ ವ್ಯಾಖ್ಯಾನ ಬರೆಯಲಿಲ್ಲ ಅಂತ ಒಬ್ಬರು ಕೇಳಿದರು. ಅದು ಬರೆದಿದ್ದರೆ ರಾಮಾಯಣಕ್ಕೆ ಹತ್ತು ದೊಡ್ಡದಾಗದಿತ್ತು ಅಂತ ಬರೆಯಲಿಲ್ಲ. ಅವರಲ್ಲಿ ಹೇಳಿದ್ದನ್ನು ತಿರುವಾಯಿ ವ್ಯಾಖ್ಯಾನದಲ್ಲಿ ಸೇರಿಸ್ಕೊಂಡಿದ್ದಾರೆ. ಆದರೆ ಸೀತೆ ಬಿಡಲಿಲ್ಲ, ವಾಕ್ ಕೈಂಕರ್ಯ ಮಾಡ್ತಾಳೆ. ಉಂಜಲು ಉಯ್ಯಾಲೆ ಮನೆಯಿಂದ ಎದ್ದು ರಾಮಚಂದ್ರ ಬಾಗಿಲಿಗೆ ಹೊರಟ. ಇವಳು ಹತ್ತಿರದಲ್ಲಿ ಬಂದು ಆದ್ವಾರ ಮನುಗೌರಾಜ ಬಾಗಲು ತನಕ ಬಂದಳು. ವೀಡುವರ ಮನವಿ, ಹೆಂಡತಿ ಯಾವಾಗಲೂ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬಾಗಲು ತನಕ ಬಂದು ಕಳಿಸ್ಕೊಡ್ಬೇಕು. ಯಾರು ಮಾಡದೆ ಇದ್ರೆ ನಾಳೆಯಿಂದ ಮಾಡಿ ದಯವಿಟ್ಟು. ಯಜಮಾನರು ಆಫೀಸಿಗೆ ಹೊರಟ್ರೆ ಒಗ್ಗರಣೆ ಹಾಕ್ತಾ ಮಗುಜ ಕೈಯಲ್ಲಿ ಘಾಟ್ ಇಲ್ಲಿ ನಿಂತ್ಕೊಳ್ಳೋದಲ್ಲ, ಅವನಿಗೆ ಒಳ್ಳೆಯದಾಗಲಿ ಅಂತ ಬಾಗಲು ತನಕ ಹೋಗಿ ಹೋಗಿ ಬರ್ತೀರಾ ಅಂತ ಟಾಟಾ ಬೈ ಬೈ ಮಾಡಬೇಕು. ನಮ್ಮ ಪದ್ಧತಿ ಇದು, ಪಶ್ಚಿಮದವ್ರದ್ದಲ್ಲ. ಅವನ ಜೊತೆಯಲ್ಲೇ ಹೋಗುವುದು ಅಲ್ಲ, ಜೊತೆಯಲ್ಲೇ ಹತ್ತಿ ಹೆಜ್ಜೆ ಹೋಗುವುದು ಬೇರೆ ಸಂದರ್ಭದಲ್ಲಿ. ಆದ್ವಾರಮನುಭವರಾಜ ಭರ್ತಾರಮಸಿತೇ ಕ್ಷಣ ಏನು ಮಾಡಿದ್ಲು, ಮಂಗಳಾನಿ ಅವಿದಧ್ಯುಷಿ, ಮಂಗಳಗಳನ್ನು ಹೇಳಿದಳು. ಮುಂದಕ್ಕೆ ಹೋಗೋದೇ ಇಲ್ಲ, ಇದು ಮಂಗಳಾಶಾಸನ ತತ್ವ ಅಂತ ವಿವರಿಸ್ತಾರೆ ವೈಷ್ಣವ ಸಂಪ್ರದಾಯದಲ್ಲಿ. ಭಗವಂತನಿಗೆ ಮಂಗಳವನ್ನು ಪಾಡುವುದು ಬಹಳ ದೊಡ್ಡ ಕೈಂಕರ್ಯ. ದೊಡ್ಡವರು ಸಣ್ಣವರಿಗೆ ಮಂಗಳ ಹೇಳ್ಬೋದು, ಸಣ್ಣವರು ದೊಡ್ಡವರಿಗೆ ಮಂಗಳ ಹೇಳೋದು ಹೇಗೆ? ಆಶೀಹಿ, ಸಂಸ್ಕೃತದಲ್ಲಿ ಆಶೀರ್ವಾದ ಅನ್ನೋ ಶಬ್ದಕ್ಕೆ ಒಳ್ಳೆಯದನ್ನು ಬಯಸುವುದು ಅಂತ ಇಷ್ಟೇ ಅರ್ಥ. ಒಂದು ಮಗು ಇರುತ್ತೆ, ನೀವು ಆಫೀಸ್ ಹೊರಟಿರ್ತೀರಿ, ಅಪ್ಪ ಸಾಯಂಕಾಲ ಬೇಗ ಬಂದ್ಬಿಡು ಒಳ್ಳೇದಾಗಲಿ, ಮಗು ಹೇಳಿದ್ರೆ ಏನು ಕೆಟ್ಟ ಹೋಯ್ತು? ಅದು ಮಂಗಳಾಶಾಸನ. ಕೃಷ್ಣನಿಗೆ ಪರ್ಯಾಯವಾರು ಮಂಗಳಾಶಾಸನ ಮಾಡಿದರು. ತಿರುಪಲ್ಲಾಂಡ ಪ್ರಬಂಧದಲ್ಲಿ ಅದು ಜಗತ್ತಿಗೆ ಪ್ರಥಮ ಮಂಗಳ. ಅದು ವೇದಕ್ಕೆ ಓಂಕಾರ ಇದ್ದ ಹಾಗೆ ಕೃಷ್ಣ ತೋಳು ತೋರಿಸಿದ, ನನಗೇನು ಅಪಾಯ ಎಲ್ಲ ಆಳ್ವಾರ್ರೆ, ಊರು ಒಳ್ಳೇದು ಮಾಡಿದ್ರಿ, ನಾ ಜಟ್ಟಿಗಳನ್ನು ಗೆದ್ದವನಲ್ಲವೇ. ಮಲ್ಲಾಂಡ ದಿಂದೋಳ್ ಮಣಿವಣ್ಣ ಕಂಸಚಾಣು ಊರ ಮರ್ದನಂ ಅಂತ ನಿನ್ನ ತೋಳಿಗೆ ಮಂಗಳಾಶಾಸನವಾಗಲಿ, ನಿನ್ನ ಎದೆಯಲ್ಲಿ ಕೂತಿದ್ದಾಳಲ್ಲ ಲಕ್ಷ್ಮೀದೇವಿ ಅವಳಿಗೆ ಮಂಗಳವಾಗಲಿ, ನಿನ್ನ ಪಾದಕ್ಕೆ ಮಂಗಳವಾಗಲಿ. ಬೇರೆಯಾಳ್ವಾರ ಪ್ರಬಂಧ, ಅದು ಮಂಗಳಾಶಾಸನ ತತ್ವ. ಇಲ್ಲಿ ಎಷ್ಟು ಕಡೆ ಮಂಗಳಾಶಾಸನ, ಕೌಸಲ್ಯ ಮಾಡ್ತಾಳೆ, ಅದೇ ರೀತಿ ಸೀತಾದೇವಿ ಮಾಡ್ತಾಳೆ. ಪೂರ್ವಾಂ ದಿಶಂ ವಜ್ರಧರೋ ದಕ್ಷಿಣ ಅಂಪಾತುತೆ ಯಮಃ, ಪೂರ್ವ ದಿಕ್ಕಲ್ಲಿ ಇಂದ್ರ ನಿಮಗೊಳ್ಳೇದು ಮಾಡಲಿ, ದಕ್ಷಿಣದಲ್ಲಿ ಯಮ ಒಳ್ಳೇದು ಮಾಡಲಿ. ವರುಣ ಪಶ್ಚಿಮ ಮಹಾಶಾಂ ಧನೇಶಸ್ತು ಉತ್ತರಾಂ ದಿಶಂ, ನಾಲ್ಕು ದಿಕ್ಕಲ್ಲಿ ದೇವತರು ನಿಮ್ಮನ್ನು ಸಂರಕ್ಷಿಸಲಿ. ಪಟ್ಟಾಭಿಷೇಕ ನಡೆಯುತ್ತೋ ಬಿಡಿಯುತ್ತೋ ಮುಂದಿನ ಕಥೆಯನ್ನು ಧೈರ್ಯದಿಂದ ಎದುರಿಸಿ, ನೀವು ಅಧೀರರಾಗಬೇಡಿ ಅಂತ ಮಂಗಳಾಶಾಸನ ಮಾಡ್ತಾಳೆ. ರಾಮಚಂದ್ರ ಹೊರಗಡೆ ಬಂದ, ಹೇಗೆ ಬಂದ? ಪರ್ವತ ದೇವ ನಿಷ್ಕ್ರಮ್ಯ ಸಿಂಹೋ ಗಿರಿ ಗುಹಾಶಯ, ಗುಹೆಯಲ್ಲಿದ್ದ ಸಿಂಹ ಹೊರಗೆ ಬರುವಂತೆ ಗಂಭೀರ ಹೆಜ್ಜೆಗಳನ್ನು ಇಡ್ತಾ ಮಾರಿಮಲ ಮುಳಂಜಲ್ ಮಣ್ಣಿ ಕಿಡಂದು ರಂಗು. ನೋಡಿ ಎಲ್ಲ ದಿವ್ಯ ಪ್ರಬಂಧ ಇದು. ಒಂದೊಂದು ತೆಗೆದು ತೆಗೆದು ತಿರುಪಾವೈ ಪಾಶರದಲ್ಲಿ ಪೂರ್ವಾಚಾರ್ಯರು ಸಿಂಹದಂತೆ ಬಂದ, ಗಂಭೀರವಾಗಿ ಬರ್ತಾ ಇದ್ದಾರೆ. ಅಲ್ಲಿಂದ ಬಂದು ಈ ಚಿಕ್ಕ ತಾಯಿ ಇರತಕ್ಕಂಥ ಜಾಗ ನೋಡ್ತಾನೆ, ಒಂದು ಕಡೆ ತಂದೆ ಒಂದು ಕಡೆ ತಾಯಿ. ಅಧೀರನಾಗಲಿಲ್ಲ, ಏನೋ ಸುಸ್ತಾಗಿರಬೇಕು ಮಲಗಿದ್ದಾರೆ ಅಂತ ಕಾಣುತ್ತೆ ಬ್ರೂನ್ ತಿಳ್ಕೊಂಡು, ಸಕೃತಶ್ಚರಣವು ಪೂರ್ವಂ ಅಭಿವಾದ್ಯ ವಿನೀತವತಿ, ತಂದೆ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದ.
ತಥೋ ಭವಂದೇ ಚರಣು ಕೈಕೇಯ್ಯ ಸುಸಮಾಹಿತ. ಚಿಕ್ಕ ತಾಯಿ ಕಾಲಿಗೂ ನಮಸ್ಕಾರ ಮಾಡಿದ. ರಾಮನ ಕರಸ್ಪರ್ಶದಿಂದ ಮೂರ್ಛಿತರಾಗಿದ್ದರು. ದಶರಥನಿಗೆ ಎಚ್ಚರವಾಗಿ ಇದು ಮಗನ ಕೈ ಅಂತ ಗೊತ್ತಾಗಿತ್ತು. ಕಣ್ಣು ಬಿಟ್ಟ ರಾಮೇತ್ಯುಕ್ತ ಅಥವಚನಂ ಬಾಷ್ಪ ಪರ್ಯಾಕುಲಕ್ಷ ಅರ್ಧ ಮೇಲೆ ಕೆದ್ದ. ರಾಮ ಅಂದ, ಮತ್ತೆ ಮೂರ್ಛೆ ಹೋದ. ಕಣ್ಣು ತುಂಬ ನೀರು ತುಂಬಿಕೊಂಡ್ಬಿಟ್ಟ. ಏನು ಹೇಳಕ್ಕು ಯಶಸಾ ಕನೃಪತಿ ಹೀ ದೀನ ಅನೇಕ್ಷಿತು ನಾವಿಭಾಷಿತು. ರಾಮನ ಮುಖ ನೋಡುವುದಕ್ಕೆ ಮಾತನಾಡುವುದಕ್ಕೆ ಅವನಿಗೆ ಧೈರ್ಯ ಬರಲಿಲ್ಲ. ಇದನ್ನು ನೋಡಿದ ರಾಮಚಂದ್ರ ತದ ಪೂರ್ವಂ ನರಪತೆ. ಒಂದೊಂದೇ ಶ್ಲೋಕ ಓದ್ತಾ ಇದ್ದಾನೆ. ಅಗೇನ್ಸ್ಟ್ ಮೈ ವಿಲ್ ಟುಡೇ ಆ ಕನೆಕ್ಷನ್ ಚಿತ್ರ ಹಾಕೊಟ್ಟಿದ್ದಾರೆ. ಯಾವತ್ತೂ ಕಾಣದೇ ಇದ್ದ ದೃಶ್ಯ. ನನ್ನ ನೋಡಿ ಮುಖ ತಿರುಗಿಸ್ಕೊಳ್ತಾ ಇದ್ದಾನೆ ನಮ್ಮಪ್ಪ. ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಇದೆ ಅವನಿಗೆ. ಏನಾಗಿರಬೇಕು, ಅಂಥದ್ದೇನು ಮಾಡಿಬಿಟ್ಟೆ ನಾನು ಅಂತ. ರಾಮೋಪಿ ಭಯಮಾಪನ್ನ, ತನ್ನ ಚರಿತ್ರೆ ಯಾರು ತಪ್ಪಿಗೆ ಕಣ್ಣು ಅಪ್ಪ ಅಂತ ತಿಳ್ಕೊಂಡು ತಾಯಿಯನ್ನು ಕೇಳಿದ. ಅಮ್ಮ, ಯಾತಕ್ಕಪ್ಪ ಹೀಗೆ ಮಲಗಿದ್ದಾನೆ? ನಾನು ಯಾವತ್ತು ಹೇಳಿ ಕಳಿಸಿ ಅಪ್ಪ ಅಲ್ಲಿಂದ ಬಂದರೆ ಬೀದಿ ಬಾಗಲ ತನಕ ಬಂದು ಅರಮನೆ ಮಾಳಿಗೆ ಮೇಲಿಂದ ನಿಂದು ರಾಮ ಬರುವುದನ್ನು ನೋಡಬೇಕು ನೋಡಬೇಕು ಅಂತ ಚಪಲ ಚಿತ್ತನಾಗಿ ನೋಡ್ತಾ ಇದ್ದವನ. ಬಂದ ಮೇಲೂ ಹೀಗೆ ಮಲಗಿದ್ದಾನಲ್ಲ, ಏನಾಗಿದೆಯಮ್ಮ ಅವನಿಗೆ? ಕಿಂಸ್ಥಿತಿ ಅಜ್ಜಿ ಭದ್ರಪತಿ ನಮ್ಮ ಪ್ರತ್ಯ. ಇವತ್ತೇ ನನ್ನ ಮಾತನಾಡಿ ಸೇರೋದಕ್ಕೆ ಇವತ್ತು ಪಟ್ಟಾಭಿಷೇಕ ಅಂತ ಬೇರೆ ಹೇಳಿದ್ದಾನೆ. ಪಟ್ಟಾಭಿಷೇಕ ದಿವಸ ನನ್ನ ಮುಖ ನೋಡದೇ ಇರುವಂಥದ್ದು ಏನು ಮಾಡಿದ್ದೇನೆ ನಾನು? ಕಚ್ಚನ್ಮಯ ನಾಪರಾಧಂ ಅಜ್ಞಾನೇನಾಧ್ಯಯನ ಮೇಬಿಟ. ಏನಾದರೂ ಅಜ್ಞಾನದಿಂದ ನಂಗೆ ತಿಳಿದೆ ತಪ್ಪು ಮಾಡಿಬಿಟ್ಟಿದ್ದೆ ನೀವು ನಮ್ಮಪ್ಪನಿಗೆ, ಅಥವಾ ಶರೀರದಲ್ಲೇನಾದರೂ ಹೇಳಿಕೊಳ್ಳಾರದಂತಹ ಚಿತ್ರಹಿಂಸೆ ರೋಗ ಇದೆಯೇ? ಶಾರೀರೋ ಮಾನಸೋವಾಪಿ ಕಚ್ಚಿದೇ ನನ್ನ ಬಾಧತೆ ಸಂತಾಪೋವ ಅಭಿತಾಪೋವ. ಸಂತಾಪ ಅಂದರೆ ಒಳಗಿನ ದುಃಖ. ಇನ್ನೊಬ್ಬರು ನಿಂದೆ ಮಾಡಿದರೆ ಬರುವುದು ಅಭಿತಾಪ, ಹೊರಗಿಂದ ಬರೋ ಸಂಕಟ. ಅಂಥದ್ದೇನಾರಿದೆಯೇ? ಅಥವಾ ಭರತನ ವಿಷಯದಲ್ಲಿ, ಶತ್ರುಘ್ನ ವಿಷಯದಲ್ಲಿ, ಲಕ್ಷ್ಮಣ ವಿಷಯದಲ್ಲಿ ಏನಾದರೂ ಕೊರತೆ ಇಟ್ಕೊಂಡಿದ್ದಾನೆಯೇ? ಅಷ್ಟೇ ಅಲ್ಲ ಅಮ್ಮ, ಇನ್ನೂ ಒಂದು ಕೇಳ್ತೀರಾ, ತಪ್ಪು ತಿಳ್ಕೋಬೇಡಿ. ನೀವೇನಾದರೂ ಹೊರಟು ಮಾತಾಡಿದ್ರಾ ನಮ್ಮಪ್ಪನಿಗೆ? ರಾಮಚಂದ್ರನ ಗೊತ್ತು, ಇವಳು ಸಾಮಾನ್ಯವಲ್ಲ, ಇವಳು ಜನಸಾಮಾನ್ಯರು ಅಂತ ಹೇಳ್ತೇವೆ ನಾವು. ಬೇಂದ್ರೆಯವರು ಪದ್ಯ ಬರೆದಿದ್ದಾರೆ, ಜನ ಸಾಮಾನ್ಯ ಅಲ್ಲ. ಇವರು ಅಸಾಮಾನ್ಯವಾದ್ದನ್ನೇ ಮಾಡ್ತಾರೆ, ಘೋರವಾದದ್ದನ್ನು. ಕಚ್ಚಿತ್ತೆ ಪರುಷಂ ಕಿಂಚಿತ್ ಅಭಿಮಾನಾತ್ ಪಿತಾಮಮ ಉಕ್ತೋ ಭವತ್ಯಾ ಕೋಪೇನ ಏನಾಸ್ಯ ಲುಲಿತಂ ಮನಃ. ಕೋಪದಿಂದ ಏನಾದ್ರು ಮಾತಾಡಿಬಿಟ್ರ ಅಪ್ಪ ಹೀಗೆ ಬಿದ್ದಿದ್ದಾನೆ ಅಂದರೆ ಏನಮ್ಮ ಅರ್ಥ? ಅವಳು ಎದ್ದು ಕೂತಳು, ದೆವ್ವದಂತೆ ಕಣ್ಣು ಒರೆಸಿಕೊಂಡಳು, ಸೊಂಟ ಸರಿ ಮಾಡಿಕೊಂಡಳು ಬಟ್ಟೆ ಗಿಟ್ಟೆ. ಅದೆಲ್ಲ ಏನು ಇಲ್ಲಪ್ಪ ನಿಮ್ಮಪ್ಪನಿಗೆ, ಅವರೆಲ್ಲ ಸಾಯ್ತಾರೆ. ಅಂಥದ್ದೇನು ಬಂದಿದೆ ಅವರಿಗೆ? ನ ರಾಜ ಕುಪಿತೋ ರಾಮ ವ್ಯಸನಂ ನಾಸ್ತಿ ಕಿಂಚನ. ಅವ್ರ ಮನಸ್ಸಲ್ಲಿ ಶರೀರದಲ್ಲಿ ಏನು ರೋಗ ಇಲ್ಲ, ಗಟ್ಟಿ ಗುಂಡಾಗಿದ್ದಾರೆ. ಕಿಂಚಿನ್ ಮನೋಗತಂತು ಅಸ್ಯ ತ್ವದ್ಭಯ ನಾಭಿಭಾಷತೆ. ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ದಾರೆ. ಹೇಳಮ್ಮ, ಏ ನಿನ್ನ ಕಂಡ್ರ ಭಯ ಅವ್ರಿಗೆ ಅದು ಹೇಳೋದಕ್ಕೆ, ಅದಕ್ಕೆ ಹೇಳ್ತಾ ಇಲ್ಲ ಅಂತ. ದಶರಥರ ಮನಸ್ಸಲ್ಲಿ, ರಾಮನ ಮನಸ್ಸಲ್ಲಿ ಇಲ್ಲದೇ ಇದ್ದದ್ದನ್ನು ಒಂದು ಆರೋಪ ಮಾಡಿದಳು. ಅವರೇನೋ ಹೇಳಬೇಕು ಅಂತಿದ್ದಾರೆ, ನಿಮ್ಮಪ್ಪ ನೀನೇನು ತಿಳ್ಕೋತೀಯೋ ಅಂತ. ರಾಮನ ಚರಿತ್ರೆ ಶಂಕೆ ಮಾಡಿಬಿಟ್ಟು ಈ ಹುಚ್ಚಿ ರಾಮನನ್ನೇ ತಿಳ್ಕೊಳ್ಳಿಲ್ಲ, ದೇವರ ಸ್ವರೂಪ ತಿಳ್ಕೊಳ್ಳದೇ ಇದ್ದ. ಅರ್ಚಕರ ಕೈಯಲ್ಲಿ ಸಿಕ್ಕಾಕೊಂಡ ಹಾಗೆ ಭಗವಂತ. ನನ್ನ ಮಗಳು ಮದುವೆ ಆಗಬೇಕಾಗಿತ್ತು, ಮೂರನೇ ಮಗಳು ಮದುವೆ. ಮುಂಚೆ ತಿರುಪತಿಗೆ ಅಂತ ಹೋದೆ, ವರಾಹಸ್ವಾಮಿ ದೇವಸ್ಥಾನ ದರ್ಶನ ಮಾಡಬೇಕು, ಪುಷ್ಕರಣಿ ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೆ ಮದುವೆ ಆಗೋದಿದೆ. ಭಗವಂತನ ಕಟಾಕ್ಷ ಆಗೋ ಹಾಗೆ, ಭಾಗ್ಯ ಆಗೋ ಹಾಗೆ ಅನುಗ್ರಹ ಮಾಡಿ. ಅರ್ಚಕರು ಹೇಳಿದ್ರು ನಮಗದ ಲಕ್ಷ್ಮೀ ಕಟಾಕ್ಷ ವಾಹನ ಉಂಟು. ನಾನು ಅವರು ಎಷ್ಟು ದೊಡ್ಡವರು ಅಂತ ತಿಳ್ಕೊಂಡಿದ್ದೆ. ನನಗೆ ಲಕ್ಷ್ಮೀ ಕಟಾಕ್ಷ ಆಗಬೇಕು, ದುಡ್ಡು ಕೊಡಿ ಅಂತ ಕೇಳಿದರು. ನಾ ಹೇಳಿದ ಮಾತನ್ನು, ಮಗುವಿಗೆ ಭಾಗ್ಯವಾಗದೆ ಅನುಗ್ರಹ ಮಾಡಿ ಅಂದರೆ ನಮಗದ ಲಕ್ಷ್ಮೀ ಕಟಾಕ್ಷ ವಾಹನ. ಥೂ, ಮನಸ್ಸಲ್ಲಿ ಬೇಜಾರಾಯಿತು. ಅವ್ರು ಏನೋ ಕೊಡೋದು ಕೊಟ್ಟೆ. ಸ್ವಾಮಿಯನ್ನು ಕೇಳಿದೆ, ಹೌ ಡು ಯು ಟಾಲರೇಟ್ ದೀಸ್ ಫೆಲೋಸ್ ಬೀಯಿಂಗ್ ಸೋ ನಿಯರ್. ದೇವರನ್ನ ಮುಟ್ಟಿ ಅರ್ಚನೆ ಮಾಡುವಂಥವನು ಹೇಗಿರಬೇಕು? ಅರ್ಚಕ ಸರಿ ಹರಿ ಸಾಕ್ಷಾತ್ ಸಾಕ್ಷಾತ್ ಭಗವಂತ ಮಾತನಾಡುವ ದೇವರಂತಿರಬೇಕು. ಬಂದವರು ಮೂಡ್ ಕೆಡಿಸಬಾರದು, ಘನ ಪಿಶಾಚಿ ಹಿಡಿದಂತಿರಬಾರದು. ಎಷ್ಟೋ ಕಡೆಯಲ್ಲಿ ಇದನ್ನು ನಾವು ನೋಡ್ತೇವೆ. ಇದನ್ನು ನೋಡಿ ನೋಡಿ ನಮ್ಮ ದೊಡ್ಡಣ್ಣನಿಗೆ ತುಂಬ ಬೇಜಾರಾಗಿತ್ತು. ಹೋಗೋ ದೇವಸ್ಥಾನಕ್ಕೆ ಹೋಗೋದೇ ಬಿಟ್ಬಿಟ್ಟಿದ್ರು ಅವರು. ನಮ್ಮ ಮೂಡ್ ಕೆಡಿಸಿಬಿಡ್ತಾರೆ, ಬಾಯಿ ಮುಚ್ಕೊಂಡು ನಿಂತಿದ್ದು ಎಷ್ಟು ಆಗುತ್ತೆ, ಅದು ಮಾಡೋದಿಲ್ಲ. ಇವಳು ಕೈ ಕೈ ಪೂಜಾರಿ ಇದ್ದ ಹಾಗೆ ದಶರಥನಿಗೆ. ಎಂಥ ಪೂಜಾರಿ,
ನಿನ್ನ ಬೈದಿಂದ ಮಾತನಾಡ್ತಾ ಇಲ್ಲ, ಅದನ್ನು ಕೇಳಿ ಇದು ಸುನಿರ್ಲಜ್ಜ ಬರೀತಾರೆ ವಾಲ್ಮೀಕಿ. ಲಜ್ಜೆಯಿಲ್ಲದೆ ಹೇಳಿದಳು, ದಶರಥ ಅಂತ ತಿಳ್ಕೊಂಡಿಲ್ಲ, ಪ್ರೀತಿಸ್ತಾ ಇದ್ದೆ ಅಂತ ಅವ್ರ ಪ್ರಶ್ನೆ ಕೇಳಿದೆ. ಈ ಸುಳ್ಳು ಪೊಳ್ಳು ಹೇಳೋವಳಿಗೆ, ಚಾರಿತ್ರದಲ್ಲಿ ದೋಷವನ್ನು ಆರೋಪಣೆ ಮಾಡುವಳಿಗೆ ದಶರಥ ಏನು ಗೊತ್ತು, ರಾಮ ಏನು ಗೊತ್ತು? ಅದನ್ನು ಕೇಳಿ ರಾಮಚಂದ್ರ ಗಂಭೀರವದನಾದ, ಏನಂದ್ರಿ ಅಮ್ಮ? ಅಪ್ಪ ಹೇಳಿದ್ರ ಕೇಳ್ತೇನೋ ಕೇಳೋದಿಲ್ವೋ ಅಂತ. ನಾನು ಅಷ್ಟು ದುಷ್ಟ ಮಗನಾಗಿ ಹುಟ್ಟಿಬಿಟ್ಟೆ ನಾನು ನಮ್ಮ ತಂದೆಯ ವಿಷಯದಲ್ಲಿ. ಅವನ ತನಕ ಯಾತಕಂಬೇಕು, ಅವ್ರು ಮಾತಾಡದಿದ್ರೆ ಬೇಡ. ನೀನೇ ಹೇಳು, ನಿನ್ಗೆ ಗೊತ್ತಿರೋ ಆಗಿದೆಯಲ್ಲ ನಮ್ಮ ಅಪ್ಪನ ಮನಸ್ಸಲ್ಲಿ ಏನಿದೆ ಅಂತ, ನೀನೇ ಹೇಳು. ಆಗ ಹೇಳ್ತಾಳೆ, ಇದೇನು ದೊಡ್ಡ ವಿಷಯ ಅಲ್ಲ ರಾಮನ, ಹೇಳ್ತೇನೆ ಕೇಳಪ್ಪ. ದಶರಥ ಎಚ್ಚರಾಗಿದ್ದಾನೆ, ಅವಳು ಹೇಳ್ತಾರೋ ಸರಿಯಲ್ಲ ಕಾಣು ಅಂತ ಹೇಳೋಕೆ ಬಾಯಿಲ್ಲ. ಪ್ಲೀಸ್ ಸ್ಟಾಪ್ ರೈಟಿಂಗ್ ದಿಸ್. ಅವಳು ಹೇಳಿದ್ಲು, ನೆನ್ನೆ ಬಾಯಿ ತಪ್ಪಿ ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿಬಿಟ್ರಂತೆ, ಪರಿತಾಪ ಪಡ್ತಿದ್ದಾರೆ. ನೀ 14 ವರ್ಷ ಇದೇ ಮುಹೂರ್ತದಲ್ಲಿ ಕಾಡಿಗೆ ಹೋಗಬೇಕಂತೆ, ನನ್ನ ಮಗನಿಗೆ ಪಟ್ಟಾಭಿಷೇಕ ಅಂತೆ. ಇದು ಅವರ ಇಷ್ಟ, ನಿಮ್ಮ ಅಪ್ಪನ ಇಷ್ಟ. ತನ್ನ ಇಷ್ಟವನ್ನು ಅವನ ತಲೆ ಮೇಲೆ ಹಾಕಿ ಇದು ಇಷ್ಟು ಟಿಕಿಮಿಕಿ ಮಾಡ್ತಾ ಇದ್ದಾಳೆ. ಕನ್ನಡದಲ್ಲಿ ಟಿಕಿಮಿಕಿ ಅಂತ ಒಂದು ಶಬ್ದ, ಕಸಿ ವಿಷಿ ಅಂತ ಒಂದು ಶಬ್ದ. ಈ ಶಬ್ದಗಳು ಹೇಗೆ ಬರುತ್ತೋ ಗೊತ್ತಿಲ್ಲ. ಇದ್ದದ್ದನ್ನು ಟ್ವಿಸ್ಟ್ ಮಾಡಿ ಬೇರೆ ರೀತಿ ಕೊಡೋ, ಇದು ಕಪಟ ಹೃದಯ ಅಲ್ವ ನೋಡಿ, ಸಾಚಾ ಬುದ್ಧಿಯೇ ಇದು. ಇದೆಲ್ಲ ಮಂತ್ರ ಹೇಳ್ಕೊಟ್ಟಿರಲಿಲ್ಲ, ಅವಳು ತಿರುವು ಕೊಟ್ಲು, ಕೀಲು ಕೊಟ್ಲು, ಇದು ತಾನೇ ನಡೀತಾ ಇದೆ ಗಡಿಯಾರ. ಇದನ್ನು ಕೇಳಿದ ರಾಮಚಂದ್ರ, ಇಷ್ಟೇ ತಾನೇ ಎಂದ. ತಾಯಿ ಭರತನಿಗೆ ರಾಜ್ಯ ಸಂತೋಷ, ನಾ ಕಾಡಿಗೆ ಹೋಗಬೇಕು ಇಷ್ಟೇನೆ, ಇದಕ್ಕೋಸ್ಕರ ನನ್ನ ತಂದೆ ನನ್ನ ತಪ್ಪು ತಿಳ್ಕೋಬೇಕೆ ಅಂತ ಹೇಳಿದವನು ಯಾರು? ತದಪ್ರಿಯಂ ಅಮಿತ್ರಜ್ಞ ವಚನಂ ಮರಣೋಪಮಂ. ಇವತ್ತು ರಾಜಕಾರಣಿಗಳಿಗೆ ಯಾರು ಈ ಮಾತನ್ನು ಹೇಳಿದ್ರೆ ಏನಾಗ್ತಿತ್ತು ಹೇಳಿ? ಇವತ್ತಿನ ತನಕ ನೀನೇ ಚೀಫ್ ಮಿನಿಸ್ಟರ್ ಅಂತ ಹೇಳಿದಿಲ್ಲ, ಇಲ್ಲ ಐ ಆಮ್ ಸಾರಿ, ನೀನು ಅಲ್ಲ ಅಂತ ನಾಳೆ ಹೇಳಿದ್ರೆ ಮರಣರಾಗ್ತಿತ್ತು. ರಾಜ್ಯಕ್ಕಾಗಿ ಕೊಲೆ ಮಾಡ್ತಾರೆ, ಐಶ್ವರ್ಯಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅದನ್ನು ಕೇಳಿಸುತ್ವಾನ ವಿವ್ಯಥೆ ರಾಮ ಕೈಕೈ ಚೈದ ಮೊಬ್ರವೀತೆ. ತಾಯಿ ಹೇಳ್ತಾನೆ, ಇಷ್ಟು ಸಣ್ಣ ವಿಷಯ ನನಗೆ ಒಂದೇ ಮನಸ್ಸಿಗೆ ಬೇಜಾರು, ನಮ್ಮಪ್ಪ ತಾನೇ ಇದನ್ನು ನನಗೆ ಯಾತಕ್ಕೆ ಹೇಳಲಿಲ್ಲ ಹೇಳು, ಅವನೇ ಹೇಳಿದ್ರೆ ನಾ ಕೇಳ್ತೇನೋ ಕೇಳೋದಿಲ್ಲೋ ಅಂತ. ನನ್ನ ಬಗೆಗೆ ಅಷ್ಟೊಂದು ತಪ್ಪು ತಿಳ್ಕೊಳ್ಳುವಂತಹ ಸ್ಥಿತಿಗೆ ಹೀನ ಮಗನಾಗಿ ನಾ ಹುಟ್ಟುಬಿಟ್ಟನೆ. ಸ್ವಯಂ ಯನ್ನಾಹಮಾಂ ರಾಜ ಭರತಸ್ಯ ಅಭಿಷೇಚನ. ಲೇ ಮಗು, ಸೀತೆಯನ್ನು ಕರ್ಕೊಂಬಂದು ತಪ್ಪಾಯ್ತು ಕಾಣು, ಆ ಸೊಸೆ ಬೇಡ ನಿನಗೆ, ಬೇರೆ ಸೊಸೆ ಮಾಡ್ತೇನೆ ಏನೋ ಒಂದು ಹೇಳಿದರೆ ಸೀತೆಯನ್ನು ಬಿಡು ಅಂದರೆ ಬಿಡ್ತಾ ಇರಲಿಲ್ಲ ಎಂದ ರಾಮಚಂದ್ರ. ಮುಂದೆ ಸೀತಾ ಪರಿತ್ಯಾಗಿ ಕಿಲ್ಲೆ ಬೀಟಿಕೆ ಆಗ್ತಾ ಇದ್ದಾನೆ ನೋಡಿ. ಅಹಂ ಹಿ ಸೀತಾಂ ರಾಜ್ಯಂಚ ಪ್ರಾಣಂ ಇಷ್ಟಾನ್ ಧನಾನಿ ಚ ಕೃಷ್ಟೋ ಭ್ರಾತ್ರೇ ಸ್ವಯಂ ಗದ್ಯ. ಭರತನಿಗೆ ರಾಜ್ಯ ಕೊಡೋದು ಇಷ್ಟು ದೊಡ್ಡ ವಿಷಯವೇ? ಒಂದು ಸ್ವಲ್ಪ ಹಿಂಟು ಮಾಡಿಬಿಟ್ಟಿದ್ದು, ನಾನೇ ಕೊಟ್ಬಿಡ್ತಿದ್ನಲ್ಲ. ಆಗ ಕೈಕೈ ಹೇಳ್ತಾಳೆ, ನಿಮ್ಮ ಅಪ್ಪ ಹೀಗ್ಯಾಕೆ ಹೇಳಲಿಲ್ಲ, ನನಗ್ಯಾಕೆ ಹೇಳಿದ? ಈ ಚೌಕಾಶಿ ಮಾಡ್ತಾ ಕೂತ್ಕೋಬೇಡ. ರಾಜ್ಯ ಹೇಗಿದ್ರು ಭರತನ ಕೊಡೋದು ನಿನಗೇನು ಆಕ್ಷೇಪ ಇಲ್ಲವಲ್ಲ, ಹಾಗಿದ್ರೆ ಹೆಚ್ಚು ಹೊತ್ತು ಇಲ್ಲದೆ ಹಾಕಿದ್ದೀಯ, ಮೊದಲು ಹೊರಡು. ತವತ್ವಹಂ ಕ್ಷಮಂ ಬಂದೇನೋತ್ಸುಕಸ್ಯ ವಿಲಂಬನಂ ರಾಮ ತಸ್ಮಾತ್ ಇತ ಶೀಘ್ರಂ ವನಂತ್ವಂ ಗತ್ವಂ ಅರ್ಹತಿ. ಇಲ್ಲಿಂದಿಲ್ಲೇ ಹೊರಡುವುದು. ಅದಕ್ಕೆ ಹೇಳ್ತಾನೆ, ಹೊರಟು ಬಿಟ್ಟೆ ತಾಯಿ, ಸ್ವಲ್ಪ ತಡ್ಕೊಳ್ಳಿ. ಹೀಗಿಂದ ಹೀಗೆ ಕೇಳಿದ್ರೆ ಸನ್ಯಾಸಿಗಳು ಹೋಗೋದಿಲ್ಲ, ಹಾಗೆ ಗೃಹಸ್ಥ ಸನ್ಯಾಸ ಆಗಬೇಕಾದ್ರೆ ಹೆಂಡತಿಗೆ ಮಕ್ಕಳಿಗೆ ಹೇಳಿ ಹಳೆ ಸ್ವಾಮಿಗಳತ್ತ ಚೌಕಾಶಿ ಮಾಡಿ ಇಷ್ಟು ಲಕ್ಷ ರೂಪಾಯಿ ಕೊಟ್ಟರೇನೆ ನಾ ಬರೋದು ಪೀಠಕ್ಕೆ, ನನ್ನ ಮಕ್ಕಳ ಗತಿ ಏನು, ಹೆಂಡತಿ ಗತಿ ಏನು? ದರಿದ್ರ ಸನ್ಯಾಸಿಗಳು ಪೀಠಕ್ಕೆ ಬಂದ್ರೆ ದುಡ್ಡು ಕೇಳುವಂಥ ಸನ್ಯಾಸಿಗಳು ವೈರಾಗ್ಯ ಐತೆ ರೋಹಿತ್ರ ಮಾಡಿಯವರಿಗೆ. ಈ ದೇಶ ಹಾಳಾಗಿರುವುದು ಇದೇ ಕಾರಣ. ಸನ್ಯಾಸಾಶ್ರಮ ಎಷ್ಟು ಡೌನ್ ಗ್ರೇಡ್ ಡಿಗ್ರೇಡ್ ಮಾಡಿಟ್ಟಿದ್ದೇವೆ ನೋಡಿ. ಯದ ಹರೇ ಭವಿರಜೇತ್, ಯಾವ ಹಗಲಿನಲ್ಲಿ ವೈರಾಗ್ಯ ಬರ್ತದೆಯೋ ಹಿಂತಿರುಗಿ ನೋಡದೆ ಹೊರಟು ಬಿಡಬೇಕು. ನಮಗೆ ಯಾರ ಕೈಯಲ್ಲಿ ಮಂತ್ರೋಪದೇಶವಾಯಿತೋ ರಾಮಾಯಣ ಉಪದೇಶವಾಯಿತೋ, ಆ ಮಹಾಗುರುಗಳು 4 ಶಾಸ್ತ್ರ ಪಂಡಿತರು ಪೂರ್ವಾಶ್ರಮದಲ್ಲಿ ಭಿಕ್ಷೆ ವೃತ್ತಿಯಲ್ಲಿದ್ದವರು, ಅವರು ಸನ್ಯಾಸ ತಗೋಬೇಕು, ಅವರ ಹಿಂದಿನ ಸ್ವಾಮಿಗಳು ನಿಮಗೆ ಪೀಠ ಕೊಡ್ತೇವೆ, ಬನ್ನಿ ಸ್ನಾನ ಮಾಡಿಕೊಂಡು ಕಾವೇರಿ ಇಲ್ಲಂದರೂ ಹೋಗಿ ಬಂದರು. ಅವರ ಪತ್ನಿ ಬದುಕಿದ್ದವರು ಕೊನೆಯ ತನಕ ಅಳ್ತಿದ್ರಂತೆ. ಅವರು ಸನ್ಯಾಸ ವಾಯಂಡಾರ್ ಓರು ಪೇಚ್ ಎನ್ನೆ ಕೇಟು ಸೊಲ್ಲಾದು ಹೋಯ್ತಾರೆ. ನಾನೆಂಥ ಭಾಗ್ಯವಂತ, ಆ ಗುರುಗಳ ಕೈಯಲ್ಲಿ ಮಂತ್ರ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಟೀಚರ್. ಹಿಂತಿರುಗಿ ನೋಡಿದರೆ, ಅವಳು ಅಳೋದನ್ನು ನೋಡಿದರೆ ಮನಸ್ಸಲ್ಲಿ ಅವನಿಗೆ ಜಡವಾಗ್ತದೆಯೋ, ಮತ್ತೆ ಹೋಗ್ತಾನೆಯೋ, ಪೋಸ್ಟ್ ಪೋನ್ ಮಾಡ್ತಾರೆ.
ಆಮೇಲೆ ಕಾಂಪ್ರಮೈಸು, ಸನ್ಯಾಸ ತಗೊಳ್ತೇನೆ, ವಾರಕ್ಕೊಂದ್ಸಲ ನೀವು ಬಂದು ಹೋಗು, ಮಠದ ಆಸ್ತಿ ಎಲ್ಲ ಕೊಡ್ತೇನೆ, ದೊಡ್ಡ ಪ್ರಸಾದ ನಮಗೆ, ಚಿಕ್ಕ ಪ್ರಸಾದ ನಿಮಗೆ, ಕಳ್ಳ ಸನ್ಯಾಸಿಗಳು. ಬಾಯಿ ಕೆಟ್ಟ ಬಾಯಿ ಅಂತ ಹೇಳಬೇಡಿ, ಇದು ನಾ ಹೇಳಿದೆ ಅಂದ್ರೆ ಇವೆಲ್ಲ ಕಮ್ಯುನಿಸ್ಟ್ ಆಗ್ತೀರಿ. ಅವರವರ ಧರ್ಮದ ಗೃಹಸ್ಥನಾಗಲಿ, ಸನ್ಯಾಸಿ ಆಗಲಿ, ಬ್ರಹ್ಮಚಾರಿ ಆಗಲಿ, ಅವನವನ ಧರ್ಮದಲ್ಲಿದ್ದರೇನೆ ಹಿಂದೂ ಧರ್ಮ ಉಳಿತದೆ, ಧರ್ಮ ಬಿಟ್ಟರೆ ಏನಾಗ್ತದೆ? ಆದ್ದರಿಂದ ಈಗಲೇ ಹೊರಡುವಂದವಳು ಶಾಸ್ತ್ರ ಇಲ್ಲಿ ಬೇಕಾದ ರಾಮನಿಗೆ. ರಾಮ ಹೇಳಿದ, ಹೋಗ್ತೇನೆ ತಾಯಿ, ಹೇಳಿದೆ ಕೇಳಿದೆ ಹೋಗ್ಬಿಟ್ರೆ ನನ್ನ ನಂಬ್ಕೊಂಡವ್ರು ಸತ್ತು ಬಿಡ್ತಾರೆ, ನೀ ಹೆಣ ಎತ್ತಬೇಕಾಗತ್ತೆ, ಅಮ್ಮನಿಗೆ ಹೇಳಬೇಕು, ತಮ್ಮನಿಗೆ ಹೇಳಬೇಕು, ಹೆಂಡತಿಗೆ ಹೇಳಬೇಕು. ಟೈಮ್ ಗೈನಿಂಗ್ ಟ್ಯಾಕ್ಟಿಕ್ಸ್ ಅಲ್ಲ, ಹೇಳಿಬಿಟ್ಟು ಹೋಗ್ತೇನೆ ನಾನು, ರಾಜ್ಯ ನಿನ್ನದೇ. ಆದರೆ ಒಂದು ಅಮ್ಮ ಏನು ಒಂದೇ ಸಮ ಚುಚ್ಚಾ ಇದ್ದೀರ ನನ್ನನ್ನು? ನಾಹಮರ್ಥ ಬರೋ ದೇವಿ ಲೋಕಮಾವಸ್ತು ಮುತ್ಸ ಮಹಾವಾಕ್ಯ ವಿದ್ಧಿ ಮಾಂ ಋಷಿ ವಿಸ್ತುಲ್ಯಂ ಕೇವಲ ಧರ್ಮಸ್ಥಿತಂ. ರಾಮಾವತಾರ ಯಾತಕ್ಕಾಯಿತು ತಾಯಿ, ನಿನಗೆ ಗೊತ್ತಾಗಲಿಲ್ಲ. ಸುಗ್ರೀವನ ಗೊತ್ತಾಯಿತು, ಆಂಜನೇಯನ ಗೊತ್ತಾಯಿತು, ವಿಭೀಷಣ ಗೊತ್ತಾಯಿತು, ಶಬರಿಗೆ ಗೊತ್ತಾಯಿತು, ಅವರೆಲ್ಲರಿಗಿಂತ ನೀ ಕಡೆ, ಭುವನಿಗೂ ಗೊತ್ತಾಯಿತು. ನಾನು ಅರ್ಥಪರನಲ್ಲ, ಅವತಾರಗಳಿರುವುದು ಅರ್ಥ ಸಂಪಾದನೆಗಲ್ಲ. ವರಾಹ ಅವತಾರದಲ್ಲಿ ದೇವರು ಎಷ್ಟು ಹಣ ಹಾಕೂಡಿದ, ಮತ್ಸ್ಯಾವತಾರದಲ್ಲಿ ಎಷ್ಟು ಹಣ ಕೂಡಿಸಾಕಿದ, ಕೃಷ್ಣ ಅವತಾರದಲ್ಲಿ ಎಷ್ಟು ರಾಜ್ಯವನ್ನು ಪರಿಪಾಲನೆ ಮಾಡಿದ, ಹುಲ್ಲು ಕಡ್ಡೆಗಿಂತ ಕಡೆಯಾಗಿ ಕಂಡ. ನೀನೇ ಚಕ್ರವರ್ತಿ ಆಗುವಂದ ಉಗ್ರಸೇನ ಮಹಾರಾಜ, ಕಂಸ ಸತ್ತ ಮೇಲೆ ಇಲ್ಲ, ನಾನು ಅವತಾರ ಮಾಡಿರೋದು ರಾಜ್ಯಕ್ಕೋಸ್ಕರವಲ್ಲ, ನೀವೆಲ್ಲ ಚೆನ್ನಾಗಿರಬೇಕು. ಧರ್ಮರಾಜ ಹೇಳಿದ, ರಾಜಸೂಯ ಪಟ್ಟಾಭಿಷೇಕ ನೀನೇ ಮಾಡಿಕೋ ಕೃಷ್ಣ. ಇಲ್ಲ, ಯಾಕೆ? ಒಂದು ಪಟ್ಟಾಭಿಷೇಕ ಅಂತಾಗಿ ಹಿಂದಿನ ಅವತಾರದಲ್ಲಿ ಕೋಲಾಹಲಾಗಿ ಹೋಗಿದೆ, ಆದ್ದರಿಂದ ಈ ಅವತಾರದಲ್ಲಿ ಪಟ್ಟಾಭಿಷೇಕವೂ ಇಲ್ಲ. ಒಂದು ಗೋವು, ದೇವೇಂದ್ರನ ಆಸ್ಥಾನದಲ್ಲಿದ್ದ ಒಂದು ಗೋವು ಬಂದು ಕೃಷ್ಣನಿಗೆ ಈ ಅವತಾರದಲ್ಲಿ ಪಟ್ಟಾಭಿಷೇಕ ಇಲ್ಲ ಅನ್ನೋ ಕೊರತೆಗೋಸ್ಕರವಾಗಿ ಗೋವರ್ಧನ ಪರ್ವತವನ್ನು ಎತ್ತಿದ ಸ್ವಾಮಿಗೆ ಗೋವಿಂದ ಎಂಬುದಾಗಿ ಅವನ ತಲೆ ಮೇಲೆ ಹಾಳು ಕರೆದು ಗೋವಿಂದ ಪಟ್ಟಾಭಿಷೇಕವನ್ನು ಮಾಡಿತು. ಗೊಲ್ಲರಿಗೆ ಬುದ್ಧಿ ಬರಲಿಲ್ಲ, ಕೃಷ್ಣಾವತಾರ ಕಾಲದಲ್ಲಿದ್ದ ಜನಗಳಿಗೆ ಆ ಪಟ್ಟಾಭಿಷೇಕದ ಬುದ್ಧಿ ಬರಲಿಲ್ಲ. ಕೃಷ್ಣಾವತಾರದಲ್ಲಿ ರಾಜ್ಯವನ್ನು ಒಲ್ಲೆ ಎಂದು ಬಿಟ್ಟ ಭಗವಂತ. ನಾಹಮರ್ಥ ಪರೋ ದೇವಿ ಅವತಾರದ ಹೃದಯ, ಮತ್ತೆ ಯಾತಕ್ಕೆ ಬಂದಿದ್ದೇನೆ? ವಿದ್ಧಿ ಮಾಂ ಋಷಿ ವಿಸ್ತುಲ್ಯಂ, ರಾಮಾವತಾರ ಋಷಿ ಇದ್ದಾಗಿದ್ದೇನೆ ನಾನು, ಕೇವಲ ಧರ್ಮ ಮಾಸ್ಥಿತಂ, ಧರ್ಮ ಸ್ಥಾಪನೆಗೋಸ್ಕರ ರಾಮಾವತಾರ. ಎಲ್ಲಿಂದ ಆರಂಭ? ಅರಮನೆಯಲ್ಲಿ ಆರಂಭ, ಭರತನಿಂದ ಆರಂಭ, ಶತ್ರುಘ್ನನಿಂದ ಆರಂಭ, ವಿಭೀಷಣನಿಂದ ಮುಕ್ತಾಯ ಮಾಡಿಕೊಂಡು ವಾಪಸ್ ಬರೋ ತನಕ ಎಲ್ಲ ಕಡೆ ಧರ್ಮ ಪರಿಪಾಲನೆ, ಧರ್ಮ ಪರಿಪಾಲನೆ, ಧರ್ಮ ಪರಿಪಾಲನೆ. ರಾಮ ಅಂದರೆ ಧರ್ಮ, ಧರ್ಮ ಅಂದರೆ ರಾಮ. ಮಾರೀಚ ಹೇಳ್ತಾನೆ ಈ ಮಾತನ್ನು, ಮಂಡೋದರಿ ಹೇಳ್ತಾಳೆ, ತಾರೆ ಹೇಳ್ತಾಳೆ, ಎಷ್ಟು ಜನ ಹೇಳ್ತಾರೆ. ಅದು ಮುಂದಿನ ಕಾಂಡಗಳಲ್ಲಿ ಎದ್ದು ಕಾಣುವಂಥ ವಿಷಯ, ಧರ್ಮ ಧರ್ಮ ಧರ್ಮ. ಧರ್ಮ ಹೋದರೆ ಲೋಕದಲ್ಲಿ ಏನು ಉಳಿಯೋದಿಲ್ಲ. ಧರ್ಮ ಅಂದರೆ ದೇವರು ಅಥವಾ ನಾವು ನೀವು ಯಾರೂ ಮಾಡದೇ ಇರುವ ಅಕೃತಕವಾದಂತಹ ಲೋಕವ್ಯವಸ್ಥೆ. ಇಷ್ಟು ಜನ ಕೆಳಗಡೆ ಕೂತಿದ್ದಾರೆ, ಇವರೊಬ್ಬರನ್ನ ಹಿಂಗಾರಿನ ಮೇಲೆ ಕೂರಿಸಿದ್ದಾರಲ್ಲ, ಇದು ಅಧರ್ಮ ಹೇಳ್ತೀರಾ? ನಾ ಜಾಗ ಬಿಟ್ಟು ಕೊಡ್ತೇನೆ, ಒಬ್ರು ಯಾರು ಬಂದು ಹೇಳಿ. ಇದು ಸಭಾಧರ್ಮ, ಯಾರೋ ಕರೆದಿದ್ದಾರೆ, ನಾವು ಒಪ್ಕೊಂಡಿದ್ದೇನೆ, ನಾನು ಬಂದಿದ್ದೇನೆ, ನಾನು ನಿಮಗೆ ಅಮೃತವನ್ನು ಬಡಿಸ್ತಾ ಇದ್ದೇನಪ್ಪ, ರಾಮಾಯಣವನ್ನು ಎಷ್ಟು ಸಹಸ್ರ ಪರಂಪರೆಗಳಿಂದ ಬಂದ ಅರ್ಥವನ್ನು ಕೊಡ್ತಾ ಇದ್ದೇನೆ. ಇದು ಕೊಡುವುದರಲ್ಲಿ ನನ್ನ ಭಾಗ್ಯ. ಸ್ವೀಕಾರ ಮಾಡುವುದಕ್ಕೆ ನೀವು ಕಿವಿ ತೆಗೆದು ಕೂತಿದ್ದೀರಿ, ನಾ ಬಾಯಿ ತೆರೆದು ಕೂತಿದ್ದೇನೆ. ಇಲ್ಲಿ ಬಾಯಿಗೆ ಧರ್ಮ, ಅಲ್ಲಿ ಕಿವಿಗೆ ಧರ್ಮ. ಇದು ನಾವು ಮಾಡಿದ್ವಿ, ನೀವು ಮಾಡಿದ್ವಿ, ಗೋಖಲೆ ಇನ್ಸ್ಟಿಟ್ಯೂಟ್ ಅವರು ಮಾಡಿದ್ದಾರೆಯೇ, ಇದನ್ನು ಮನುಷ್ಯ ಮಾಡಿದ್ದಲ್ಲ. ಹಗಲು ರಾತ್ರಿಗಳೆಂಬುವುದು ಹೇಗೆಯೋ, ವಯಸ್ಸಾದವರು ಸಾಯುವುದು ಹೇಗೆಯೋ, ಸತ್ತವನು ಪುನರ್ಜನ್ಮ ಬರುವುದು ಹೇಗೆಯೋ, ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿ ಮಾಡುವುದು ಹೇಗೆಯೋ, ಮಕ್ಕಳು ತಂದೆ ತಾಯಿಗಳ ಋಣ ತೀರಿಸಲಾರದೆ ಸೇವೆ ಮಾಡುವುದು ಹೇಗೆಯೋ, ಇದು ಮನುಷ್ಯಾತೀತವಾದ ಭಗವಂತನೇ ಮಾಡಿದ ಧರ್ಮ. ಆ ಧರ್ಮ ಶಿಥಿಲವಾಗಿದೆ ಅಂತ ಬಂದಿದ್ದೇನೆ ತಾಯಿ, ರಾಮಾವತಾರದಲ್ಲಿ ನಿಮ್ಮ ಮನೇಲಿ ಬಂದಿದ್ದೇನೆ ತಾಯಿ, ನಾನು ತಿಳ್ಕೊಳ್ದೆ ಹೋಗ್ಬಿಟ್ಟೆಲ್ಲ ನೀನು. ದಿಸ್ ಇಸ್ ಟ್ರಾಜಿಡಿ ಆಫ್ ರಾಮ. ನಿಮ್ಮ ಹೃದಯದಲ್ಲೇ ಇದ್ದಾನೆ ರಾಮ, ನೀವು ತಿಳ್ಕೊಳ್ಳಿ. ರಾಮಾಯಣ ಓದಿ ತಿಳ್ಕೊಳ್ತಾ ಇಲ್ಲ, ಅಷ್ಟು ಹೃದಯದಲ್ಲಿದ್ದಾನೆ. ನಿತ್ಯ ನಮಸ್ಕಾರ ಮಾಡಿದ್ದಾನೆ ಚಿಕ್ಕ ತಾಯಿಗೆ, ಅವಳು ರಾಮನನ್ನೇ ತಿಳ್ಕೊಳ್ಳಿಲ್ಲ, ನನ್ನನ್ನು ಏನಂತ ತಿಳ್ಕೊಂಡ್ರಿ? ಸರಿ, ಹೊರಟೈತಾನೆ, ಒಂದು ಸ್ವಲ್ಪ ತಳ್ಕೊಳ್ಳಿ, ಒಂದು ಸ್ವಲ್ಪ ಕಾಲ ಅಮ್ಮನಿಗೆ ಹೇಳ್ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಈ ಕಡೆ ಹೊರಟ. ದಶರಥ ಈ ಮಾತನ್ನು ಕೇಳಿದ, ಅಯ್ಯೋ ಕಷ್ಟವೇ, ಹಾ ಧಿಕ್ಕ ಅಂತ ಮತ್ತೆ ಕೆಳಗೆ ಬೀಳ್ತಾನೆ. ಮಗು ಹೋಗಬೇಡ ಅಂತ ಹೇಳೋಕ್ಕೆ ಧೈರ್ಯವಿಲ್ಲ, ಇದು ತಪ್ಪಾಯಿತು ಅಂತ ಹೇಳೋದಕ್ಕೆ ಧೈರ್ಯವಿಲ್ಲ, ರಾಮಾನಂದನನ್ನು ಕ್ಷಮಿಸು ಅಂತ ಕೇಳುವುದಕ್ಕೂ ಧೈರ್ಯವಿಲ್ಲ. ಬದುಕಿದ್ರು ಸತ್ತವನಂತೆ ಮಲಗಿದ್ದಾನೆ. ಅಲ್ಲಿ ಆ ಕೋಪಗ್ರಹದಿಂದ ಬಿಟ್ಟು ಸಭಾಸ್ಥಾನಕ್ಕೆ ಬಂದ. ಅರಮನೆಯಲ್ಲಿ ಕೊಠಡಿಗಳು ಚಿತ್ರ ಕೊಡ್ತಾರೆ ವಾಲ್ಮೀಕಿ.
ಒಂದಕ್ಕೊಂದಕ್ಕೆ ಹೊಂದಿಕೊಂಡಂತೆ. ಆ ರಾಮಂದು ಕೊನೆಯ ದರ್ಬಾರ್ ಮಾಡಿದ್ದಾಗ ರಾಮಕಿ ಠಾಕೂರ್ ತೋರಿಸ್ತಾರೆ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆದಂತಹ ಜಾಗವನ್ನು, ಮುರುಕ ಜಾಗ, ಇವತ್ತೇನೇನೋ ಮಾಡಿದ್ದಾರೆ ತೋರಿಸ್ತಾರೆ. ಆ ಪಟ್ಟಾಭಿಷೇಕ ಆಗ್ತಕ್ಕ ದೊಡ್ಡ ದರ್ಬಾರ್ ಹಾಲ್ನಲ್ಲಿ 5,500 ನದಿಗಳಿಂದ ತೀರ್ಥವನ್ನು ತಂದು ಸೇರಿಸಿದ್ರು. ನದಿ ಶತಾನಾಂ ಪಂಚಾಶತ್, 5,500 ಪುಣ್ಯತೀರ್ಥಗಳು ಭಾರತ ದೇಶದಲ್ಲಿ. ಎಲ್ಲದರಿಂದ ಕಲಶಗಳ ತೀರ್ಥ ತರಿಸಿದ್ದಾರೆ, ಸಮುದ್ರ ತೀರ್ಥ ತರಿಸಿದ್ದಾರೆ. ದಶರಥಂತು ಸಾಮಾನ್ಯ ಏರ್ಪಾಡಲ್ಲಿ ಎಲ್ಲ ಮೊದಲೇ ಮಾಡಿದ್ದಾನೆ. ಅದೆಲ್ಲಕ್ಕೆ ಕೂರ್ಚ, ದರ್ಭ, ಮಾವಿನ ಸೊಪ್ಪು ಎಲ್ಲ ಹಾಕಿದ್ದಾರೆ. ಭದ್ರಪೀಠ, ಪಟ್ಟಾಭಿಷೇಕ ಆಗೋದಕ್ಕೆ ಒಂದು ಸಿಂಹಾಸನ, ಪಟ್ಟದ ಕಲ್ಲು, ಅದರ ಮೇಲೆ ಹುಲಿ ಚರ್ಮ, ಈ ಕಡೆ ಆ ಕಡೆ ಬೀಸಣಿಗೆ ಬೀಸುವವರು, ಗಜನ ಹಿಡಿಯುವವರು, ಎಲ್ಲ ಅಲಂಕೃತವಾಗಿದೆ. ದಶರಥ ಒಂದು ಬಂದಿಲ್ಲ, ರಾಮ ಒಂದು ಬಂದಿಲ್ಲ. ರಾಮಚಂದ್ರ ಅಲ್ಲಿ ಬಂದ, ಸಭಾಸ್ತ್ರವನ್ನು ನೋಡಿದ, ಪೀಠ ಹಾಕಿದ್ದಾರೆ, ಮಂಗಳ ದ್ರವ್ಯಗಳನ್ನೆಲ್ಲ ಇಟ್ಟಿದ್ದಾರೆ, ತೀರ್ಥಗಳನ್ನು ಇಟ್ಟಿದ್ದಾರೆ, ಅದನ್ನೆಲ್ಲ ನೋಡಿದ. ಅಭಿಷೇಚನಿಕಂ ಭಾಂಡಂ ಕೃತ್ವಾ ರಾಮ ಪ್ರದಕ್ಷಿಣಂ ಶನೀರ್ಜಗಾಮ ಸಾಪೇಕ್ಷ ದೃಷ್ಟಿನ್ ತತ್ರ ವಿಚಾಲಯನ್. ಈ ಶ್ಲೋಕ ತುಂಬ ಕಷ್ಟಪಟ್ಟಿದ್ದಾರೆ, ಒದ್ದಾಡಿದ್ದಾರೆ. ಅರ್ಥ ಹೇಳೋದಕ್ಕೆ, ಸಿಂಹಾಸನವನ್ನು ನೋಡಿದ, ಕಣ್ಣು ನೀರು ಕೂಡಿತು, ತೀರ್ಥಗಳನ್ನೆಲ್ಲ ನೋಡಿದ, ಕಣ್ಣು ನೆಟ್ಟು ಹೋಯಿತು ಸ್ವಲ್ಪ ಹೊತ್ತು, ಅದನ್ನೇ ನೋಡಿದ, ಆಮೇಲೆ ಕಣ್ಣು ಒರೆಸಿಕೊಂಡು ಹೊರಟ. ಒಬ್ರು ಅರ್ಥ ಮಾಡ್ತಾರೆ, ಅಂಥ ರಾಮನಿಗೂ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ವಲ್ಲ ಅಂತ ಪಟ್ಟಾಭಿಷೇಕ. ದುಃಖವಾಯಿತು, ನಿಮ್ಮ ತಲೆ ಬೋಳಿಸ್ತು ಅಂದೆ ಅವ್ರನ್ನ ಪಂಡಿತರು. ಅಲ್ಲ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ಘೋರಯನ್ ಧಾರಯನ್ ಮನಸಾ ದುಃಖಂ, ಮನಸ್ಸಿನಿಂದ ದುಃಖವನ್ನು ತಡೆದುಕೊಂಡ ಅಂತಿದೆ. ಇದು ಇನ್ನೂ ಮೋಸ ಮಾಡುವ ಶ್ಲೋಕ. ಆದರೆ ಕೊನೆ ಹೇಳಿ, ಪ್ರವೇಶ್ಯ ವೇಷ್ಮಾತಿಭೃಷಂ ಮುದಾನ್ವಿತಂ ಸಮೀಕ್ಷತಂಚ ಅರ್ಥ ವಿಪತ್ತಿಮಾಗತಂ ನಚೈವ ರಾಮೋತ್ತ ಜಗಾಮ ವಿಕ್ರಿಯಾಂ. ಇದನ್ನೆಲ್ಲ ನೋಡಿ ರಾಮನ ಮನಸ್ಸು ವಿಕಾರವನ್ನು ಹೊಂದಲಿಲ್ಲ. ಹೌ ಡು ಯು ಟ್ಯಾಲಿ? ಯಾತಕ್ಕೆ ಅಂದರೆ, ಸುಹೃಜ್ಜನಸ್ಯ ಆತ್ಮ ವಿಪತ್ತಿ ಶಂಕಯ. ತನ್ನಲ್ಲಿ ಪ್ರಾಣ ಪ್ರೀತಿ ಇಟ್ಟಿದ್ದವರಿಗೆ ಇನ್ನೇನು ಆಪತ್ತು ಬರುತ್ತದೆಯೋ ಅಂತ ಪ್ರಭು ಶಂಕೆ ಮಾಡಿದ. ನಾವು ಗೋ ಬ್ಯಾಕ್. ಆ ತೀರ್ಥಗಳನ್ನೆಲ್ಲ ನೋಡಿದ, ಕಲಶ ನೋಡಿದ, ಭದ್ರಪೀಠ ನೋಡಿದ, ಕಣ್ಣಲ್ಲಿ ನೀರು ಬಂತು. ಇದನ್ನೆಲ್ಲ ಅನುಭವಿಸಿ ನಾನು ಪಟ್ಟಾಭಿಷೇಕ ಮಾಡಿಕೊಳ್ಳುವುದನ್ನು ನೋಡುವುದಕ್ಕೆ ಎಷ್ಟು ಸಹಸ್ರ ಜನಕ್ಕಾಗಿರ್ತಾರೆಯೋ ಅವರಿಗೆಲ್ಲ ದುಃಖ ಉಂಟು ಮಾಡಬೇಕಾಗಿದೆಯಲ್ಲ ಅಂತ ದುಃಖಪಟ್ಟನೆ ಹೊರತು. ಅಲ್ವೇ ನೋಡಿ, ರಾಮಾಯಣಕ್ಕೆ ಅರ್ಥ ಮಾಡೋದಕ್ಕೆ ತುಂಬ ನೀವು ಹ್ರಸ್ವಭೂತ ಶರೀರವನ್ನು ಕಡಿಮೆ ಮಾಡಿಕೊಂಡು ಗುರುಗಳ ಪಾದದಲ್ಲಿ ಕೂತು ನಂಗೆ ತಿಳಿಯಿಲ್ಲ ಗುರುಗಳೇ ಹೇಳ್ಕೊಡಿ ಅಂತ ಕೇಳಬೇಕೆ ಹೊರತು ಅಜ್ಞಾನ ವಿಜೃಂಭಣೆ ಮಾಡುವುದಲ್ಲ. ಇನ್ನೊಬ್ಬರಿಗೆ ದುಃಖವಾಗುತ್ತಲ್ಲ ಅಂತ ರಾಮಚಂದ್ರ ದುಃಖಪಟ್ಟ ಅಂತಿರೋದಕ್ಕೂ ಅವನೇ ದುಃಖಪಟ್ಟ ಅನ್ನೋಕ್ಕೂ ಏನು ವ್ಯತ್ಯಾಸ? ದಾರಯನ್ನ ದುಃಖ ಮಾತ್ಮಜಂ. ತುಂಬ ದುಃಖ ಬರೋದು ಯಾರಿಗೆ? ಕೌಸಲ್ಯಗೆ. ಅದಕ್ಕಿಂತ ಹೆಚ್ಚು ದುಃಖ ಬರೋದು ಲಕ್ಷ್ಮಣನಿಗೆ. ಅದಕ್ಕಿಂತ ಹೆಚ್ಚಿನ ದುಃಖ ಅಯೋಧ್ಯೆಯ ಪ್ರತಿಯೊಬ್ಬ ಸ್ತ್ರೀಯರಿಗೆ, ಪ್ರಜೆಗಳಿಗೆ, ಮಕ್ಕಳಿಗೆ, ಎಲ್ಲರೂ ಕಾಯ್ಕೊಂಡಿದ್ದಾರೆ. ಉತ್ಸವ ಬರುತ್ತೆ, ನೋಡ್ಬೇಕು ನೋಡ್ಬೇಕು ನೋಡ್ಬೇಕಂತ. ಐ ಆಮ್ ಗೋಯಿಂಗ್ ಟು ಡಿಸಪಾಯಿಂಟ್ ಸೋ ಮೆನಿ ಥೌಸಂಡ್ಸ್ ಆಫ್ ಪೀಪಲ್ ಟುಡೇ. ಮೋಸ್ಟ್ ಆಫ್ ದಮ್ ವಿಲ್ ನಾಟ್ ಬಿ ಅಲೈವ್ ವೆನ್ ಐ ಕಮ್ ಬ್ಯಾಕ್ ಟು ದಿ ಕ್ರೌನ್. 14 ವರ್ಷ ಮುಗಿಸ್ಕೊಂಡು ನಾನು ಬರುವಾಗ, ಧನ್ಯ ಪಶ್ಯಂತೆ ಮೇ ರಾಮಂ, ಸೀತಾದೇವಿ ಕೂಡ ಹೇಳ್ತಾಳೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಮುಂಚೆ, ನಮ್ಮ ರಾಮನಿಗೆ ಪಟ್ಟಾಭಿಷೇಕ ಆಗೋದನ್ನು ಯಾರು ನೋಡ್ತಾರೆಯೋ ಅವರೇ ಪುಣ್ಯವಂತರು, ನನ್ನ ಹಣೆಯಲ್ಲಿ ಅದನ್ನು ಬರೆಯಲಿಲ್ವಲ್ಲ, ರಾವಣನ ಮನೆಯಲ್ಲಿ ಸಾಯ್ತಾ ಇದ್ದೇನಲ್ಲ ಅಂತ ದುಃಖ ಪಡ್ತಾರೆ. ಒಂದು ಜನ್ಮದಲ್ಲಿ ಎಷ್ಟು ಅವಕಾಶ ಬರ್ತದೆ ನಿಮಗೆ ರಾಮ ಪಟ್ಟಾಭಿಷೇಕ ನೋಡೋದಕ್ಕೆ? ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಭಕ್ತರ ಮನೆಯಲ್ಲಿ ರಾಮ ಪಟ್ಟಾಭಿಷೇಕ ಮಾಡ್ತೇವೆ, ಅದನ್ನು ನೋಡೋದಕ್ಕೆ ಸಾಕಷ್ಟು ಜನ ಇರೋದಿಲ್ಲ. ನಮ್ಮ ನಿಮ್ಮ ಮನೇಲಿ ಮಾಡೋ ಸಾಮಾನ್ಯ ಪಟ್ಟಾಭಿಷೇಕ ಅಲ್ಲ, ಒಬ್ಬ ಭಾಗವತೋತ್ತಮ ಕೂತ್ಕೊಂಡು ರಾಮಾಯಣವನ್ನು ಓದಿದರೆ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ, ಅದು ಸಾಕ್ಷಾತ್ ರಾಮನ ದರ್ಬಾರ್ ಆಗುತ್ತೆ. ನೀವು ಅನುಭವಿಸಿದ್ದೀರಿ, ನಾವು ನೋಡಿದ್ದೇವೆ, ನೀವು ಕೇಳಿದ್ದೀರಿ. ಯಾರೋ ಯಾರ ಮನೆಯಲ್ಲೋ ಶಾಮಿಯಾನದಲ್ಲಿ ಹೇಳ್ತಾರೆ, ಅಲ್ಲ, ರಾಮನೇ ಇರ್ತಕ್ಕಂಥ ಜಾಗ ಅದರಲ್ಲಿ ಸಾಕ್ಷಾತ್ ರಾಮಚಂದ್ರ ಸ್ವಾಮಿಯ ಪಟ್ಟಾಭಿಷೇಕ. ಜನ ಎಲ್ಲ ಒಬ್ಬರೊಬ್ಬರಿಗೆ ಹೇಳ್ಕೊತಾ ಇದ್ದಾರೆ. ಹೊರಗೆ ಬಂದು ರಾಮನಿಗೆ ಕೇಳಿಸುತ್ತೆ, ಯಶ್ಚ ರಾಮಂ ನ ಪಶ್ಯೇತು ಯಂಚ ರಾಮೋ ನ ಪಶ್ಯತಿ. ರಾಮಾವತಾರ ಕಾಲದಲ್ಲಿದ್ದು ಯಾವನೊಬ್ಬ ರಾಮನನ್ನು ಕಣ್ಣಿಂದ ಕಾಣಲಿಲ್ಲವೋ, ಈ ಪಾಪಿ ನೋಡದೆ ಇದ್ರೆ ಬೇಡ, ಯಾವನನ್ನು ರಾಮ ನೋಡಲಿಲ್ಲವೋ, ನಿಂದಿತ ಸ್ವಭಾವೇ ಅಲ್ಲೋಕೆ. ಅವನಷ್ಟು ನಿಂದಿರು ಆತ್ಮಘಾತಕರಿಲ್ಲ. ಸ್ವಾತ್ಮಾಪ್ಯೇನಂ ವಿಗರ್ಹತೆ. ಒಬ್ಬರೊಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ, ಪಟ್ಟಾಭಿಷೇಕ ನಿಂತು ಹೋಗಿದ್ದು ಗೊತ್ತಾಗಿಲ್ಲ,
ಮರದ ಮೇಲೆ ಕೂತಿದ್ದಾರೆ ಕೋತಿಗಳ ಹಾಗೆ. ಇನ್ನೇನು ಬಂತು ಬಂತು ನೋಡೋ ಆನೆ ಸೊಂಡ್ಲು ಕಾಣಿಸ್ತಾ ಇದೆ, ಛತ್ರಿ ಕಾಣಿಸ್ತಾ ಇದೆ, ರಾಮ ಬಂದ. ರಾಮ ಹೊರಗಡೆ ಬರ್ತಾನೆ, ಮಾಲೆ ಗೀಲೆ ಎಲ್ಲ ಕಿತ್ತು ಬಿಸಾಕಿ ಪಟ್ಟಾಭಿಷೇಕ ನಿಂತು ಹೋದ ನೋಡಿ ಪ್ರಭು ಪಟ್ಟಾಭಿಷೇಕ. ಅಯ್ಯೋ ಇಡೀ ಅಯೋಧ್ಯೆ ಗೊಳೋ ಅಂತ ಇದೆ, ರಾಮನ ಪಟ್ಟಾಭಿಷೇಕ ನಡೀಲಿಲ್ಲ. ನಾ ಬದುಕಿರ್ತೀನೋ ಇಲ್ವೋ, ನಾ ನೋಡ್ತೇನೋ ಇಲ್ವೋ, ಎಷ್ಟೊಂದು ವೃದ್ಧರು ನಿರಾಶೆಯಲ್ಲಿ ಪ್ರಾಣ ಬಿಟ್ಟುಬಿಟ್ರು. ಅವರಿಗೆಲ್ಲ ದುಃಖ ಪಡಿಸ್ತಾ ಇದ್ದೇನೆ ರಾಮಚಂದ್ರ. ಮನಸ್ಸು ಬೇಜಾರು ಮಾಡಿಕೊಂಡು ಮತ್ತು ಮೊದಲು ಬಂದದ್ದು ನೇರವಾಗಿ ತಾಯಿಯರ ಮನೆಗೆ, ಕೌಸಲ್ಯರ ಮನೆಗೆ. ಇನ್ನೆಷ್ಟು ದಿವಸ ಬೇಕು ನಿಮಗೆ ರಾಮಾಯಣ ಅಯೋಧ್ಯ ಕಾಂಡ ಮುಗಿಸೋದಕ್ಕೆ ಅಂತ ಕೇಳ್ತಾರೆ ಕೆಲವರು. ನಾನೇನು ಹೇಳಿ, ಭಗವಂತನ ಚಿತ್ತ ಇನ್ನೂ 4-5 ದಿವಸವಾದರೂ ಬೇಕು. ಈ ಒಂದೊಂದು ಗಂಡಾಂತರದಿಂದ ಪಾರ ಹೋಗೋದು ನನಗೆ ಕಷ್ಟ, ರಾಮ ಹ್ಯಾಕೆ ಪಾರಾದನೋ ಗೊತ್ತಿಲ್ಲ. ಕೌಸಲ್ಯ ಅಂತಪುರಕ್ಕೆ ಬರ್ತಾ ಇದ್ದಾನೆ. ಕೌಸಲ್ಯ ಮಾಮೂಲಿನಂತೆ ಅವತ್ತು ರಾತ್ರಿಯಲ್ಲಿ ನಿದ್ದೆ ಮಾಡಿಲ್ಲ ಮಹಾರಾಯ್ತಿ. ಕುಲದೇವತೆ ರಂಗನಾಥನಿಗೆ ಅರ್ಚನೆ ಮಾಡ್ತಾ ಇದ್ದಾಳೆ, ಪುರೋಹಿತನ ಇಟ್ಕೊಂಡಿದ್ದಾಳೆ, ಬಿಳಿ ಸೀರೆ ರೇಷ್ಮೆ ಉಟ್ಕೊಂಡಿದ್ದಾಳೆ, ಒಳ್ಳೆಯ ತಿಲಕ ಅಲಂಕಾರ ಮಾಡಿಕೊಂಡಿದ್ದಾಳೆ, ಸರಳ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಂಡಿದ್ದಾಳೆ. ದಶರಥನಿಗೆ ಬೇಡದೇ ಇದ್ದ ಯೌವನ ಈ ರೂಪ ಯಾರಿಗೆ ಬೇಕು, ರಾಮನಿಗೆ ಒಳ್ಳೇದಾಗಬೇಕು ಅಂತ ಆ ಅರ್ಚನೆ ಮಾಡ್ತಾ ಮಾಡ್ತಾ ಬಾಗಲಿಂದ ಮಗ ಬಂದ ಶಬ್ದ ಕಾಲು ಸಪ್ಪಳದಿಂದಲೇ ರಾಮ ಅಂತ ತಿಳ್ಕೊಂಡ್ಲು. ಎಷ್ಟು ಮೃದುವಾಗಿ ನಡೀತಿದ್ದ ನಮ್ಮ ಪ್ರಭು. ಒಂದು ಹಾಸ್ಟೆಲಲ್ಲಿದ್ದೆ ನಾನು, ಮರದ ಮೆಟ್ಲುಗಳು ಮೇಲ್ಗಡೆ ರೂಮು, ಕೆಳಗೆ ಬರೋದನ್ನು ನೋಡಿ ಓ ಇವರೇ ಬಂದಿದ್ದಾರೆ. ಆ ಮೆಟ್ಲೆಲ್ಲ ಹೀಗೆ ಹಾಗೆ ಬ್ರಹ್ಮರಥದಂತೆ, ಆ ಮೆಟ್ಲು ಸಪ್ಪಳದಿಂದಲೇ ಬಂದವರು ಯಾರು ಅಂತ ಗೊತ್ತಾಗ್ತಿತ್ತು ನಮಗೆ. ಹೋಗಿ ಬಾಗಿಲು ತೆಗೆದು ಇಷ್ಟು ಸಪ್ಪಳ ಮಾಡಿಬಿಡಿ, ಗೊತ್ತಾಗುತ್ತೆ ನಾನೇ ಬರ್ತೇನೆ, ಮೊದಲು ಹೇಳಿದ್ದೆ ಅಲ್ಲೇ ಬರ್ತಿದ್ದೆ ಕೆಳಗಡೆ. ಈ ನಡೆಯುವುದು ಒಂದು ಒಂದು ದೊಡ್ಡ ಸಂಸ್ಕಾರದ ವಿಷಯ, ಭೂಮಿಗೆ ಭಾರವಾಗದೇ ನಡಿಬೇಕು. ಆ ಕಾಲು ಸಪ್ಪಳ ಶಬ್ದವನ್ನು ಕೇಳಿ ಆ ಕಡೆ ತಿರುಗದೆ, ಇವು ಏನು ಫೋಟೋಗ್ರಾಫ್ ಕೊಡ್ತಾರೆ ಇಲ್ಲಿ, ಅರ್ಚನೆ ಮಾಡೋಳು ಮಾಡ್ತಾ ಇದ್ದಾಳೆ. ರಾಮ ಬಂದದ್ದು ಮಗು ಬಂದೇನೋ ಅಂದ್ಲು, ಕೇಶವಾಯನ ಮಹಾನಾರಾಯಣ ಮಗು ಬಂದೇನೋ, ವೃದ್ಧಾನಾಂ ಧರ್ಮಶೀಲಾನಾಂ ರಾಜಋಷೀಣಾಂ ಮಹಾತ್ಮನಾಂ ಪ್ರಾಪ್ನಿ ಆಯುಶ್ಚ ಕೀರ್ತಿಂಚ ಧರ್ಮಂಚಾಪಿ ಉಚಿತಂಕುಲೇ. ರಾಜಋಷಿಗಳು ವೃದ್ಧರು ಧರ್ಮಶೀಲರು ನಿಮ್ಮ ಕುಲದಲ್ಲಿ ಯಾರ್ಯಾರು ಹಿಂದೆ ಹುಟ್ಟಿದ್ರೋ ಅವರೆಲ್ಲರ ಆಶೀರ್ವಾದ ನಿನ್ನ ಮೇಲಿರಲಪ್ಪ, ನನ್ನ ಆಶೀರ್ವಾದ ದೊಡ್ಡದು ಅನ್ನಲಿಲ್ಲ. ಆಶೀರ್ವಾದ ಮಾಡೋದ್ರಲ್ಲಿ ಕೌಸಲ್ಯ ದೊಡ್ಡತನ. ಆಮೇಲೆ ತನಗೆ ಗೊತ್ತಿಲ್ಲದೆಯೇ ಒಂದು ಮಾತನ್ನಾಡಿಬಿಟ್ಲು. ಡ್ರಾಮೆಟಿಕ್ ಆಗಿರೋ ಇಂಗ್ಲೀಷಲ್ಲಿ ಹೇಳ್ತಾರೆ, ನಿಮ್ಮ ತಂದೆ ಏನು ಪ್ರತಿಜ್ಞೆ ಮಾಡಿದ್ದಾರೆಯೋ ಅದು ನೆರವೇರುವಂತೆ ನೋಡು. ಸತ್ಯ ಪ್ರತಿಜ್ಞಂ ಪಿತರಂ ರಾಜಾನಂ ಪಶ್ಯ ರಾಘವ. ಇವಳು ತಿಳ್ಕೊಂಡಿದ್ದಾಳೆ ನಿಮ್ಮಪ್ಪ ನೀನು ಪಟ್ಟಾಭಿಷೇಕ ಮಾಡ್ತಾರೆ ನೆನ್ನೆ ಹೇಳಿದ್ದಲ್ಲ ಅದೇ ಸತ್ಯ ಪ್ರತಿಜ್ಞೆ. ಈಗ ಅದು ಅಸತ್ಯ ಪ್ರತಿಜ್ಞೆಯಾಗಿ ರಾವಣನ ಕಾರಿಗೆ ಹೋಗು ಅಂತ ಹೇಳ್ತಾ ಇದ್ದಾನೆ. ನಿಮ್ಮಪ್ಪ ಏನು ಹೇಳ್ತಾನೋ ಅದನ್ನು ನಡೆಸು, ಅದು ಹೇಳೋಕ್ಕೆ ಬಂದಿದ್ದೇನೆ ಅಂತ ರಾಮ. ಒಂದು ಬಾಯಲ್ಲಿ ವಿಧಿ ಹೇಗೆ ಆಡಿಸುತ್ತೆ ನೋಡಿ. ಸತ್ಯ ಪ್ರತಿಜ್ಞಂ ಪಿತರಂ ರಾಜಾನಂ ಪಶ್ಯ ರಾಘವ. ಬಂದುಬಿಡ್ತೀನಿ ಏನು ಮುಹೂರ್ತ, ತಾಯಿಗೆ ನಮಸ್ಕಾರ ಮಾಡಿ ಹೋಗೋದಕ್ಕೆ ಬಂದಿದ್ದೀಯಾ, ಬಾರೋ ಮಗು ಇದೋ ಕೂತ್ಕೊಳ್ಳೋ. ಅರ್ಚನೆ ಮಾಡಿಸಿದ್ದಾಳೆ, ತಟ್ಟೆ ಇದೆ ಕೈಯಲ್ಲಿ, ಒಂದು ಬಂಗಾರದ ಪೀಠವನ್ನು ತೋರಿಸಿದಳು. ಅದು ಯಾರ ಪೀಠ, ಧೂಳು ಗೀಳು ಹಿಡಿದಿತ್ತು ಅವತ್ತು ಕ್ಲೀನ್ ಮಾಡಿ ಇಟ್ಟಿದ್ರು. ಅಪರೂಪಕ ದಶರಥ ಯಾವತ್ತಾದರೂ ಒಂದು ದಿವಸ ಬಂದಿದ್ರೆ ಅವನು ಕೂತ್ಕೊಳ್ಳುವ ಪೀಠ ರಾಜಾಸನ ಅದು. ಆಮೇಲೆ ಕೇಳ್ತಾಳೆ, ಮಗು ಇವತ್ತು ನಿನ್ನ ಪಟ್ಟಾಭಿಷೇಕ ಹಾಕೋಣೋ, ಇವತ್ತು ಒಂದು ದಿವಸವಾದರೂ ನನ್ನ ಜೊತೆಯಲ್ಲಿ ಊಟ ಮಾಡು. ಇದರ ಹಿಂದೆ ಏನು ಘೋರ ಚಿತ್ರ ಇದೆ, ದಶರಥ ಈ ಅರಮನೆಗೆ ಬರೋದೇ ಬಿಟ್ಟುಬಿಟ್ಟಿದ್ದ. ಎಷ್ಟೋ ವರ್ಷ ಆಗಿತ್ತು ಕೈಕೇಯಿ ಬಂದ ಮೇಲೆ. ರಾಮ ಮಗುವಾಗಿದ್ದಾಗ ತಾನೇ ಅಡುಗೆ ಮಾಡಿ ರಾಮನಿಗೂ ಉಣಿಸ್ತಿದ್ಲು, ತಾನು ಸ್ವಲ್ಪ ತಿಂತಿದ್ಲು. ರಾಮನಿಗೆ ಮದುವೆಯಾಗಿ ಸೀತಾ ವಿವಾಹವಾಗಿ 12 ಆಗಿದ ನಂತರ ರಾಮ ಸೀತೆಯು ಅರಮನೆಯಲ್ಲಿದ್ದ ಮೇಲೆ ಮಗು ಜೊತೆಯಲ್ಲಿ ಊಟ ಮಾಡು ಅಂತ ಕೇಳೋದಕ್ಕೆ ಬಾಯಿಲ್ಲ. ಒಂಟಿ ಪಿಶಾಚಿ ಅಂತ ಒಂದು ಪಾವು ಅನ್ನ ಅಡುಗೆ ಮಾಡಿ ತಾನೇ ಉಂಡು ಬಯಸ್ಕೊಳ್ತಾ ಇದ್ಲು. ಚಕ್ರವರ್ತಿನಿ, ಮಹಾರಾಣಿ, ಪಟ್ಟದ ರಾಣಿ, ಅದನ್ನು ಎಷ್ಟು ಎರಡೇ ಶಬ್ದದಲ್ಲಿ ಹೇಳ್ತಾರೆ ವಾಲ್ಮೀಕಿ. ದತ್ತಮಾಸನಮಾರಭ್ಯ ಭೋಜನೇನ ನಿಮಂತ್ರಿತ. ಆ ಬಂಗಾರದ ಪೀಠ ತೋರಿಸಿದ್ರು, ತನ್ನ ಕಡೆ ನೋಡ್ತಾ ಇಲ್ಲ ತಾಯಿ, ಪ್ರಸ್ಯೂಮ್ ಮಾಡಿಬಿಟ್ಟಿದ್ದಾಳೆ ಪಟ್ಟಾಭಿಷೇಕ. ಅಮ್ಮ ಪೀಠ ತೋರಿಸಿ ಕೂತ್ಕೊಳ್ಳೋಬೇಕು ಅಂತ ಹೇಳಿದ ಮೇಲೆ ಹತ್ರ ಹೋದ, ಮುಖ ಕಾಣಿಸುವಂತೆ ಆ ಪೀಠವನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡ. ಆಮೇಲೆ ಕೈ ಮುಗಿದು ಹೇಳ್ತಾ ಇದ್ದಾನೆ, ದೇವಿ ನೂನಂ ನಜಾನೀಶೆ ಮಹದ್ಭಯಂ ಉಪಸ್ಥಿತಂ. ಎಷ್ಟೊಂದು ಭಯ ನಿನಗೆ ಬಂದುಬಿಡ್ತಮ್ಮ, ಆಪತ್ತು ನಿನಗೆ ಗೊತ್ತಾಗಲಿಲ್ಲ. ಇದಂತವಚ ದುಃಖಾಯ ವೈದೇಶ್ಯ ಲಕ್ಷ್ಮಣಸ್ಯ ಚ.
ನಿನಗೂ ಸೀತೆಗೂ ಲಕ್ಷ್ಮಣನಿಗೂ ತುಂಬ ದುಃಖ ಉಂಟಾಗುವಂತೆ ಗಮಿಷೇ ದಂಡಕಾರಣ್ಯಂ, ದಂಡಕಾರಣ್ಯಕ್ಕೆ ಹೊರಟಿದ್ದೇನೆ ಅಪ್ಪ ಹೇಳಿಬಿಟ್ಟ, ದಂಡಕಾರಣ್ಯಕ್ಕೆ ಹೋಗುವಂತ ನೀ ಹೇಳ್ತೀಯ ಬಂಗಾರದಲ್ಲಿ ಪೀಠದಲ್ಲಿ ಕೂತ್ಕೋ ಅಂತ, ಈಗಲೇ ಹೋಗುವಂತ ಇದ್ದಾಳೆ ಚಿಕ್ಕ ತಾಯಿ. ಕಿಮನೇನ ಆಸನೇನ ಮೇ, ಒಂದು ಕ್ಷಣ ಬಂಗಾರದ ಪೀಠದಲ್ಲಿ ಕೂತಿದ್ರೆ ನನಗೇನು ತಲೆ ಕೊಂಬು ಬರುತ್ತೆ ಅಂದ ರಾಮಚಂದ್ರ. ಇಷ್ಟರ ಆಸನ ಯೋಗ್ಯೋ ಹಿ ಕಾಲೋಯಂ ಸಮುಪಸ್ಥಿತ, ದರ್ಬೆ ಹುಲ್ಲಿನ ಮೇಲೆ ಕೂತ್ಕೊಳ್ಳೋ ಕಾಲ ಬಂತು ತಾಯಿಯಿಂದ. ಸಣ್ಣ ವಿಷಯಗಳನ್ನು ಹ್ಯಾಕ್ ಚಿತ್ರ ಮಾಡಿದ್ದಾರೆ ವಾಲ್ಮೀಕಿ ಹೃದಯದ ಕುಂಚ ಎಷ್ಟು ಕೋಮಲ. ಈ ಕಾವ್ಯ ಓದಿದ ಮೇಲೆ ಇನ್ನೊಂದು ಓದಬೇಕು ಅನಿಸೋದಿಲ್ಲ ರುಚಿ ನಮಗೆ. 14 ವರ್ಷ ಹೋಗ್ಬರ್ತೇ ತಾಯಿ ಅಂತ ದಂಡಕಾರಣ್ಯ ಅಂದ ಕೂಡಲೇ ತಟ್ಟೆ ಜಾರಿತು, ಕೆಳಗೆ ಬಿತ್ತು, ಅರ್ಚನೆ ನಿಂತು ಹೋಯಿತು. ರಾಮನನ್ನು ನೋಡ್ತಾ ಇದ್ದಾಳೆ, ಏನಂದೆಯೋ ಮಗು, ಏನಂದೆಯೋ, ಊಟ ಮಾಡಿದ್ರೆ ಬೇಡ, ಇವತ್ತೊಂದು ದಿವಸ ಪೀಠದಲ್ಲಿ ಕೂತ್ಕೊಳ್ಳದೇ ಇದ್ರೆ ಬೇಡ, ಊರೇ ಬಿಟ್ಟು ಹೋಗ್ತಾ ಇದ್ದೇನೆ 14 ವರ್ಷ ಅಂತ ಹೇಳಿದ್ದೆಲ್ಲ. ಅಯ್ಯೋ ಮಗು, ಯದಿ ಪುತ್ರನ ಜಾಯೇಥ ಮಮ ಶೋಕಾಯ ರಾಘವಾನ್ ಅಸ್ಮದು ಕ್ರಮತೋ ಭೂಯ ಪಶ್ಯೇಯಂ ಅಹಂ ಅಪ್ರಜಾ. ನೀನು ಈ ಕೆಟ್ಟ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟದೇ ಇದ್ರೆ ಚೆನ್ನಾಗಿತ್ತು, ನಾ ಬಂಜಿಯಾಗಿದ್ರೆ ಚೆನ್ನಾಗಿತ್ತು, ಮಗ ಇಲ್ಲ ಮಗ ಇಲ್ಲ ಅಂತ ಜನ ಬೈತಿದ್ರು ಅಷ್ಟೇ ಸಾಕಾಗಿತ್ತು. ಗುಣನಿಧಿಯಾಗಿ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿ ಹೊಟ್ಟೆ ಉರಿಸಿ ಕಾಡಿಗೆ ಹೊರಟಿದೆಯಲ್ಲೋ, ನಾನು ಹೇಗೋ ಬದುಕಲಿ ಇಲ್ಲ. ಅವಳು ಹೊಟ್ಟೆ ಹುಟ್ಟದೇ ಇದ್ರೆ ಚೆನ್ನಾಗಿತ್ತು, ಬಂಜಿಗೆ ಒಂದೇ ದುಃಖ ಮಗು ಇಲ್ಲ ಅಂತ. ಹುಟ್ಟಿದ್ದು ಹುಚ್ಚು ಬೆಪ್ಪು ಆಗಿದ್ರೆ ಸತ್ರು ಪರವಾಗಿಲ್ಲ ಅಂತಾರೆ ಕೆಲವರು. ಗುಣನಿಧಿಯಾಗಿ ಹುಟ್ಟಿ ಹೊಟ್ಟೆ ಉರಿಸ್ತಾ ಇದ್ದೀಯ, ಕಾಡಿಗೆ ಹೋಗ್ತಾ ಇದ್ದೀಯ, ನಾನೇನು ಮಾಡಲಿ. ನಿಮ್ಮ ಅಪ್ಪ ಯಾವತ್ತು ನನ್ನ ಕೈ ಹಿಡಿದ್ರು, ನ ದೃಷ್ಟಪೂರ್ವಂ ಕಲ್ಯಾಣಂ ಸುಗಮ ವಾ ಪತಿ ಪೌರುಷೇ ದಶರಥ. ಆಹಾ, 10 ಕಡೆ ರಥ ನಡೆಸೋರು, ದೇವತೆಗಳಿಗೆ ಸಹಾಯ ಮಾಡುವವರು, ಒಂದು ಹೆಂಡತಿಯನ್ನು ಸರಿಯಾಗಿ ನೋಡ್ಕೊಳ್ಳೋಕೆ ಬರಲಿಲ್ಲ ಅವರಿಗೆ. ಅವರ ಪೌರುಷ ನನಗೇನನ್ನೂ ಮಾಡಲಿಲ್ಲ, ನನ್ನ ಸವತೆ ಕಾಟ ತಪ್ಪಿಸಲಿಲ್ಲ. ನಾನು ದೊಡ್ಡವಳಾಗಿದ್ದು ಅಹಂ ಶ್ರೋಷ್ಯ ಸಪತ್ನೀನಾಂ ಅವರಾಣಾಂ ವರಾಸತಿ ಸಾ ಬಹೂನಿ ಅಮನೋಜ್ಞಾನಿ ವಾಕ್ಯಾನಿ ಹೃದಯಚ್ಛಿದಾನಿ ಮೇ. ಕೈ ಕೈ ಹೆಸರು ಹೇಳಲಿಲ್ಲ ಅವಳು, ದೊಡ್ಡತನ ನೋಡಿ ಹೇಗಿದೆ. ನಾನು ಜ್ಯೇಷ್ಠ ಪತ್ನಿಯಾಗಿ ನನ್ನ ಕಿರಿಯ ಪತ್ನಿಯಿಂದ ಕೇಳಬಾರದ ಮನಸ್ಸನ್ನು ಚುಚ್ಚುವ ನಾರಾಜನಂತಹ ಮಾತುಗಳನ್ನು ಹಗಲು ರಾತ್ರಿ ಕೇಳ್ತಾ ಇದ್ದೇನೆ. ಕೌಶಲ್ಯೇ ನಾನು ತಪ್ಪು ತಿಳ್ಕೋಬೇಡ ಕಾಣೆ, ಐ ಆಮ್ ಹೆಲ್ಪ್ಲೆಸ್. ಇದು ಒಂದು ಮಾತನ್ನು ಹೇಳಲಿಲ್ಲ ನಿಮ್ಮಪ್ಪ, ಅವಳು ಬಾಯಿ ಮುಚ್ಚಿಸಲಿಲ್ಲ. ಕೈ ಕೈ ಈ ಕಡೆ ದಾಸಿಯರು ಬಂದು ನಟಿಕೆ ಮುರಿಯುತ್ತಾರೆ, ಹಲ್ಕ ಮಾತುಗಳನ್ನು ಆಡ್ತಾರೆ, ಬೈತಾ ಇದ್ದಾರೆ. ನಾನು ಇದ್ದೇನು ಪ್ರಯೋಜನ? ಪರಿವಾರೇಣ ಕೈಕೇಯ್ಯ ಸಮಾವಾಪ್ಯ ಅಥವಾ ವರ ಯೋ ಹಿಮಾಂ ಸೇವತೆ ಕಶ್ಚಿತಿ ಅಥವಾಪ್ಯನು ವರ್ತತೆ. ನನ್ನನ್ನು ಯಾರು ಸೇವೆ ಮಾಡ್ತಾರೆ, ನನ್ನ ಅನುವರ್ತಿಗಳು ಯಾರಿದ್ದಾರೆ, ಅವ್ರ ಮೇಲೆಲ್ಲ ಗೂಢಚಾರನ ಹಾಕಿದ್ದಾಳೆ ಕೈಕೇಯಿ? ನಿಮ್ಮಪ್ಪನ ಗೊತ್ತೇ ಇದು ವಿಷಯ? ಅಯ್ಯೋ, ನಾನೆಷ್ಟೆಲ್ಲ ಉಪವಾಸ ಮಾಡಿದೆ, ನನಗೊಂದು ಒಳ್ಳೆ ಮಗನನ್ನು ಕೊಡು, ನನಗೊಂದು ಒಳ್ಳೆ ಕಾಲ ಬರಲಿ. ಗಂಡನ ಜೀವನದಲ್ಲಿ ಸುಖ ನೋಡಲಿಲ್ಲ, ಮಗ ಅಧಿಕಾರಕ್ಕೆ ಬಂದಮೇಲಾದರೂ ಸವತಿ ಕಾಟವನ್ನು ತಪ್ಪಿಸ್ತಾನೆ ಅಂತ. ಉಪವಾಸ ಇಷ್ಟ ಯೋಗ ಇಷ್ಟ ಬಹುವಿಷ್ಟ ಪರಿಶ್ರಮೈ ದುಃಖಂ ಸಂವರ್ಧಿತೋ ಮೋಹಂ ತ್ವಂ ಹಿ ದುರ್ಗತೆಯ ಅಮಯ. ನಾ ಮಾಡಿದ್ದೆಲ್ಲ ದೇವರ ಸೇವೆ ವ್ಯರ್ಥವಾಯಿತಲ್ಲ ಅಂತ ಅಳ್ತಾಳೆ. ಬಾಳೆ ಗಿಡ ಬಿರುಗಾಳಿಗೆ ಮೂರ್ಛೆ ಹೋಗುವಂತೆ ಉರುಳಿ ಬೀಳ್ತಾಳೆ. ರಾಮನೇ ಎದ್ದು, ಅಮ್ಮ ಅಮ್ಮ ಅಮ್ಮ, ನೀ ಹೀಗೆಲ್ಲ ಮಾಡಿದ್ರೆ ನೋಡು ನನಗೂ ತುಂಬ ಬೇಜಾರಾಗುತ್ತೆ, ನಾ ದೃಢವ್ರತ ಅರಣ್ಯಕ್ಕೆ ಹೊರಟಿದ್ದೇನೆ ತಾಯಿ ಅಂತ ಶೈತ್ಯೋಪಚಾರ ಮಾಡಿ ಎದ್ದು ಕೂರಿಸಿದ. ಅದಾದಮೇಲೆ ಹೇಳ್ತಾಳೆ, ಮಗು ಆಯ್ತಪ್ಪ ಒಂದು ಕೆಲಸ ಮಾಡೋ, ನೀನು ಚಿಂತಕ್ಕವನು, ನಾನು ದೊಡ್ಡವಳು, ಕೈ ಮುಗಿಬಾರ್ದಪ್ಪ, ನನ್ನ ಕರ್ಕೊಂಡು ಹೋಗ್ಬಿಡೋ ಕಾಡಿಗೆ, ನನಗೆ ಅಯೋಗ್ಯ ಬೇಡವಪ್ಪ. ಆ ತಾಯಿ ಬಾಯಿಲ್ಲ ಮತ್ತು ಬರಬೇಕಾದ್ರೆ ಬೆಂದು ದೆನ್ನು ನೋಡಲು ಲಕ್ಷ್ಮೀಶ, ನನ್ನ ಒಡಲು ಬೆಂದು ಹೋಯಿತು, ನನ್ನ ಹೊಟ್ಟೆ ಸುಟ್ಟು ಹೋಯಿತು. ಯಾವಾಗ ನನ್ನ ಕರ್ಕೊಂಡು ಹೋಗುವಂತ ಕೈ ಮುಗಿದಳೋ, ಲಕ್ಷ್ಮಣನಿಗೆ ತಡೆಯೋದಕ್ಕಾಗಲಿಲ್ಲ. ರಾಮನ ಜೊತೆಯಲ್ಲೇ ಬಂದಿದ್ದ ಅವನು, ಪಟ್ಟಾಭಿಷೇಕ ನಿಂತಿತ್ತು. ರಾಮ ಎಲ್ಲಿದ್ರಲ್ಲಿರೋವನು ಇಲ್ಲಿ ತನಕ ಅಣ್ಣನ ಮೇಲೆ ಗೌರವದಿಂದ ಪ್ರೋಟೋಕಾಲ್ ಮಾತಾಡದೇ ಇದ್ದವನು ಕತ್ತಿಯನ್ನು ತೆಗೆದ. ತಾಯಿಗೆ ಹೇಳ್ತಾನೆ, ಅಮ್ಮ ಕೌಸಲ್ಯ ತನ್ನ ತಾಯಿ ಅಂತ ಹೇಳ್ಕೊಂಡಿದ್ದ, ತಾಯಿ ನಿನ್ನ ದುಃಖವನ್ನು ಈಗೋ ನಾನು ಫುಲ್ ಸ್ಟಾಪ್ ಹಾಕಿಬಿಡ್ತೇನೆ, ಯಾರು ನನ್ನ ಪಟ್ಟಾಭಿಷೇಕ ತಡೀತಾನೆ ನೋಡ್ತೇನೆ ರಾಮನಿಗೆ. ಏನು ಹುಡುಗಾಟ ಮಾಡ್ತಾರೆಯೇ ಇವರು? ಅಪ್ಪ ಅಮ್ಮ ಸೇರಿಕೊಂಡು, ನಾಸ್ಯಾಪರಾಧಂ ಪಶ್ಯಾಮಿ ನಾಪಿ ದೋಷಂ ತಥಾವಿಧಂ. ಈ ರಾಮ ಏನು ತಪ್ಪು ಮಾಡಿದ ಗಡಿ ಪಾರು ಮಾಡುವಂಥದ್ದು? ಭರತನು ಕೇಳ್ತಾನೆ, ಪರದಾರೆಯನ್ನು ಪರಸ್ತ್ರೀಯರನ್ನು ಹಿಂಸೆ ಮಾಡಿದನೆ, ಬ್ರಾಹ್ಮಣರ ಸ್ವತ್ತು ಕದ್ದನೆ, ಸುಳ್ಳಾಡಿದನೆ, ಋಷಿಗಳಿಗೆ ಕೊಟ್ಟ ಮಾತನ್ನು ತಪ್ಪಿ ಯಾವ ಕಾರಣಕ್ಕಾಗಿ ಗಡಿ ಪಾರು ಮಾಡ್ತಾ ಇದ್ದೀರಿ ರಾಮನನ್ನ? ಕಾರಣ ಅಲ್ಲದೆ ಮಾಡ್ತಾ ಇದ್ದಾನೆ. ಏನು ಕಾರಣ? ವಿಪರೀತಶ್ಚ ವೃದ್ಧಶ್ಚ ವಿಷಯೈಶ್ಚ ಪ್ರದರ್ಶಿತಃ.
ವಿಪರೀತ ವಯಸ್ಸು, ಅರಳು ಮರಳು, ವಿಷಯೈಷ ಕಾಮದ ಸ್ವಭಾವ ಇಡೀ ಜಗತ್ತಿಗೆ ಡಂಗೂರಾಗಿದ್ದ ಜನ ಸ್ವಭಾವ. ವಾಲ್ಮೀಕಿ ಬರೆದಿದ್ದ ಆಶ್ಚರ್ಯವಲ್ಲ. ಚಿಕ್ಕ ತಾಯಿ ಮೋಹಕ್ಕೆ ಸಿಕ್ಕಾಕೊಂಡು ಅವಳು ಹೇಳಿದ್ದು ಅಂತ ಮಾತು ಕೇಳಿಕೊಂಡ್ರು ರಾಮನನ್ನು ಕಾಡಿ ಕಳಿಸ್ತಾ ಇದ್ದಾನೆ. ಯಾರನ್ನ? ರಿಪೂಣಾಮಪಿ ವತ್ಸಲಂ ದೇವಕಲ್ಪಂ ಮೃಜುಂ ದಾಂತಂ. ದೇವತೆ ಹಾಗಿದ್ದಾನೆ. ಇಂದ್ರಿಯ ನಿಗ್ರಹ ಅಂದ್ರೆ ರಾಮನಿಗಿಂತ ಮುಂಚೆ ಶತ್ರುಗಳಿಗೂ ಕೊರಣೆ ತೋರಿಸುವ ಈ ಧರ್ಮ ಪ್ರಭುವನ್ನು ಕಾಡಿ ಕಳಿಸ್ತಾ ಇದ್ದಾನಲ್ಲ ಅಪ್ಪ. ತಾಯಿ ನೀನು ಅಪಣೆ ಕೊಡು. ಅನುರಕ್ತೋಸ್ಮಿ ಭಾವೇನ ಭ್ರಾತರಂ ದೇವಿ ತತ್ವತಃ ಸತ್ಯೇನ ಧನುಷಾ ಚೈವ ದತ್ತೇನ ಇಷ್ಟೇನ ತೇಷಪೇ. ನನ್ನ ಬಿಲ್ಲಿನ ಮೇಲಾಣೆ, ನಾ ಮಾಡಿದ ದಾನದ ಮೇಲಾಣೆ, ಯಜ್ಞಗಳ ಮೇಲಾಣೆ. ನೀ ಹೇಳು, ಒಂದು ಅಪಣೆ ಕೊಟ್ಟುಬಿಡು. ಮಗು ಹೇಗಾದರೂ ಮಾಡಿ ರಾಮ ಪಟ್ಟಾಭಿಷೇಕವನ್ನು ನಡೆಸಿಬಿಡು ಅಂತ ಇಷ್ಟು ಹೇಳು. ಅಹಂ ಹನುಷ್ಯೆ ಪಿತರಂ ವೃದ್ಧಂ, ತಂದೆಯನ್ನು ಮೊದಲು ಕೊಲ್ತೇನೆ ಎಂದ ಲಕ್ಷ್ಮಣ. ರಾಮಭಕ್ತಿಯ ಪರಾಕಾಷ್ಠೆ ಎಲ್ಲಿಗೆ ಹೋಯಿತು? ದಶರಥನನ್ನು ಎನಿಮಿ ನಂಬರ್ 1 ಅಂತ ನೋಡಿದ. ಇಲ್ಲಿ ತುಂಬ ದೂರಿಸೋದಿದೆ ಲಕ್ಷ್ಮಣನ ಪಾತ್ರ. ಅನೇಕರು ತಪ್ಪು ತಿಳ್ಕೊಳ್ತಾರೆ. ಮೇಲ್ಕೋಟೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಒಂದು ಆರ್ಗನೈಸೇಷನ್ ಮಾಡಿತ್ತು, ರಾಮಾಯಣ ಪ್ರವಚನ ಮಾಡುವವರಿಗೆ ಒಂದು ಶಿಬಿರ. ಈ ಭಾಗ ವಿವರಿಸಿದೆ. ದೊಡ್ಡ ಅರಿಯರ್ ಸ್ವಾಮಿಗಳು ಕೂತಿದ್ರು ಮೇಲ್ಕೋಟೆ, ದೊಡ್ಡ ಅರಿಯರ್ ಸ್ವಾಮಿಗಳು. ಅವರು ಕಂಡಲ್ಲಿ ನೀರು ಬಂದ್ಬಿಡ್ತು. ಅವ್ರು ಹೇಳಿದರು, ದಶರಥನಿಗೆ ರಾಮನ ತಂದೆ ಆದದ್ರಿಂದ ಇಂದ್ರ ಸ್ವರ್ಗವಾದರೂ ಸಿಕ್ಕಿತು, ಇಲ್ಲದಿದ್ರೆ ಅವನು ಮಾಡಿದ ಅಪರಾಧಕ್ಕೆ ನರಕಕ್ಕೆ ಹೋಗಬೇಕಾಗಿತ್ತು. ಲಕ್ಷ್ಮಣ ಎಂಬ ತನ್ನಾಡಬಹುದೆ, ಅದು ಮುಂದೆ ಹೇಳ್ತೇನೆ. ಇದು ನೋಡಬೇಕಾದ ದೃಷ್ಟಿ ಇನ್ನೊಂದಿದೆ. ಲಕ್ಷ್ಮಣ ಪಾತ್ರ ಇವತ್ತಿಗೇ ಬರೋದಿಲ್ಲ, ಮುಗಿಸಿಬಿಡ್ತೇನೆ. ಹನುಷ್ಯ ಪಿತರಂ ವೃದ್ಧಂ ಕೈಕೇಯ್ಯಾಸಕ್ತ ಮಾನಸಂ ಕೃಪಣಂಚ ಅಸ್ಥಿರಂ ಬಾಲಂ ವೃದ್ಧ ಭಾವೇನ ಗರ್ಹಿತಂ. ವಯಸ್ಸಾದವರು ಶರೀರ ವೃದ್ಧವಾಗುವಾಗ ಮನಸ್ಸು ಪಕ್ವವಾಗಿರಬೇಕು, ಅಂದರೆ ವ್ಯಕ್ತಿತ್ವ ಚೆನ್ನಾಗಿರುತ್ತೆ. 80 ವರ್ಷ ಆಗಿತ್ತು, ಮನಸ್ಸಾಗಿರಬೇಕು, 80 ವರ್ಷಕ್ಕೆ ತಕ್ಕಂತಿರಬೇಕು. ಯಾರೋ ಹೇಳ್ತಾರೆ ಅಲ್ಲಿ, ಯಾರೋ ಸಂಬಂಧದವರು ಸಂಬಂಧದವರು ಸಂಬಂಧದವ್ರ ಮನೆಯಲ್ಲಿ ಒಂದು ಮದುವೆ, ಇವ್ರು ಹೋಗಬೇಕು ಎಲ್ಲಿಂದಲ್ಲಿಗೆ, ಸಂಜಯ ನಗರದಿಂದ ಜೆ ಪಿ ನಗರಕ್ಕೆ ಹೋಗಬೇಕು. ಮನೆಯಲ್ಲಿದ್ದಾನೆ 80 ವರ್ಷದ ಮುದುಕ, ಹುಡುಗನಿಗೆ ಕಾರ್ ತಗೊಂಡು ಹೋಗಿ ಬರೋದು ದೊಡ್ಡ ಹಿಂಸೆ. ಯಾರೋ ಕೊಟ್ಟಿದ್ದಾರೆ, ಎಲ್ಲಿ ಹೊರಟಿಯೋ? ಯಾರ್ದೋ ಮದುವೆ, ಯಾರ್ದೋ ಮದುವೆ, ಯಾರ್ದೋ ಮದುವೆ ಅಣ್ಣ, ಯಾಕೆ ಸುಮ್ಮನೆ ಪ್ರಾಣ ತಗೋತೀಯ? ನೀ ಒಬ್ಬನೇ ಹೋಗ್ತೀಯೇನೋ, ನಾನು ಬರ್ತೇನೆ. 80 ವರ್ಷ ಮುದುಕ ಈ ಚಪಲದ ಮಾತನ್ನು ಆಡಿದರೆ ಅದು ವಯಸ್ಸಿಗೆ ತಕ್ಕಂತೆ ಬುದ್ಧಿ ಬಲಿಸಿಲ್ಲ ಅಂತ ಅರ್ಥ. ಇಂಥವರಿಗೆ ಟ್ರಾಜಡಿ ತಪ್ಪುವುದಿಲ್ಲ. ಶೇಕ್ಸ್ಪಿಯರ್ ತನ್ನ ನಾಟಕಗಳಲ್ಲಿ, ಕಿಂಗ್ಲಿಯರ್ ನಾಟಕದಲ್ಲಿ ಈ ದುರಂತವನ್ನು ಎತ್ತಿ ತೋರಿಸ್ತಾನೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಪ್ಲೇಸ್ ಆಫ್ ಶೇಕ್ಸ್ಪಿಯರ್. ಆ ಕತೆ ಹೇಳೋಕೆ ನಮಗೆ ವೇಳೆ ಇಲ್ಲ. ಮತ್ತೆ ಆತಕ್ಕೆ ಹೇಳಿದ್ರಿ, ತಪ್ಪಾಯಿತು, ಮುಂದಕ್ಕೆ ಹೋಗ್ತೇನೆ. ಹುಡುಗಾಟಿಕೆ ಮಾಡುವ ಬುದ್ಧಿ 80 ವರ್ಷದಲ್ಲಿ ಹುಡುಗಾಟಿಕೆ. ನಮ್ಮೂರಲ್ಲಿ ಒಬ್ಬರಿದ್ದರು ರಾಜಾರಾಯರು ಅಂತ, ಕಾವ್ಯ ವಾಚನ ಈಚನ ಮಾಡೋರು. ಪ್ರಾಣ ಹೋಗೋ ಹೊತ್ತು ಬಂತು. ಅವರು ಬದುಕಿಲ್ಲ ಅಂತ ಹೇಳ್ತೇನೆ, ಅದು ಅವ್ರ ಕಡೆಯವ್ರು ಯಾರಿದ್ರು ಕ್ಷಮಿಸಿಬಿಡಿ ದಯವಿಟ್ಟು. ಒಳ್ಳೆ ಕಂಠ, ಚೆನ್ನಾಗಿ ಕಾವ್ಯಾಚನ ಮಾಡೋರು. ಕೊನೆಗಳಿಗೆ ಪ್ರಾಣ ಹೋಗ್ತಾ ಇದೆ, ರಾಯರೇ ನಿಮಗೇನಾರು ಆಸೆ ಇದೆಯೇ? ಅವ್ರಿಗೇನೇನು ಆಸೆ ಇದೆ ತೀರಿಸ್ಬಿಡಿ, ಡಾಕ್ಟ್ರ್ ಹೇಳಿ ಹೊರಟೋಗಿದ್ರು. ಇವ್ರು ಹೇಳ್ತಾರೆ, 2 ಮಸಾಲೆ ದೋಸೆ ತಗೊಂಡ್ಬನ್ನಿ. ಪ್ರಾಣ ಹೋಗೋ ಹೊತ್ತಲ್ಲಿ 2 ಮಸಾಲೆ ದೋಸೆ ತರೋರು ತಂದರೆ ಇದು ಗಂಟಲಲ್ಲಿ ಇಳಿಯುತ್ತೆಯೇ, ಇದು ತಿಂತಾರೆಯೇ, ರುಚಿ ಬರ್ತದೆಯೇ, ಜ್ಞಾನವಿಲ್ಲದೆ. ದ ಫೆಲೋ ಜಸ್ಟ್ ಎಕ್ಸಿಬಿಟೆಡ್ ಹಿಸ್ ಚೈಲ್ಡಿಶ್ನೆಸ್. ಕೊನೆಗಳಿಗೆಯಲ್ಲಿ ಏನು ಬೇಕು? ದೇವ್ರ ನಾಮಸ್ಮರಣೆ ಮಾಡಿ ಏನು ಬೇಕು? ಗಜೇಂದ್ರ ಮೋಕ್ಷ ಕತೆ ಹೇಳಿ, ವಿಷ್ಣು ಸಹಸ್ರ ನಾವು ಪಕ್ವ, ಮನಸ್ಸು ಪಕ್ವ ಆಗಬೇಕು. ಅಕ್ಕಿ ಹಾಕಿರ್ತೀರಿ, ಎಷ್ಟೊತ್ತು ಅದು ಬೇಯಬೇಕೋ ಬೆಂದಿರುತ್ತೆ, ಬೇಯಬೇಕು. ನಮಗೆ ಮನೆಯಲ್ಲಿ ಮೊದಲನೇ ಸಲ ಕುಕ್ಕರ್ ತೆಗೆದಾಗ ಆಗಿದ್ದ ಅವಸ್ಥೆ, ಬೇಡ ಅಂತ ಅವರ ಅವಾಂತರ. ಇಲ್ಲ, ಅದು ನಮ್ಮ ತಾಯಿಗೋಸ್ಕರವಾಗಿ 20 ವರ್ಷ ಬಾವಿ ಇರೋ ಮನೆಯಲ್ಲೇ ಬಾಡಿಗೆಗಿದ್ದೆ. ತಾಯಿ ಹೋದ್ಮೇಲೆ ವಿಧಿ ಇಲ್ಲ, ಕ್ವಾರ್ಟರ್ಸ್ ಇತ್ತು, ಏನು 1/2 ಎಕರೆ ತೋಟದಲ್ಲಿ ಮಧ್ಯದಲ್ಲಿ ಮನೆ, 19 ಬಾಗಿಲು, 23 ರೂಮು. ಬೇರೆ ಊರಿಗೆ ಹೋಗಬೇಕಾದ್ರೆ ಐ ಯೂಸ್ ಟು ಲಾಕ್ ಎವ್ರಿ ಡೋರ್. ಟಿಕೆಟ್ ಮರೆತುಬಿಟ್ಟು ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದೆ. ವಾಪಸ್ ಬಂದು ಅಷ್ಟೊಂದು ಬಾಗಿಲು ತೆಗೆದು ರಿಕ್ಷಾದವರು ಕೇಳಿದ್ರೆ ಕ್ಷಣ ಕೊಟ್ಟು ಬರೋಕೆ ಸಾಕಾಯಿತು. ಅಲ್ಲಿ ಯಾಕೆ ಹೇಳ್ತೇವೆ ಅಂದರೆ, ಆ ಕುಕ್ಕರ್ ತೆಗೆದ ಅವಂತರ ಅಲ್ಲಿ ಬರೆದಿತ್ತು ಲಿಸ್ಟಲ್ಲಿ, ಕುಕ್ಕರ್ನ ಇದ್ರ ಮೇಲೆ ಇಡಿ, ಸ್ಟೌ ಮೇಲೆ ಇಷ್ಟು ನೀರು ಹಾಕಿ ಇಷ್ಟು ಹೊತ್ತಾಗಲಿ, 10 ನಿಮಿಷದಲ್ಲಿ ಅದ್ರ ಮೇಲೆ ಅದೇನೈತ ತಲೆ ಗುಬ್ಬಟ್ಟು ಹಾಕ್ತಾರಲ್ಲ, ಹಾಕಿ ಬರುತ್ತೆ ಕೂಗುತ್ತೆ. ಕೂಗಲೇ ಇಲ್ಲ, 1/2 ಗಂಟೆ ಆಯಿತು, ಕೂಗಲೇ ಇಲ್ಲ. ಯಾಕೆ? ಸ್ಟೌವೇ ಹೋಗ್ತಿಲ್ಲ,
ಸ್ಟೋರಿ ಯಾಕೆ ಹೋಗ್ತಿಲ್ಲ, ಆದ್ರೆ ಅವ್ನು ಬರೆದಿರಲಿಲ್ಲ ಪುಸ್ತಕದಲ್ಲಿ. ನಮ್ಮ ಮಕ್ಕಳೆಲ್ಲ ಸಣ್ಣವ್ರು ಆವಾಗ ಪಾರ್ಟ್ ಹೌಸ್ ಅಲ್ಲಿ ಅನುಭವ. ಅದಕ್ಕೆ ಅವರು, ನಾ ಮೊದಲೇ ಹೇಳಿದೆ ಕುಕ್ಕರ್ ಬೇಡ ಅಂತ. ನೋಡಿದ್ರ ಕುಕ್ಕರ್ ತಪ್ಪಲ್ಲ, ನನ್ನ ತಪ್ಪದು. ನಾವು ಹಾಕಿ ಪಕ್ವಾಗಿರ್ಬೇಕು, ಕುಕ್ಕರಲ್ಲಿ ಮಾಡಿದ್ರೇನು, ಸೌದೆಯಲ್ಲಿ ಮಾಡಿದ್ರೇನು, ಸಿಕ್ಕದೇ ಇದ್ರೆ ಆಯ್ತು, ಸೀಮೆಣ್ಣೆಯಲ್ಲಿ ಮಾಡಿದ್ರಾಯ್ತು. ನಮಗೆ ಪಕ್ವಾಗಬೇಕು ವಯಸ್ಸು, ಕಾಲಕ್ಕೆ ಹೊಂದಿಕೊಂಡು ಹೋಗಬೇಕು. ನಮ್ಮ ತಾಯಿ ಇದ್ಲು ಹೊಂದಿಕೊಂಡು ಹೋಗೋಳು. ಕೊನೆ ಕೊನೆಯಲ್ಲಪ್ಪ ಈ ಬಾವಿ ನೀರು, ನಮಗೆ ಬಾವಿ ನೀರಿಲ್ಲದೆ ನಲ್ಲಿ ನೀರಾಗ್ಬಿಟ್ರೆ ಒಂದೊಂದು ದಿವಸ ಅದ್ರಲ್ಲಿ ಏನಾದ್ರು ಬೇಕೋ, ನಾಯಿಯೋ ಸತ್ತು ಬಿದ್ದಿದ್ದಲ್ಲ ಅವಾಂತರ. ನಮಗೊಬ್ರಿಗೋಸ್ಕರ ಕ್ಲೀನ್ ಮಾಡ್ತಾ ಇರಲಿಲ್ಲ ಬಾವಿಯವರು. ನಮ್ಮಣ್ಣ ಹೇಳಿದ್ರು ಒಂಚೂರು ದರ್ಬೆ ಹಾಕು, ನಲ್ಲಿ ನೀರಾದರೂ ಪರವಾಗಿಲ್ಲ, ಇಲ್ಲ ಒಂಚೂರು ಹಾಲು ಸೇರಿಸ್ಬಿಡು. ಹಾಲು ಸೇರಿಸಿದ್ರೆ ಮಲದ ವಾಸನೆ ಬರ್ತಿತ್ತು ನೀರಲ್ಲಿ. ನಮ್ಮ ತಾಯಿ ಹೇಳಿದ್ರು ಹಾಲು ಬೇಡ, ದರ್ಬಿಯೂ ಬೇಡ, ಅಷ್ಟಾಕ್ಷರ ಅಂತ ಹೇಳಿ ಅಭಿಮಂತ್ರಣ ಮಾಡಿಕೊಟ್ಬಿಡು, ನನಗೆ ನಲ್ಲಿ ನೀರಾದರೂ ಪರವಾಗಿಲ್ಲ. ಅಡ್ಜಸ್ಟ್ಮೆಂಟ್ ತಾಯಿ ಮಾತು. ವಯಸ್ಸಾದವರು ತಮ್ಮ ಸುಖವನ್ನು ತ್ಯಾಗ ಮಾಡಿ ಮಕ್ಕಳು ಚೆನ್ನಾಗಿರಲಿ, ಬರ್ತೀಯ ಜೆ ಪಿ ನಗರಿಗೆ ಅಂದರೆ ಬೇಡಪ್ಪ, ಎರಡು ಹೆಜ್ಜೆ ಇಡೋಕ್ಕಾಗೋದಿಲ್ಲ, ನೀ ಹೋಗಿ ಬಾರೋ ಮಗು ಅದು ಹೇಳಿದ್ರು. ಈಗ ದಶರಥನಿಗೆ 80, ಈಗ 60 ಮೇಲೆ ಎಷ್ಟಾಯ್ತು ನೋಡ್ಕೊಳ್ಳಿ, ರಾಮ ಹುಟ್ಟ ಹೊತ್ತಿಗೆ ಅವನಿಗೆ 60,000 ವರ್ಷ, 60 ಅಂತ ಇಟ್ಕೊಳ್ಳಿ, ಅದರ ಮೇಲೆ 25 ರಾಮನ ಮದುವೆ, ಎಷ್ಟಾಯ್ತು 85 ವರ್ಷ ವಯಸ್ಸು. 85 ವರ್ಷ ವಯಸ್ಸಿನಲ್ಲಿ ಹೆಂಡತಿ ಮಾತು ಕೇಳ್ಕೊಂಡು ಕೋತಿ ಹಾಕೊಂಡಿತಾ ಇದ್ದಾನೆ. ರಾಮನ ಪಟ್ಟಾಭಿಷೇಕ ಅಂತ ಇಟ್ಟ, ಇಲ್ಲ ಕಾಡಿಗೆ ಕಳಿಸು. ಹುಜೂರ್ ಕಾಡಿಗೆ ಕಳಿಸ್ತಾ ಇದ್ದೇನೆ, ಬುದ್ಧಿ ಇದೆಯೇಂದ ಲಕ್ಷ್ಮಣ. ಲಕ್ಷ್ಮಣ ಬುದ್ಧಿ ಇದೆಯಲ್ಲ ಹೇಳಿ ನೋಡೋಣ. ಅಪ್ಪುಟ ಕರೆಕ್ಟ್ ಅದು. ಅದಕ್ಕೆ ಮನುಸ್ಮೃತಿಯ ವಾಕ್ಯವನ್ನು ಕೊಡ್ತಾನೆ, ಗುರುವಾಗಿದ್ದರೂ ಗುರುವರಪಿ ಅವಲಿಪ್ತಸ್ಯ, ಗರ್ವ ಇದ್ದರೆ ಕಾರ್ಯ ಕಾರ್ಯಂ ಅಜಾನತಃ, ಕಾರ್ಯ ಅಕಾರ್ಯ ತಿಳಿದೇ ಇದೆ. ಉತ್ಪಥಂ ಪ್ರತಿಪನ್ನಸ್ಯ, ದಾರಿ ಬಿಟ್ಟು ಹೋಗೋ ಪಕ್ಷದಲ್ಲಿ ಅಂಥವನ ಮಾತನ್ನು ನಾವು ಕೇಳ್ತಕ್ಕದ್ದಲ್ಲ. ಕಾರ್ಯಂ ಭವತಿ ಶಾಸನಂ, ಅವನನ್ನು ಹಿಡಿದು ಮೂಲೆಯಲ್ಲಿ ಕೂರಿಸಿ ಒಂದು ಕಡೆ ಕೂಡಿ ಹಾಕಿ ನಮ್ಮ ಕೆಲಸ ಮಾಡಬೇಕು. ದಾರಿ ಬಿಟ್ಟು ಹೋದವರನ್ನು ಕೊಲ್ಲಬೇಕು. ಕೃಷ್ಣಾವತಾರದಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ದ್ರೌಪದಿ ಅವಮಾನವನ್ನು ನೋಡ್ತಾ ಕೂತಿದ್ರಲ್ಲ ಇವರು ಗುರುಗಳಲ್ಲವೇ, ಕೊಲ್ಲಬೇಕು. ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂಚ, ಸ್ವಾಮಿ ಕೃಷ್ಣ ಇವರನ್ನು ಮನುಷ್ಯರು ಅಂತ ನೋಡಬೇಡ, ದ್ರೋಹಿಗಳು, ಧರ್ಮಕ್ಕೆ ದ್ರೋಹ ಮಾಡಿದವರು, ಇಡೀ ಮಾನವ ಕೋಟೆಯ ದ್ರೋಹಿಗಳು. ಲಕ್ಷ್ಮಣನ ಕೋಪ ಬಂದುಬಿಡ್ತು. ಕೌಸಲ್ಯನೇ ಸಮಾಧಾನ ಮಾಡ್ತಾಳೆ, ಲಕ್ಷ್ಮಣ ಕೋಪ ನೋಡಿ ಅಯ್ಯ ಇದೆಲ್ಲ ಹೇಳಬೇಡ, ಇನ್ನಷ್ಟು ಉಲ್ಬಣಿಸ್ಬಿಡುತ್ತೆ. ನನ್ನ ಮಗ ಧರ್ಮವನ್ನು ಬಿಟ್ಟು ಹೋಗೋವನಲ್ಲ, ಧರ್ಮಕ್ಕೆ ಪಟ್ಟು ಏನಾದರೂ ಬೀಸಿದರೆ ಪಟ್ಟಾಭಿಷೇಕ. ಅವನನ್ನು ಊರಲ್ಲಿ ಉಳಿಸ್ಕೊಳ್ಬೇಕಾದ್ರೆ ಧರ್ಮದ ಮಾತನ್ನಾಡಬೇಕು, ಧರ್ಮ ಬಿಟ್ಟು ಏನನ್ನು ಹೇಳಿದ್ರು ಕೇಳುವವನಲ್ಲ ಅಂತ ಹೇಳಿ ಕೈ ಮುಗಿದು ಒಂದು ಮಾತನ್ನಾಡ್ತಾಳೆ. ಇದು ವಾಲ್ಮೀಕಿ ಬರೆದಿದ್ದಾರೆ ಕನ್ನಡದ ರಾಮಾಯಣಗಳಲ್ಲಿ. ಇದೊಂದು ವಾಕ್ಯವನ್ನಾದರೂ ಸರಿಯಾಗಿ ಕೊಡಬಾರ್ದಾಗಿತ್ತು, ಒಬ್ಬ ಕವಿಯೂ ಕೊಟ್ಟಿಲ್ಲ. ಒಂದು ಶ್ಲೋಕದಲ್ಲಿ 4 ಧರ್ಮ ಶಬ್ದವನ್ನಾಡ್ತಾಳೆ. ಧರ್ಮಜ್ಞ, ಹೇ ಧರ್ಮ ತಿಳಿದಂತಹ ರಾಮಚಂದ್ರ, ಯದಿ ಧರ್ಮಿಷ್ಠ, ಧರ್ಮ ತಿಳಿಯೋ ದೊಡ್ಡದಲ್ಲ, ನೀ ಧರ್ಮದಲ್ಲೇ ಇರುವ ಪಕ್ಷದಲ್ಲಿ ಧರ್ಮಂ ಚರಿತು ಮಿಚ್ಛಸಿ. ಅರ್ಧ ಶ್ಲೋಕದಲ್ಲಿ 3 ನೀ ಧರ್ಮವನ್ನೇ ಮಾಡಬೇಕು ಅಂತಿದ್ರೆ ಶುಶ್ರೂಷಮಾಮಿ ಹಸ್ತತ್ವಂ, ಇಲ್ಲೇ ಇದ್ದುಕೊಂಡು ನನಗೆ ಸೇವೆಯನ್ನು ಮಾಡು. ಯಾಕೆ ವೇದ ಹೇಳುತ್ತೆ ಮಾತೃ ದೇವೋ ಭವ, ವೇದದಿಂದ ಪಟ್ಟು ಬೀಸಿದಳು. ನಿಮ್ಮಪ್ಪ ಹೇಳ್ತಾರೆ ಕಾಡು ಹೋಗು, ನಾ ಹೇಳ್ತೇನೆ ಹೋಗಬೇಡ ಅಂತ. ಯಾರ ಮಾತು ದೊಡ್ಡದು ಯೋಚನೆ ಮಾಡು, ನಿಮ್ಮ ಗುರುಗಳು ಏನು ಹೇಳ್ಕೊಟ್ರು? ಅಮ್ಮ ಹೇಳಿದ ಮಾತು ದೊಡ್ಡದಲ್ವೋ, ಹೋಗಬೇಡ ಕಾಣು. ಶುಶ್ರೂಷಮಾಂ ಯಹಸ್ತತ್ವಂ, ಇದು ಹೇಗಮ್ಮ ಧರ್ಮ? ಚರಧರ್ಮಂ ಅನುತ್ತಮಂ, ಮಾತೃವಾಕ್ಯ ಪರಿಪಾಲನೆಗಿಂತ ದೊಡ್ಡದಿಲ್ಲ. ಮಗು ಪರಶುರಾಮರು ಅಂತ ಒಬ್ಬರಿದ್ದರು, ನೀನೇ ಅವನಲ್ಲವೋ ಒಂದು ಕಾಲದಲ್ಲಿ. ತಾಯಿ ತಲೆಯನ್ನು ತೆಗಿ ಅಂತಂದರು, ಮಾಡಲಿಲ್ಲವೋ ಅವರು, ತಲೆ ತೆಗೆದು ಬಿಟ್ಟರು. ದಶಾವತಾರ ಅಂತ ಒಂದು ಕಾದಂಬರಿ ಬರೆದಿದ್ದೇನೆ, ಪರಶುರಾಮ ಅವತಾರ ಓದಿ, 6 ಅವತಾರಗಳನ್ನು ಕೊಟ್ಟಿದ್ದೇನೆ. ಜಮದಗ್ನಿಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಮಗು ರಾಮ, ಕೊನೆ ಮಗ ರಾಮ, ತಾಯಿ ಮೇಲೆ ಪ್ರೀತಿ ಇಲ್ವೇನೋ, ತಲೆ ತೆಗಿ ಅಂತ ಹೇಳಿಬಿಟ್ರೆ ಕೋಪದಲ್ಲಿ ತೆಗೆದು ಬಿಟ್ಟಿಯಲ್ಲ. ಅಪ್ಪನ ಕಾಲು ಕಟ್ಕೊಂಡು ಹೇಳ್ತಾನೆ ರಾಮ, ಪರಶುರಾಮ ಅಪ್ಪ ನೀ ತಲೆ ತೆಗೆಯಿಂದೆ, ನಾ ತಲೆ ತೆಗೆದೆ, ಅವಳ ತಲೆಯನ್ನಿಟ್ಟು ಬದುಕಿಸಿಕೊಡುವ ಶಕ್ತಿ ನಿನಗಿದೆ, ಅದು ಪ್ರಾರ್ಥನೆ ಮಾಡೋಣ ಅಂತ ನಾ ಮಾಡಿದೆ. ನನಗೆ ಅಮ್ಮ ಬೇಕು, ಕೊಡ್ತೇನೆ. ಆ ತಲೆಯನ್ನಿಟ್ಟರು, ರೇಣುಕಾದೇವಿ ಮಾಡಿದ್ರು, ಕೊಟ್ಟರು. ಅಪ್ಪ ಅಮ್ಮ ಹೇಳಿದ್ರಲ್ಲಿ ಮಾತೃವಾಕ್ಯ ಪಿತೃವಾಕ್ಯ ಒಂದಕ್ಕೊಂದಕ್ಕೆ ವಿರೋಧವಲ್ಲದಿದ್ದರೆ ಆ ಯಾರು ಹೇಳ್ತಾರೋ ಆ ಕ್ರಮದಲ್ಲಿ ಮಾಡಬೇಕು. ಇಲ್ಲಿ ಸೂಕ್ಷ್ಮ ಏನು? ಚರಧರ್ಮಂ ಅನುತ್ತಮಂ, ಧರ್ಮಜ್ಞ ಯದಿ ಧರ್ಮಿಷ್ಠ, ಧರ್ಮಂ ಚರಿತುಮಿಚ್ಛಸಿ ಶುಶ್ರೂಷಮಾಮ್ಯಹಸ್ತತ್ವಂ.
ಸರಧರ್ಮಮನುತ್ತಮಂ. ನಾನಂತೂ ಒಪ್ಪನೆ ಕೊಡೋದಿಲ್ಲ, ತ್ವಾಂ ನಾಹಮನುಜಾನಾಮಿ ನ ಗಂತವ್ಯಂ ಯಥೋವನಂ. ನನ್ನ ಮಾತನ್ನು ಮೀರಿ ನೀನೇನಾದರೂ ಕಾಡಿಗೆ ಹೋಗೋ ಪಕ್ಷದಲ್ಲಿ ನರಕಕ್ಕೆ ಹೋಗ್ತೀಯೇ ನೀನು. ಕೌಸಲ್ಯ ರಾಮನಿಗೆ ಬೆದರಿಸ್ತಾ ಇದ್ದಾಳೆ. ತತಸ್ತ್ವಂ ಪ್ರಾಪ್ಸುಸೆ ಪುತ್ರ ನಿರಯಂ ಲೋಕ ವಿಶ್ವತಂ. ನಿರಯ ಅಂದ್ರೆ ಲೋಕ. ತಾಯಿ ಮಾತನ್ನು ಮೀರಿದ್ರೆ ನನಗೆ ನರಕ ಉಂಟಾಗುತ್ತೆ. ಆದ್ದರಿಂದ ಬ್ರಹ್ಮಹತ್ಯೆಗಿಂತ ಕ್ರೂರವಾದದ್ದು ತಾಯಿ ಮಾತನ್ನು ಮೀರುವುದು. ಅದನ್ನು ದಯವಿಟ್ಟು ನೀನು ನನ್ನ ಮಾತನ್ನು ನಡೆಸಿಕೊಳ್ಳು. ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ನಾಹಂ ಧರ್ಮಂ ಅಪೂರ್ವಂತೆ ಪ್ರತಿಕೂಲಂ ಪ್ರವರ್ತಸೆ. ಪ್ರತಿಕೂಲ ಹೇಳಲಿಲ್ಲ, ಎಲ್ಲರೂ ಮಾಡ್ತಾ ಇರೋದು ಮಾತ್ರದೇ. ಓಭವ ಮೊದಲು ತಾಯಿ. ತಂದೆ ದೊಡ್ಡವನಲ್ವೇನ್ ಸ್ವಾಮಿ? ತಂದೆ ದೊಡ್ಡವನು, ಒಂದು ಬಿಂದು ರಕ್ತದ ಸಂಬಂಧ. 10 ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ರಕ್ಷಿಸಿ ಈ ಮಗುವಿಗೆ ಏನು ಕೇಡು ಬರ್ತೀಯೋ ಬರಬಾರದು ಅಂತ. ಚಳಿ ಗಾಳಿ ಮೈ ರೋಗ ರುಜಿನ ಏನು ಬಂದರು ಆಹಾರ ತಿಂದರು ಹಾಗಲಕಾಯಿ ತಿಂದ ಮಗು ಗೊತ್ತಾಗುತ್ತೆ. ಕೆಲವು ತಾಯಂದರು ಕಹಿ ತಿಂದರೆ ಮಗುವಿಗೆ ಎಲ್ಲಿ ಒಳಗಡೆ ಕಹಿ ರಕ್ತದಲ್ಲಿ ಹೋಗ್ತದೆಯೋ. ನೆಲ್ಲಿಕಾಯಿ ತಿಂದರೆ ಮಗು ಕಪ್ಪು ಬೆನ್ನಲ್ಲಿ ಹುಟ್ಟುತ್ತೆ ಹೇಳ್ತಾ ಇದ್ರು ಕೆಲವರೆಲ್ಲ. ಪೂರ್ವ ಕಾಲದಲ್ಲಿ ಗರ್ಭಿಣಿಯಾಗಿದ್ದಾಳೆ, ಹೊರಳಿಕೊಳ್ಳಬೇಕು, ಮಗುವಿಗೇನು ಸಂಕಟವಾಗುತ್ತೆಯೋ, ಬಾಯಾರಿಕೆ ಆಗುತ್ತೆ, ತಣ್ಣೀರು ಕುಡಿದ್ರೆ ಮಗುವಿಗೆ ಎಲ್ಲಿ ಶೀತವಾಗುತ್ತೆಯೋ. ಎಷ್ಟು ಕಷ್ಟ ಸಹಿಸಿರ್ತಾಳೆ. ಗೈಯಲ್ಲಿ ಪಿಂಡ ಹಾಕುವಾಗ ತಾಯಿಗೆ ವಿಶೇಷವಾದ ಪಿಂಡಗಳು, 64 ಪಿಂಡಗಳಲ್ಲಿ 1/2 ಪಿಂಡ ಎಲ್ಲ ತಾಯಿಗೆ ಹಾಕಬೇಕು. ಗಯಾಶ್ರಾದ್ದ ಮಾಡಿದ್ದವ್ರು ಗೊತ್ತಾಗುತ್ತೆ, ನಿಮ್ಮ ಕೈಯಲ್ಲಿ ಆ ಮಂತ್ರಗಳು ಹೇಳೋಕ್ಕಾಗೋದಿಲ್ಲ. ಗಯಾಶ್ರಾದ್ದ ಪ್ರಯೋಗ ನನ್ನ ಕಡೆ ಇದೆ. ಅದ್ರಲ್ಲಿ ಒಂದೊಂದು, ಅಮ್ಮ ನೀರು ತಣ್ಣೀರು ಕುಡಿದೆ, ದಾಹವನ್ನು ನನಗೋಸ್ಕರ ಸಹಿಸಿಕೊಂಡಿಲ್ಲ, ಅದಕ್ಕಾಗಿ ಈ ತರ್ಪಣ ಈ ಪಿಂಡ ಕೊಡ್ತಾ ಇದ್ದೇನೆ. ಹೊರಳುವಾಗ ನನಗೆಲ್ಲಿ ಘಾಸಿ ಆಗುತ್ತೋ ಅಂತ ಹೊರಳುವ ಕಷ್ಟವನ್ನು ಸಹಿಸಿಕೊಂಡಿಲ್ಲ, ಅದಕ್ಕಾಗಿ ಪಿಂಡ ಹಾಕ್ತಾ ಇದ್ದೇನೆ. ಅದು ಒಂದೊಂದು 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 ಕೊಡ್ತಾರೆ. ಬ್ರಹ್ಮಕಪಾಲದಲ್ಲಿ ಇದೆಲ್ಲ ಕ್ರಮ ಹೇಳೋದಿಲ್ಲ, ಅಲ್ಲಿ ಹೇಳ್ತಾರೆ, ಕೈಯಲ್ಲಿ ಹೇಳ್ತಾರೆ. ತಾಯಿ ಭೂಮಿಯ ಗುರುತರಮ್ಮ ಅಥ ನನ್ನ ಮಾತು ಕೇಳದೆ ಅದು ನರಕಕ್ಕೆ ಹೋಗ್ತೀಯ ನೀನು, ಇವೆಲ್ಲ ಹೇಳಿದಳು ತ್ವಯ. ಅದಕ್ಕೆ ರಾಮಚಂದ್ರ ಹೇಳಿದ, ಆ ಮಾತಿಗೆ ನೇರ ಉತ್ತರ ಕೊಡಲಿಲ್ಲ. ಅವಳು ಇನ್ನಷ್ಟು ಕೇಳ್ತಾಳೆ, ಆಮೇಲೆ ಹೇಳೋಣ ಅಂತ. ನೋಡು ಪ್ರಭು ದಶರಥ ನನಗೂ ನಿನಗೂ ಸೀತೆಗೂ ಎಲ್ಲರಿಗೂ ದೊಡ್ಡವನು. ತಾಯಿ ಮಗನ ಸಂಬಂಧ ಪರ್ಸನಲ್, ಇದು ಕಮ್ಯೂನಲ್. ಇಡೀ ರಾಷ್ಟ್ರಕ್ಕೆ ಚಕ್ರವರ್ತಿ ದೊರೆಯಾದವನು. ತ್ವಯಾ ಮಯಾ ಚ ವೈದೇಹ್ಯ ಲಕ್ಷ್ಮಣೇನ ಸುಮಿತ್ರಯ ಪಿತುರ್ ನಿಯೋಗೇ ಸ್ಥಾತವ್ಯಂ ಯೇಷ ಧರ್ಮ ಸನಾತನ. ರಾಜಾಜ್ಞೆಗೆ ಮೀರಿದ್ಯಾವುದೂ ಇಲ್ಲ. ನಾನಿಲ್ಲೇ ನಿನ್ನ ಮಗ ಅಂತ ನಿಂತ್ಕೊಂಡ್ರೆ ರಾಜಾಜ್ಞೆ ಉಲ್ಲಂಘನವಾಗುತ್ತೆ. ದಶರಥ ಏನೋ ಒಂದು ಒಳ್ಳೇದಿಟ್ಟಿರಬೇಕು ಜಗತ್ ಕಲ್ಯಾಣ, ಅದಕ್ಕೆ ನಾನು ತೊಂದರೆ ಮಾಡಿದಾಗತ್ತೆ, ಹೋಗಿಯೇ ಬರಬೇಕು. ಅದಕ್ಕೆ ಅವಳು ಮತ್ತೆ ಬಾಯಿ ಬಿಟ್ಟು ಹೇಳಿದ್ಲು, ಯಥೈವತೆ ಪುತ್ರ ಪಿತಾ ತಥಾಹಂ ಗುರುಹು ಸ್ವಧರ್ಮೇಣ ಸುಹೃತ್ತಯ ಅಚ. ನಿಮ್ಮ ತಂದೆ ನಿನಗೊಬ್ಬ ಗುರು, ನಾನು ಒಬ್ಬ ಗುರು. 51ನೇ ಶ್ಲೋಕ. ನತ್ವಾನುಜಾನಾಮಿ, ನಿನಗಂತೂ ನಾನು ಅಪ್ಪಣೆ ಕೊಡೋದಿಲ್ಲ, ಅನುಜ್ಞೆ ಕೊಡೋದಿಲ್ಲ. ಹೋಗಿ ಬರ್ತೇನಮ್ಮ, 1000 ಸಲ ನೀ ಕೇಳು, ಬೇಡ ಅಂತೀನಿ ನಾನು, ಹಾಗೆ ಹೋಗ್ತೀವಿ ಹೋಗು. ಅಪ್ಪ ಹೇಳಿದ್ದಾನೆ ಅಷ್ಟೇ ಸಾಕಾಗಿದ್ರೆ ಅಮ್ಮನ ಮನಸ್ಸನ್ನು ನೋಯಿಸಿ ಅಮ್ಮನ ಇಷ್ಟವಿಲ್ಲದೆ ಅಪ್ಪಣೆ ಪಡ್ಕೊಳ್ಳದೆ ಹೋಗೋದಕ್ಕೆ ನಿನಗೆ ಧೈರ್ಯವಿದ್ದರೆ ಅದು ಧರ್ಮ ಅಂತ ನಿನಗನಿಸಿದ್ರೆ ನಿನ್ನಿಷ್ಟ, ನಾನು ಹೇಳೋದಿಲ್ಲ. ಕಟ್ಟೆ ಒಡೆದು ಬರ್ತದೆ ದುಃಖ. ಆಗ ಹತ್ತಿರ ಹೋದ, ಕಣ್ಣು ಮುಚ್ಕೊಂಡಿದ್ದಾಳೆ, ಚಿಲಿ 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 ನೀರು ಬರ್ತಾ ಇದೆ. ಅಮ್ಮನನ್ನು ತಂದುಕೊಂಡ, ಅಮ್ಮ ಅಮ್ಮ ನೀನು ಏನು ಹೇಳಿ ನಾನು ತಿಳಿತಿಲ್ಲ ತಾಯಿ. ಸಮಾತರಂಚವ ವಿಸಂಜ್ಞೆ ಕಲ್ಪಾಂ ಮಾರ್ತಂಚ ಸೌಮಿತ್ರಿಂ ಅಭಿಪ್ರತಪ್ತಂ. ಕಣ್ಣೀರು ಒರೆಸ್ತಾ ಇದ್ದಾನೆ, ಅಮ್ಮ ನೀನು ಏನು ಸಮಾಧಾನ ಹೇಳಿ, ಈ ಲಕ್ಷ್ಮಣ ಬೇರೆ ಕುಣಿತಾ ಇದ್ದಾನೆ. ಧರ್ಮೇ ಸ್ಥಿತ, ಈಗ ಶುರು ಮಾಡಿದ, ನೀನೇನು ಹೇಳಿದೆ ಧರ್ಮದಲ್ಲಿದ್ದು ಧರ್ಮ ಮಾಡುವನಾದರೆ ಉತ್ತರ ಕೊಡು ಅಂತ ಕೇಳಿದೆಲ್ಲ. ಧರ್ಮೇ ಸ್ಥಿತ ಧರ್ಮೇ ಮಮ ಆಚ ವಾಕ್ಯಂ ಯಥಾ ಸ ಏವಾರ್ಹಸಿ ತತ್ರ ವಕ್ತು. ಅವನೇ ಮಾತು ಹೇಳುವುದಕ್ಕೆ ಯೋಗ್ಯವಾದ ಮಾತನ್ನಾಡಿದ ರಾಮಚಂದ್ರನ ಮಾತು. ಇದು ಶಾಸನ ಇದ್ದಾಗಿದೆ ಲೋಕದಲ್ಲಿ. ಇದು ಎರಡು ಮಾತಿದೆ. ಇದು ಮೊದಲನೇದು ಅಸಾಧ್ಯವಾದಂತಹ ತತ್ವ. ತಾಯಿ ತಿಳಿತೋ ಬಿಡ್ತೋ ನೀವು ತಿಳಿಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಪುರುಷಾರ್ಥ ತಾಯಿ. ಈಗ ನಾನು ಕಾಡು ಹೋಗ್ತಾ ಇರೋದು ಮೋಕ್ಷಕ್ಕಲ್ಲ. ದಶರಥ ನನಗೆ ಮೋಕ್ಷ ಪಡ್ಕೊಂಬ ಅಂತ ಹೇಳಲಿಲ್ಲ. ಉಳಿದಿದ್ದು 3 ತ್ರಿವರ್ಗ ಧರ್ಮಾರ್ಥ ಕಾಮಗಳಲ್ಲಿ ತಾಯಿ ಧರ್ಮವೇ ಪ್ರಧಾನ. ನೀನು ಹೇಳ್ತಾ ಇದ್ದೀಯೇ, ಧರ್ಮಗಳಿಗೆ ಅನುಗುಣವಾಗಿ ಅರ್ಥಕಾಮಗಳಿದ್ದರೆ ಸೇವನೆ ಮಾಡಬೇಕೇ ಹೊರತು ಧರ್ಮ ವಿರುದ್ಧವಾದ ಅರ್ಥವೋ ಕಾಮವೋ ಇದ್ರೆ ಬಿಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ತಂದೆ ಹೇಳಿದ ಕಾಡಿಗೆ ಹೋಗುವಂಥದ್ದು ಧರ್ಮ,
ನೀನು ನಿನ್ನ ಆಸೆಗೋಸ್ಕರವಾಗಿರು ಅಂತ ಹೇಳ್ತಾ ಇದ್ದೀಯೆ, ಇದು ಕಾಮದಿಂದ ಹೇಳ್ತಾ ಇದ್ದೀಯೆ, ಅರ್ಥದಿಂದ ಹೇಳ್ತಾ ಇದ್ದೀಯೆ. ಧರ್ಮವನ್ನು ಬಾಧಿಸಬಾರದು. ಧರ್ಮಾರ್ಥ ಕಾಮ ಕಿಲ ಜೀವಲೋಕೆ. ಎಷ್ಟು ವರ್ಷ ಓದಿದ್ದೀನಿ ರಾಮಾಯಣ, ಒಂದೊಂದು ಶ್ಲೋಕ ಒಂದೊಂದು ಶ್ಲೋಕ ಅದು ತಗೊಂಡ್ರೆ ಇಲ್ಲಿಂದ ಗೋವಿಂದರಾಜರು ಶನಿ ಶ್ಲೋಕದವರು ಇದಿದೇ ಹೇಳಿದ್ದಾರೆ ವ್ಯಾಖ್ಯಾನ. ಗುರು ಕೃಪೆಯಿಂದ ಜ್ಞಾಪಕ ಬರ್ತಾ ಇದೆ. ಗುರುಗಳು ಇಲ್ಲದಿದ್ದು ನಾ ಹೇಳ್ತಿರಲ್ಲ ರಾಮಾಯಣವನ್ನು. ನನಗೆ ರುಚಿ ಉಣಿಸಿದವರು, ಈ ಶ್ಲೋಕಗಳಲ್ಲಿ ಭಾವಾರ್ಥವನ್ನು ಸ್ಪಂದಿಸುವ ಅನುಭವಿಸುವ ಶಕ್ತಿ ಕೊಟ್ಟವರು ನಮ್ಮ ಗುರುಗಳು. ಅದು ರಾಮನ ಮಾತು, ರಾಮಾಯಣದ ಉಸಿರು. ಏ ತತ್ರ ಸರ್ವೇ ಸ್ಯು ಅಸಂಶಯಮ್ಮೇ. ಧರ್ಮಾರ್ಥ ಕಾಮಗಳು ಮೂರು ಒಂದಕ್ಕೊಂದಕ್ಕೂ ಸೇರಿದ್ರೆ ಭಾರ್ಯೇ ವಶ್ಯಾಭಿಮತ ಸಪುತ್ರ. ಹೇಳಿದಂತೆ ಕೇಳುವ ಹೆಂಡತಿಯು ಮಗನೂ ಇದ್ರೆ ಮನುಷ್ಯ ಎಷ್ಟು ಸುಖವಾಗಿರ್ತಾನೋ ಹಾಗಿರ್ತದೆ. ಏನು ಉದಾಹರಣೆ ಕೊಟ್ಟ ರಾಮಚಂದ್ರ? ಧರ್ಮ ಅನ್ನುವುದು ಹೆಂಡತಿ ಇದ್ದ ಹಾಗೆ, ಅರ್ಥ ಅನ್ನುವುದು ಮಗ ಇದ್ದ ಹಾಗೆ, ಮಗಳನ್ನುವುದು ಕಾಮ ಇದ್ದ ಹಾಗೆ. ಧರ್ಮ ಇದ್ರೆ ಅರ್ಥ ಕಾಮಗಳಿಗೆ ಅರ್ಥ, ಅರ್ಥ ಕಾಮಗಳನ್ನು ಬಿಟ್ಟು ಧರ್ಮ ಇದ್ರೆ ಅದನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಯಸ್ಮಿಂಸ್ತು ಸರ್ವೇ ಸ್ಯು ಅಸನ್ನಿವಿಷ್ಟಾ ಧರ್ಮೋ ಯತಃ ಸ್ಯಾತ್ ಉಪಕ್ರಮೇತ ದ್ವೇಷ್ಯ ಭವತಿ ಅರ್ಥಪರೋಹಿ ಲೋಕೆ ಕಾಮಾತ್ಮನ ಕಲ್ವಪಿ ನ ಪ್ರಶಸ್ತ. ಬರೀ ಕಾಮದಿಂದ ಏನು ಸಿದ್ಧಿ ಆಗೋದಿಲ್ಲ. ಮಗು ಹತ್ರನೇ ಇರು, ನೀ ಅಂತ ಕ್ಲಾಸಿಗೆ ಹೊರಟಿದ್ದೇನೆ ಪಾಠ ಮಾಡಬೇಕು. ಮಗನೋ ಮಗಳೋ ಹೆಂಡತಿಯೋ ಇವತ್ತೊಂದು ದಿವಸ ಕಾಲೇಜ್ಗೆ ಹೋಗಬೇಡ್ರಿ, ತುಂಬ ಅರ್ಜೆಂಟ್ ಇದೆ, ನಾಳೆ ಪರೀಕ್ಷೆ, ಹುಡುಗರಿಗೆ ಪಾಠ ಹೇಳಬೇಕು, ಇಂಪಾರ್ಟೆಂಟ್ ಥಿಂಗ್ಸು, ಹೋಗಬೇಡ್ರಿ, ಜಾತಕ್ಕೆ ಹೋಗಬೇಡ್ರಿ, ಇವತ್ತು ನನ್ನ ಜೊತೆಯಲ್ಲಿ ಚಕ್ಕಂದ ಹೊಡಿತಾ ಮನೇಲಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಹೆಂಡತಿ. ಕೇಳಬೇಕೆ ಬೇಡ ಹೇಳಿ, ಇದು ಕಾಮ. ನಮ್ಮ ಜೊತೆಯಲ್ಲಿ ಕೂತು ಇವತ್ತು ನಿನ್ನ ಹುಟ್ಟಿದಬ್ಬ ಅಥವಾ ನನ್ನ ಹುಟ್ಟಿದಬ್ಬ ಅಡುಗೆ ಮಾಡಿದ್ದೀನಿ ಕೂತ್ಕೊಂಡು ಊಟ ಮಾಡಿ ಹೇಳ್ತಾಳೆ ನಿಜ. ನಾವು ಹ್ಯಾವ್ ಎ ಗ್ರೇಟರ್ ಡ್ಯೂಟಿ, ಡ್ಯೂಟಿ ಇಸ್ ಧರ್ಮ, ಅಭಿಮನ್ಯು ಧರ್ಮ. ಹೊರಟ ದೊಡ್ಡಪ್ಪ ನನ್ನ ಕಳಿಸು ಅಂದ, ಚಕ್ರವ್ಯೂಹ ಭೇದನ ಗೊತ್ತಿಲ್ಲ. ಅದು ಎಂಥ ಘೋರ ಪ್ರಸಂಗ ಮಹಾಭಾರತದಲ್ಲಿ. ಅಲ್ಲಿಂದ ಆಚೆಗೆ ಮಹಾಭಾರತ ಕಥೆಯೇ ಬೇರೆಯಾಯಿತು. ಧರ್ಮರಾಜ ಹೇಳ್ದ, ಮಗು ನೀ ಹೋಗಬೇಡ, ನಾ ಹೋಗದೆ ಅದು ನೀ ಹೋಗ್ತೀಯ ಅಂದ ಅವನು. ದ್ರೋಣಾಚಾರ್ಯ ಕುಟಿಲ ಬ್ರಾಹ್ಮಣ, ಪ್ರವೇಶ ಮಾಡೋ ಗೊತ್ತಿಲ್ಲ ನಮಗೆ ಅಂತ ತಿಳ್ಕೊಂಡು ಚಕ್ರವ್ಯೂಹ ಮಾಡಿದ್ದಾನೆ. ನಮ್ಮಪ್ಪನ ಗೊತ್ತಿತ್ತು, ನಮ್ಮ ಸೋದರ ಮಾವನ ಗೊತ್ತಿತ್ತು, ಅವರಿಬ್ಬರು ಹತ್ರ ಇರಬಾರದು ಅಂತ ಸಂಸಪ್ತಕರು ಸೂಯಿಸೈಡ್ ಸ್ಕ್ವಾಡ್ ಅದೆಲ್ಲೋ ದೂರದಲ್ಲಿ ಕಳಿಸಿದ್ದಾರೆ ತ್ರಿಗರ್ತ ರಾಜ್ಯಕ್ಕೆ. ಈಗಿನ ಸಾಯಂಕಾಲ ತನಕ ಅವಲಕ್ಕಿ ತಿಂತ ಕೂತಿರ್ತೀಯ ದೊಡ್ಡಪ್ಪ, ನಾ ಹೋಗ್ತೀನಿ. ಅವನು ಆ ಸಾರಿಗೆ ಹೇಳ್ದ, ಮಗು ಹೋಗ್ತೀನಿ ಇನ್ನು ಬೇಡ ಕಣ, ಹೋಗಿ ಬರ್ತೀನಿ ಅಂತ ಹೇಳೋ. ಇಲ್ಲ ನಾ ಹೋಗ್ತೀನಿ. ಏನು ಮಾಡ್ತೀಯೋ ಭೀಮ ಹೇಳ್ದ, ಮಗು ನೀನು ಒಳಗೆ ನುಗ್ಗಿ ಬಾಗಿಲು ತೆಗೆಸಿಬಿಡು, ಚಕ್ರವ್ಯೂಹದ ನಾ ಹಿಂದೆ ಬಂದುಬಿಡ್ತೀನಿ. ದೊಡ್ಡಪ್ಪ ನೀ ಬರ್ತೀಯೋ ಬರೋದಿಲ್ವೋ, ನಾ ಒಳಗೆ ನುಗ್ಗಿಬಿಡ್ತೀನಿ. ಯಾಕೆ ಕುಲದ ಮರ್ಯಾದೆಯನ್ನು ಕಾಪಾಡಬೇಕು, ಪಾರ್ಥನ ಮಗ ಅನ್ನುವ ಮರ್ಯಾದೆಯನ್ನು ಕಾಪಾಡಬೇಕು, ಕೌರವ ಕುಲದ ಪಾಂಡವ ಕುಲದ ಮರ್ಯಾದೆಯನ್ನು ಕಾಪಾಡಬೇಕು. ಅದು ಧರ್ಮ, ಪ್ರಾಣ ಅಲ್ಲ. ಧರ್ಮಕ್ಕಿಂತ ಮೇಲ್ಪಟ್ಟದ್ದಲ್ಲ ಪ್ರಾಣ. ಪ್ರಾಣವೇ ದೊಡ್ಡದಲ್ಲ ಅಂದಮೇಲೆ ಕಾಮಾರ್ಥಗಳು ಇನ್ನೂ ಸಣ್ಣದು. ಬರೀ ಅರ್ಥ ಕಾಮಗಳು ತುಚ್ಛ ಪುರುಷಾರ್ಥಗಳು, ಧರ್ಮ ಇದ್ರೆ ಇದಕ್ಕೆ ಬೆಲೆ. ಆ ಧರ್ಮವೇ ದೊಡ್ಡದು ತಾಯಿ. ಆದ್ದರಿಂದ ಇಲ್ಲಿ ನೋಡಿದ ರಾಜ ಗುರುಶ್ಚರ ಅಜ ಅಚ ಪಿತಾ ಅಚ ವೃದ್ಧ. ಅವನು ನನಗೆ ಗುರು, ನಿನಗೂ ನನಗೂ ರಾಜ, ನನಗಂತೂ ತಂದೆ. ಈಗ ಅವನ ಸ್ಥಿತಿ ಅತ್ಯಂತ ವೃದ್ಧ. ಈಗ ಅವನ ಮಾತು ನಾನು ನಡವೇರಿಸ್ಕೊಡ್ಲಿಲ್ಲ, ಇನ್ನೊಂದು ದಿವಸ ಪೋಸ್ಟ್ಪೋನ್ ಮಾಡಿದೆ. ಅಷ್ಟೊಳಗೆ ಅವನು ಸತ್ತಿಗಿತ್ತು ಬಿಟ್ರೆ, ನನ್ನ ಮಗ ನನ್ನ ಮಾತು ನಡೆಸ್ಕೊಳ್ಲಿಲ್ಲ ಅಂತ ತಿಳ್ಕೊಂಡು ಅವನು ನರಕಕ್ಕೆ ಹೋಗಿ ಮತ್ತೊಂದು ಲೋಕಕ್ಕೆ ಹೋದರೆ ಐ ವಿಲ್ ನೆವರ್ ಬಿ ಏಬಲ್ ಟು ರಿಕನ್ಸೈಲ್ ಮೈಸೆಲ್ಫ್ ಟು ಇಟ್. ಆ ಕೊನೆ ಕೋರಿಕೆ ನಡೆಸ್ಕೊಳ್ಳಾರೆ ಅಂತ ಎಷ್ಟು ಕಷ್ಟಪಡಬೇಕಾಗತ್ತೆ ತಾಯಿ, ನಿನಗೂ ದುಃಖವಾಗುತ್ತೆ. ಕ್ರೋಧಾತಿ ಪ್ರಹರ್ಷಾತಿ ಯದಿವಾಪಿ ಕಾಮಾತಿ. ಕೋಪದಿಂದಲೋ ಹರ್ಷದಿಂದಲೋ ಕಾಮದಿಂದಲೋ ಚಿಕ್ಕ ತಾಯಿ ವಿಷಯ ಮತ್ತೆ ಮತ್ತೆ ಮಾತಾಡಬೇಡಿ, ಹೋಗೋಕೆ ಅಡುಗೆ ಅಂತ ಅಂದ್ಬಿಟ್ಟಲ್ಲ. ಆದ್ದರಿಂದ ಯದ್ವ್ಯಾಧಿ ದೇಶ ಕಾರ್ಯಂ ಅವೇಕ್ಷ ಧರ್ಮಂ. ಇದರಲ್ಲಿ ಧರ್ಮ ಇದೆ ಎಂದ ಕೌಸಲ್ಯ ತಿಳಿತಾ ಇಲ್ಲ. ನನ್ನ ಧರ್ಮ ಇದೆ, ಪಟ್ಟಾಭಿಷೇಕಕ್ಕೆ ಮೊದಲು ಲೋಕದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಅವತಾರಕ್ಕೋಸ್ಕರ ಬಂದಿದ್ದೆ ಅಂತಾಯಿ, ನಾ ಹೇಳಿದ್ರು ನಿನಗೆ ಅರ್ಥ ಆಗೋದಿಲ್ಲ, ಇದಾದಮೇಲೆ ಪಟ್ಟಾಭಿಷೇಕ. ಆದ್ದರಿಂದ ನಾನು ತಡಿಬೇಡ, ಹೊರಡ್ತೇನೆ, ನಾನು ಬರ್ತೇನೆ ನಿನ್ನ ಜೊತೆಯಲ್ಲಿ ಅಂತ ಮೊಂಡು ಮಾಡ್ತೀಯಲ್ಲ, ಇದಕ್ಕೆ ನಾವು ಉತ್ತರ ಹೇಳಬಾರ್ದು ಅಂತ ತಡೆಯಿದೆ ತಾಯಿದೆ. ಇಷ್ಟು ಹೇಳಲೆ ಬಿಡಲೆ ಒಂದೇ ಸಲ, ಅಮ್ಮ ನೀ ನನ್ನ ಜೊತೆಗೆ ಬರುವುದು ವಿಧವೆ ಆದಾಗ ಮಾತ್ರ ಅಂದ್ಬಿಟ್ಟ ರಾಮಚಂದ್ರ. ವಿಧವೆ ಅಂತ ಮಾತಾಡ್ತಿದ್ದೀಯಲ್ಲ ರಾಮನ ಬಾಯಲ್ಲಿ ಮಾತು ಬರ್ಬೋದೇ ಅಂದರೆ, ಉತ್ತರ ಕ್ಷಣದಲ್ಲಿ ಅವಳು ವಿಧವೆ ಆಗ್ತಾ ಇದ್ದಾಳೆ ಅನ್ನೋದು ಸೂಚನೆ ಕೊಡ್ತಾ ಇದ್ದಾನೆ. ದೇವಿ ಮಯ ಸಾರ್ಧಮಿತೋಪಗಚ್ಚೇತ್,
ಕಥಂ ಸ್ಯುಧನ್ಯ ವಿಧವೇವ ನಾರೀ ಸಾಮಾನುಮನ್ಯಸ್ವ ಅನಂ ಪ್ರಜಂತಂ ಕುರುಷ್ವ ನಃ ಸ್ವಸ್ಯೇನಾನಿ ದೇವಿ. ಹಾಗೆಲ್ಲ ಈ ಮಾತು ಹೇಳಿದ ಮೇಲೆ ಬಾಯಿ ಮುಚ್ಚೋಯ್ತು ಕೌಸಲ್ಯ, ಬಾಯಿ ತೆಗಿಲಿಲ್ಲ. ವಿಧವಿ ಅಂತ ಮಾತಾಡಬೇಡ, ಸುಮಂಗಲಿ ಅಂತ ಮಾತನಾಡು ನೀನು, ಹೋಗಿ ಬರ್ತೇವೆ ಅಪಣೆ ಕೊಡು ಅಂತ ಹೇಳಿ ತಾಯಿ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಇವನು ಮಾಡಿದಂತ ಲಕ್ಷ್ಮಣನು ಕೋಪವನ್ನು ಸಂಗ್ರಹಿಸಿಕೊಂಡು ತಾಯಿಗೆ ನಮಸ್ಕಾರ ಮಾಡ್ತಾನೆ. ರಾಮಚಂದ್ರ ಬಾಯಿ ತಪ್ಪಿ ಹೇಳಿದ, ನಮಗೆ ಆಶೀರ್ವಾದವನ್ನು ಮಾಡುವಂತ ಬಹುವಚನದಲ್ಲಿ ನಹ. ಸಂಸ್ಕೃತದಲ್ಲಿ ಮೂರು ವಚನ, ಏಕವಚನ, ದ್ವಿವಚನ, ಬಹುವಚನ. ಮೂರು ಜನ ಇದ್ರೆ ಮಾತ್ರ ಬಹುವಚನ ಹೇಳಬೇಕು, ಇಬ್ಬರೇ ಇದ್ರೆ ದ್ವಿವಚನ ಹೇಳಬೇಕು. ಕುರುಷ್ವನಃ ಅಸ್ಮಾಕಂ ಅಂತ ಹೇಳಲಿಲ್ಲ. ನಮಗೆ ಆಶೀರ್ವಾದ ಮಾಡುವಂತ, ಮೂರು ಜನಕ್ಕೆ ಆಶೀರ್ವಾದ ಮಾಡು ಅಂತ ಕೇಳಿದ ಹಾಗೆ ನಾನೇ ಒಬ್ಬಾಯಿತು, ಲಕ್ಷ್ಮಣ ಒಬ್ಬಾಯಿತು, ಸೀತೆ ಒಬ್ಬಳಾಯಿತು. ಸಬ್ ಕಾನ್ಷಿಯಸ್ ಮನಸ್ಸಲ್ಲಿ ಗೊತ್ತಿಲ್ಲದೆ ಹೇಳಿಬಿಟ್ಟ. ಅವಳು ತಥಾಸ್ತು ಅಂತ ಹೇಳೋ ಸ್ಥಿತಿ. ಮುಂದೆ ಲಕ್ಷ್ಮಣನನ್ನು ಇಲ್ಲೇ ಇರು ಇಲ್ಲೇ ಇರು ಅಂತ ತಡೆಯುತ್ತಿದ್ದಾಗ ರಾಮಚಂದ್ರ ಇವನು ಕೇಳ್ತಾನೆ, ಅಣ್ಣ ಆಗಲೇ ನನಗೆ ಅಪಣೆ ಕೊಟ್ಟಿದ್ದೀಯಲ್ಲ, ಈಗ ಯಾಕೆ ತಡೀತೀಯೇ? ನಾನೆಲ್ಲೋ ಕೊಟ್ಟೆ ಅಪಣೆ, ಅಮ್ಮನ ನಮಸ್ಕಾರ ಮಾಡುವಾಗ ನಹ ಅಂತ ಹೇಳಿದ್ಯೋ ಎಲ್ವೋ? ಇವನು ಆದಿಶೇಷ, ವ್ಯಾಕರಣ ಶಾಸ್ತ್ರ ಹುಟ್ಟಿದ್ದು ಆದಿಶೇಷನಿಂದ ಅಂತಾರೆ. ಅವನತ್ರ ವಾದ ಮಾಡಿ ಗೆಲ್ತಾನೆಯೇ ರಾಮಚಂದ್ರ, ಸರಿ ನಡಿ ಅಂತ ಹೇಳೋ ಸ್ಥಿತಿ. ಆದಷ್ಟು ಸುಲಭದಲ್ಲಿ ಆಗೋದಿಲ್ಲ, ಆಶೀರ್ವಾದ ಮಾಡು ಅಂತ ಕೇಳಿದ. ಅವಳು ಇನ್ನೊಂದು ಕಡೆ ತಿರ್ಕೊಂಡು ಅಳ್ತಾ ಇದ್ದಾಳೆ. ಈಗ ಲಕ್ಷ್ಮಣನಿಗೆ ತುಂಬ ಕೋಪ ಬಂದುಬಿಡ್ತು. ಆ ಕೋಪಾವೇಶದಲ್ಲಿ ಹೇಳ್ತಕ್ಕಂತಹ ಮಾತುಗಳಿಗೆ ಎಷ್ಟು ವಿಚಿತ್ರ ವೇದಾಂತ ಅರ್ಥಗಳಿವೆ, ಅವುಗಳನ್ನು ನಾಳೆ ದಿವಸ ಲವಕುಶರು ರಾಮಾಶ್ವಮೇಧ ಮಂಟಪದಲ್ಲಿ ವಿಜ್ಞಾಪನೆ ಮಾಡ್ತಾರೆ. ರಾಮಾಯಣವನ್ನು ಈ ಅಯೋಧ್ಯಾ ಕಾಂಡ ಪಾರ ಆಗೋದು ಬಹಳ ಕಷ್ಟ. ಇದರ ಧರ್ಮ ಸೂಕ್ಷ್ಮಗಳೆಷ್ಟು, ಹೃದಯ ಹಿಂಡುವ ಪ್ರಸಂಗಗಳೆಷ್ಟು, ವಾಲ್ಮೀಕಿ ಕಾವ್ಯ ಕೌಶಲ್ಯ, ಒಂದೊಂದು ಶಬ್ದವನ್ನು ಪ್ರಯೋಗ ಮಾಡುವ ರೀತಿ, ಎಂಥ ಒರಟು ಹೃದಯದನ್ನು ಅವರು ಮೃದು ಮಾಡಬಲ್ಲಂತಹ ಶಕ್ತಿ ಉಳ್ಳವರು. ಅದನ್ನು ಪರಿಚಯ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಮಂಗಳಾಶಾಸನ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಭ್ಯಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ.